ಸ್ವಾರ್ಪ್ಯದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ದೇವರು ತಾಮೇ ಇನ್ನೂ ಒಂದು ದಿವಸವನ್ನು ಹೆಚ್ಚಾಗಿ ಕೊಟ್ಟವ್ರೆ. ಅದರಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸೋನಾಗಿದ್ದಾನ. ಇವತ್ತಿನ ಮುಂಜಾನೆಯ ಆರಾಧನೆಯನ್ನು ಪ್ರಾರಂಭಿಸಲು ನಾವೆಲ್ಲರೂ ಎದ್ದು ಮೊದಲನೆಯ ಸಂಗೀತ ಬ್ಲೆಸ್ಡ್ ಅಶ್ಯೂರೆನ್ಸ್ ಎನ್ನುವ ಹಾಡನ್ನು ಹಾಡಿಕೊಳ್ಳೋಣ. Blessed assurance, Jesus is mine. Oh, what a foretaste of glory divine. Heir of salvation and purchase of God. Land of his filling. It washed in his blood. This is my story. This is my song. Praising my Savior. This is my story. Praising my Savior all the day long. Perfect submission and perfect delight. Scriptures and forms burst on my side. Angels descend. Echoes of mercy, whispers of love. This is my story. This is my song. Praising my Savior all the day long. This is my story. This is my song. Praising my Savior all the day long. Perfect submission and all is at rest. I in my sin. Happy and blessed, watching and waiting, looking above, filled with his goodness, lost in his love. This is my story. Song, praising my Savior all the day long. This is my story. This is my song, praising my Savior all the day long. ಆಗಲೇ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದು ಸಹೋದರ ಲೋಕೇಶ್ ಬೆದರನ್ನು ಕೇಳಿಕೊಳ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ಒಳ್ಳೆಯ ಸ್ವರ್ಗೀಯ ತಂದೆಯಾದ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ನಾಮಕ್ಕೆ ವಂದನೆಗಳು, ಕೃತಜ್ಞತೆ, ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ತಂದೆ. ತಂದೆ, ಪಾಪಿಗಳಾಗಿದ್ದಂಥ ನಮ್ಮನ್ನು, ಮರಣದಲ್ಲಿದ್ದಂಥ ನಮ್ಮನ್ನು ಕರೆದು ನಿಮ್ಮೊಬ್ಬನೇ ಮಗನ ಮೂಲಕ ನಿತ್ಯ ಜೀವವನ್ನು ಸಂಪಾದಿಸಲಿಕ್ಕೆ ಒಂದು ಒಳ್ಳೆಯ ಅಮೂಲ್ಯವಾದ ಅವಕಾಶವನ್ನು ನಮ್ಮೆಲ್ಲರಿಗೂ ದಯಪಾಲಿಸೋದಕ್ಕಾಗಿ ನಿಮಗೆ ತಂದೆ ವಂದಿಸ್ತೇವೆ. ತಂದೆ, ಕಳೆದ ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಿರಿ, ಎಲ್ಲ ಕೇಡು ಉಪತ್ತಿಗಳನ್ನು ತಪ್ಪಿಸಿ ದೇವರೇ ನೀವು ನಮ್ಮನ್ನು ನಡೆಸಿದ್ದಕ್ಕಾಗಿ ವಂದಿಸ್ತೇವೆ. ಮಾಡಿದಂಥ ಪ್ರತಿಯೊಂದು ಉಪಕಾರಕ್ಕಾಗಿ ಥ್ಯಾಂಕ್ ಯು. ಅದೇ ರೀತಿಯಾಗಿ ತಂದೆ, ನಾವು ಸಭೆಯಾಗಿ ದೇವರೇ ಕೂಡಲಿಕ್ಕಾಗುವಂತೆ ಈ ವಾರದ ಮೊದಲ ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರು ವಂದಿಸುತ್ತಾ, ಈ ದಿನದಲ್ಲಿ ತಂದೆ ನಾವು ಸಭೆಯಾಗಿ ಕೂಡಿ ನಿನ್ನ ಜೀವವುಳ್ಳ ವಾಕ್ಯವನ್ನು
ನಾವು ಕೇಳಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಸಹೋದರ ಮೂಲಕ ನಿನ್ನ ಜೀವವುಳ್ಳ ವಾಕ್ಯವನ್ನು ನಮ್ಮ ಸಂಗಡ ಮಾತನಾಡಬೇಕ ಬೇಡಿಕೊಳ್ಳುತ್ತಾ, ಆ ವಾಕ್ಯಗಳು ನಿತ್ಯ ಜೀವಕ್ಕೆ ಬೇಕಾಗಿರುವ ವಾಕ್ಯಗಳು ಆಗಿರೋದ್ರಿಂದ ಅವುಗಳನ್ನು ಕೇಳಿ ಅವು ಅದರಂತೆ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಂಡು ನಿನ್ನ ಮಾರ್ಗದಲ್ಲಿ ನಡಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕ ಬೇಡಿಕೊಳ್ಳುತ್ತಾ, ಸತ್ಯವನ್ನು ಬೋಧಿಸುವ ಸಹೋದರರು ಕೂಡ ಹೆಚ್ಚಾದ ಆಳುವ ಸತ್ಯವನ್ನು ದೇವರೇ ಬೋಧಿಸಲಿಕ್ಕಾಗುವಂತೆ ಅವರಿಗೂ ಕೂಡ ನಿನ್ನ ಸಹಾಯವನ್ನು ದೇವರೇ ಕೇಳ್ತಾ ಇದ್ದೀವಿ ಸ್ವಾಮಿ. ನಿನ್ನ ಕೃಪೆ ನಮ್ಮ ಸಂಗಡ ಇರಲಿ ಅಂತ ಬೇಡುತ್ತಾ, ಸಭೆಯಾಗಿ ನಿಮ್ಮ ಮುಂದೆ ಸಮಯದಲ್ಲಿ ತೆಗೆಸಿಕೊಳ್ಳುತ್ತಾ, ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮೊಬ್ಬನೇ ಮಗನು ನಮ್ಮೆಲ್ಲರಿಗೂ ರಕ್ಷಕನು ಒಡೆಯನಾದ ಯೇಸುವಿನ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇನೆ ನಮ್ಮ ತಂದೆಯಾದ ಯೆಹೋವ ದೇವರೇ. ಥ್ಯಾಂಕ್ ಯು ಬ್ರದರ್. ಈ ದಿನದ ಮುಂಜಾನೆಯ ಧ್ಯಾನವನ್ನು ಸಹೋದರಾದ ಆನಂದ್ ಬ್ರದರ್ ಓದಬೇಕಾಗಿ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. ಅವನತಿ ಹಾಗೂ ಪಾಪದ ದಿಸೆಯಿಂದ ಪ್ರಚಲಿತವಾಗಿರುವ ದುಸ್ಥಿತಿ, ದುರ್ಗತಿ, ನೈತಿಕ ಶ್ರಮ, ಸಂಕಟಗಳ ದೃಶ್ಯಗಳಿಗೆ ನಿಮ್ಮ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚಿ. ನಿಮ್ಮ ಮನೋನೇತ್ರಗಳಲ್ಲಿ ಪರಿಪೂರ್ಣವಾಗಿರುವ ಭೂಲೋಕದ ವೈಭವವನ್ನು ಚಿತ್ರಿಸಿಕೊಳ್ಳಿ. ಪಾಪದ ಒಂದು ಸನ್ನಕಲೆಯೂ ಸಹ ಈ ಪರಿಪೂರ್ಣ ಸಮಾಜದ ಶಾಂತಿ ಸಾಮರಸ್ಯವನ್ನು ಹಾಳು ಮಾಡಲಾರದು. ಕೈಯಾದ ಒಂದು ಯೋಚನೆಯಾಗಲಿ, ನಿರ್ದಯ ನೋಟವಾಗಲಿ, ಮಾತಾಗಲಿ ಅಲ್ಲಿ ಇರುವುದಿಲ್ಲ. ಪ್ರತಿಯೊಬ್ಬರ ಹೃದಯಗಳಲ್ಲಿ ಪ್ರೀತಿ ಉಕ್ಕಿ ಹರಿದು ಇತರರ ಹೃದಯಗಳನ್ನು ಸ್ಪಂದಿಸುತ್ತದೆ. ಪ್ರತಿ ಕಾರ್ಯಗಳಲ್ಲೂ ಪರಹಿತ ಚಿಂತನೆಯು ತೋರಿಬರುತ್ತದೆ. ಅಲ್ಲಿ ಇನ್ನು ರೋಗವಾಗಲಿ, ನರಳಾಟವಾಗಲಿ, ನೋವಾಗಲಿ, ಕೊಲೆಯುವಿಕೆಯ ಯಾವುದೇ ಸೂಚನೆಯಾಗಲಿ ಇಲ್ಲವೇ ಯುಗಲ ಭಯವಾಗಲಿ ಇರುವುದಿಲ್ಲ. ನೀವು ನೋಡಿರುವ ಪೂರ್ಣ ಆರೋಗ್ಯವಂತನಾದ ಮತ್ತು ಸೊಗಸಾದ ರೂಪ ವೈಶಿಷ್ಟ್ಯಗಳುಳ್ಳ ಮನುಷ್ಯರ ಚಿತ್ರಣವನ್ನು ನೆನಪಿಗೆ ತಂದುಕೊಳ್ಳಿರಿ. ಪರಿಪೂರ್ಣವಾದ ಮನುಕುಲವು ಇದೆಲ್ಲಕ್ಕಿಂತಲೂ ಮೀರಿದ ಮನೋಹರತೆಯಿಂದ ಕೂಡಿರುತ್ತದೆ. ಅಂತರ್ಯ ಶುದ್ಧಿ, ಮಾನಸಿಕ ಹಾಗೂ ನೈತಿಕ ಪರಿಪೂರ್ಣತೆಯು ಪ್ರತಿಯೊಂದು ಶಾಂತಿಯುತವಾದ ಮುಖದಲ್ಲಿ ಮುದ್ರಿತವಾಗಿ ಶೋಭಿಸುವುದು. ತಮ್ಮವರ ಯೋಗದ ದುಃಖದಿಂದ ಗೋಳಾಡುವವರು ಪುನರುತ್ಥಾನದ ಕಾರ್ಯವು ಪರಿಪೂರ್ಣವಾಗುವುದನ್ನು ಗ್ರಹಿಸುವಾಗ ಅವರ ಕಣ್ಣೀರೆಲ್ಲ ಒರೆಸಲ್ಪಡುವುದು. ಪ್ರಕಟಣೆ 21:4. ಹೀಗೆ ಭೂಲೋಕದ ಮುಂದಿನ ಸಮಾಜವು ಇರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈ ದಿನದ ಪರಲೋಕ ಮನ್ನಾ ಸಹೋದರಾದ ಸಾಗರ್ ಬ್ರದರ್ ಓದಬೇಕಾಗಿ. ನಮ್ಮ ನಾಲಿಗೆಯು ಪಾಪಕ್ಕೆ ಒಳಗಾಗದಂತೆ ಜಾಗರೂಕತನಾಗಿರುವೆನು. ದುಷ್ಟನು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕಿ ಹಾಕಿಕೊಂಡು ಇರುವೆನು ಅಂದುಕೊಂಡೆನು. ಕೀರ್ತನೆ 39:1. ಪ್ರಾಯಶ್ಚಿತ್ತ ಅನುಭವವುಳ್ಳ ಪ್ರತಿಯೊಬ್ಬ ವ್ಯಕ್ತಿಯು ಮೇಲ್ಕಂಡ ವಾಕ್ಯದಲ್ಲಿ ಹೇಳಿರುವುದನ್ನು, ಅಂದರೆ ನಾಲಿಗೆಯು ದೇಹದ ಬೇರೆ ಎಲ್ಲ ಅಂಗಗಳಿಗಿಂತ ಪ್ರಬಲವಾದ ಪ್ರಭಾವವನ್ನು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಹಾಗೆಯೇ ಅನುಭವವು ನನಗೆ ಬೋಧಿಸುವುದೇನೆಂದರೆ, ನಾಲಿಗೆಯು ಹೊರತು ಬೇರೆ ಯಾವ ಅಂಗವನ್ನಾದರೂ ನಾವು ಸುಲಭವಾಗಿ ನಿಯಂತ್ರಿಸಬಹುದು ಎಂಬುದಾಗಿ ಬಹುಪಾಲು ಜನರು ಒಪ್ಪುತ್ತಾರೆ. ಅದರಂತೆ ನಾವು ನಾಲಿಗೆಯು ಜಾಣ್ಮೆಯುಳ್ಳದಾಗಿ ಪ್ರತಿಯೊಂದು ಆಸೆ, ಮೋಹ ಮತ್ತು ಬಿದ್ದು ಹೋಗಿರುವ ಮಾನವ ಸ್ವಭಾವದಲ್ಲಿ ತನ್ನ ಸೇವಕನಾಗಿ ಅಥವಾ ಸಾಧನವಾಗಿ ಕೆಟ್ಟದ್ದನ್ನು ಮಾಡಲು ಉಪಯೋಗಿಸುತ್ತದೆ. ಹೀಗಿರುವಲ್ಲಿ ಕ್ರೈಸ್ತನಾಗಿರುವವನು ಬಹು ಎಚ್ಚರಿಕೆಯಿಂದಿದ್ದು ಬುದ್ಧಿವಂತಿಕೆಯಿಂದ ನಾಲ್ಗೆಯನ್ನು ಕ್ರಿಸ್ತಿಯ ನೂತನ ಮನಸ್ಸಿನ ಹತೋಟಿಯಲ್ಲಿಟ್ಟುಕೊಂಡು ಅದು ತನಗೆ ಮತ್ತು ಇತರರಿಗೆ ಅಡಚಣೆ ಮಾಡದಂತೆ ಇಕ್ಕಾಟದ ಮಾರ್ಗದಲ್ಲಿ ನಡೆಯುತ್ತಿರುವ ನಿಮ್ಮೆಲ್ಲರಿಗೂ ಸಹಾಯಕವಾಗುವಂತೆ ಉಪಯೋಗಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿದ ವೇದ ಭಾಗ ರೋಮನ್ಸ್ 11:33. ಇದನ್ನು ನಮ್ಮ ಸಹೋದರಿಯಾದ ಶಾಂತಮ್ಮ ಅವರು ಓದಬೇಕಾಗಿ ಕೇಳಿ. ರೋಮನ್ಸ್ 11:33. ರೋಮಾಪುರ 11:33. ಆಹಾ,
ಆಹಾ, ದೇವರ ಐಶ್ವರ್ಯವು ಜ್ಞಾನಕ್ಕೂ ವಿವೇಕವೂ ಎಷ್ಟೋ ಅಗಾಧ್ಯ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಥ್ಯಾಂಕ್ ಯು ಸಿಸ್ಟರ್. ದೇವರ ವಾಕ್ಯವನ್ನು ಕೇಳಕ್ಕೆ ಅಡ್ಡಿಯಾಗಿರುವ ತಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಓದಿರುವಂತಹ ವಚನದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿರುವ ಸಹೋದರರು ರಿಚರ್ಡ್ ಬ್ರದರ್ ಅವರು ನಮ್ಮ ಮಧ್ಯದಲ್ಲಿ ವೇದವಾಕ್ಯ ಸಂದೇಶವನ್ನು ಹಂಚಿಕೋಬೇಕಾಗಿ ಕೇಳ್ಕೊಳ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂಥ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ತಂದೆಯಾದ ದೇವರು ಕೊಟ್ಟಂಥ ಈ ಒಂದು ಸದಾವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಸೊ ತಡವಾಗಿದೆ, ಲೇಟ್ ಆಯ್ತಾ? ಓಕೆ, ಇರಲಿ. ಸರ್, ನೋಡ್ಬೇಕಾರೆ ಇವತ್ತು ನಾವು ನೋಡೋಕ್ಕೆ ಹೋಗ್ತಿರುವಂಥ ಟಾಪಿಕ್ ಏನಪ್ಪಾ ಅಂತ ನೋಡಿದ್ರೆ, ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ 11:33. ರೋಮಾಯ 11:33. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಇಲ್ಲಿ ನೋಡ್ಬೇಕಾದ್ರೆ ಇವತ್ತು ನಾವು ನೋಡುವಂತ ಒಂದು ಟಾಪಿಕ್ ಏನಪ್ಪ ಅಂದ್ರೆ ದೇವರ ಐಶ್ವರ್ಯ ಅನ್ನೋ ವಿಷಯದಲ್ಲಿ ನೋಡ್ಕೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಷಯಗಳನ್ನ ನೀವು ಕೇಳಿರ್ಬಹುದು, ಪಾಠಗಳನ್ನ ತುಂಬಾ ಸಹೋದರು ಮಾತಾಡಿರ್ಬಹುದು ಕೂಡ. ಆದ್ರೆ ಇಲ್ಲಿ ನಾವು ಗಮನಿಸುವಂತ ವಿಷಯ ಏನಪ್ಪ ಅಂದ್ರೆ, ಸಾಮಾನ್ಯವಾಗಿ ಐಶ್ವರ್ಯ ಅಂದ್ರೆ ನಮ್ಗೆ ಏನೇನು ಬರುತ್ತೆ? ಅದೇ ಹಣನೆ ಅಲ್ವಾ, ದುಡ್ಡು. ದುಡ್ಡು, ಹಣ, ಪೈಸ, ಇದೆಲ್ಲ ಏನಾಗುತ್ತೆ ಐಶ್ವರ್ಯ ಅಂದ್ರೆ ನೆನಪು ಬರುತ್ತೆ ಅಲ್ವಾ. ಬಟ್ ಇಲ್ಲಿ ದೇವರ ಒಂದು ಐಶ್ವರ್ಯ ಅಂದಾಗ ಯಾವ ಒಂದು ವಿಷಯದಲ್ಲಿ ಮಾತಾಡಿರ್ಬಹುದು? ಯಾವ ಒಂದು ವಿಷಯವನ್ನ ಇಲ್ಲಿ ದೇವರ ಬಗ್ಗೆ ಅಪೋಸ್ತಲ ಪಾಲಿಲ್ ಮಾತಾಡಿರ್ತಾರೆ? ಈ ಒಂದು ವಿಷಯನ ಅವ್ರು ಮಾತಾಡ್ಬೇಕಾದ್ರೆ ಖಂಡಿತವಾಗ್ಲೂ ಯಾವ ರೀತಿಯಲ್ಲಿ ಮಾತಾಡ್ತಿದ್ರು ಅಂತ ನೋಡಿದ್ರೆ, ಯಾವುದೋ ಒಂದು ವಿಷಯವನ್ನ ಏನ್ ಮಾಡ್ಕೊಂಡಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ, ದೇವರಲ್ಲಿರುವಂತಹ ಒಂದು ಐಶ್ವರ್ಯ ಅನ್ನೋಂಥ ವಿಷಯವನ್ನ ಅರ್ಥ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ತುಂಬಾ ಆಶ್ಚರ್ಯಕರವಾಗಿ ಇಲ್ಲಿ ಮಾತಾಡ್ತಾ ಇದ್ರು. ನೋಡ್ರಿ ಎಷ್ಟು ದೊಡ್ಡದಿದೆ, ಎಷ್ಟು ಉನ್ನತವಾದದ್ದಾಗಿದೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಸರ್, ಹಾಗೆ ನೋಡ್ಬೇಕಾರೆ ಯಾವ ವಿಷಯ ಇರ್ಬೋದು? ಸಾಮಾನ್ಯವಾಗಿ ಈಗ ಐಶ್ವರ್ಯ ಅಂದಾಗ, ಹಣ ಇದ್ದಾಗ ನಾವೇನ್ ಮಾಡ್ತೀವಿ? ಐಶ್ವರ್ಯ ಅಂತ ಹೇಳ್ತೀವಿ. ಬಟ್ ದೇವರ ದೃಷ್ಟಿಯಲ್ಲಿ ಐಶ್ವರ್ಯ ಅಂದಾಗ ನಿಜವಾಗ್ಲು ಯಾವುದನ್ನ ಸರಿಯಾಗಿ ಅರ್ಥ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ, ಯಾವ ವಿಷಯ ನಮ್ಮಲ್ಲಿ ತುಂಬಾ ಹೆಚ್ಚಾಗಿದ್ದೋ ಅದು ಬೇರೆಯವ್ರು ಕೂಡ ಉಪಯೋಗವಾಗುತ್ತೋ ಅಲ್ವಾ, ಬೇರೆಯವರ ಒಳಿತಿಗೋಸ್ಕರ ಉಪಯೋಗವಾಗುತ್ತೋ, ಅದು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಐಶ್ವರ್ಯವಾಗಿದೆ. ಹಾಗೆ ದೇವರ ಐಶ್ವರ್ಯ ಅಂತ ತಗೊಂಡ್ರೆ ಖಂಡಿತ ನಮ್ಗೆಲ್ಲ ಗೊತ್ತಿದೆ, ಎಲ್ಲ ಒಳ್ಳೆತನಕ್ಕೆ ಕಾರಣ ಯಾರೋ? ತಂದೆಯ ದೇವರು ಅಲ್ವಾ. ಇಡೀ ಒಂದು ಸೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ದೇವರ ಒಂದು ಐಶ್ವರ್ಯವನ್ನ ಯಾವ ರೀತಿ ನೋಡ್ಬೋದು ಅಂದ್ರೆ, ದೇವರ ಜ್ಞಾನದಲ್ಲಿ ನೋಡ್ಬೋದು. ದೇವರ ಜ್ಞಾನ ಎಷ್ಟು ದೊಡ್ಡದಿದೆ, ಎಷ್ಟು ಅಗಾಧವಾಗಿದೆ, ಅದನ್ನ ನಾವು ತಿಳ್ಕೊಳಕ್ ಕೂಡ ಖಂಡಿತ ನಮ್ಮ ಒಂದು ತಿಳುವಳಿಕೆ, ನಮ್ಮ ಒಂದು ಮೈಂಡ್ ಏನಾಗಲ್ಲ ಅಂದ್ರೆ ಆಗೋದಿಲ್ಲ. ದೇವರ ಒಂದು ಸೃಷ್ಟಿ ಕಾರ್ಯವನ್ನು ನೋಡಿದಾಗ ಈಗ ನಮ್ಗೆ ದೇವರ ಜ್ಞಾನದ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ಜ್ಞಾನಕ್ಕೆ ಒಂದು ಮಿತಿ ಇದೆಯಾ? ಇಷ್ಟೇ ಲಿಮಿಟ್ಸ್ ಇದೆಯಾ? ಇಲ್ಲ ಅಲ್ವಾ. ಈ ಪ್ರಪಂಚದಲ್ಲಿ ಐಶ್ವರ್ಯವಂತ ವ್ಯಕ್ತಿ ಅಂತ ತಗೊಂಡಾಗ ಅವರು ಕೂಡ ಏನ್ ಮಾಡ್ತಾರೆ, ಇಷ್ಟು ಆಸ್ತಿನ ಅನ್ಕೊಂಡಿದ್ದಾರೆ ಅಂದ್ಬಿಟ್ಟು ಒಂದು ಲೆಕ್ಕಾಚಾರ ಮಾಡ್ಬಿಡ್ತಾರೆ. ಬಟ್ ದೇವರ ಜ್ಞಾನದ ವಿಷಯವನ್ನು ಕುರಿತು ಅಂದ್ರೆ ಅಪೋಸ್ತಲ ಪಾಲಿ ಮಾತಾಡ್ತಿರೋದು ದೇವರ ಜ್ಞಾನ, ದೇವರ ವಿವೇಕ, ದೇವರಲ್ಲಿರುವಂತಹ ಆ ಜ್ಞಾನದ ವಿಷಯಗಳ ಕುರಿತಾಗಿ ಮಾತಾಡ್ತಿದ್ದಾರೆ, ಅದರಲ್ಲಿರುವಂತಹ ಐಶ್ವರ್ಯದ ಕುರಿತಾಗಿ ಮಾತಾಡ್ತಿದ್ರೆ. ಅದು ಎಷ್ಟು ಹೆಚ್ಚಾಗಿದೆ ಅಂದ್ಬಿಟ್ಟು ಇವತ್ತಿನ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ, ಮುಂದೊಂದು ದಿನ ಇಲ್ಲದೆ ಇರ್ಬೋದು, ಯಾಕಂದ್ರೆ ನಾವು ತುಂಬಾ ಮುಂದುವರೆದಿದ್ದೀವಿ ಪ್ರಪಂಚದಲ್ಲಿ. ಜನ ಏನ್ ಮಾಡ್ತಿದ್ದಾರೆ ಇವತ್ತು ಇಂಡಿಯಾದಲ್ಲಿ ಜಾಸ್ತಿ ಮಾತಾಡುವಂತ ಒಂದು ಮಾತು ಯಾವುದು? ಇತ್ತೀಚೆಗೆ ಮಾತಾಡ್ತಿರಲ್ಲ ಯಾವುದು? ಈಗ ಮಾತಾಡ್ತಿರಲ್ಲ, ಚಂದ್ರಯಾನ್ 3. ಅಂದ್ರೆ ಏನರ್ಥ, ಮನುಷ್ಯ ಭೂಮಿಯನ್ನು ಬಿಟ್ಟು ಹೊರಗಡೆ ಇರುವಂತ ಒಂದು ಪ್ಲೇಸ್ ಕೂಡ ಏನ್ ಮಾಡ್ತಾ ಇದ್ದಾನೆ, ಕಾಲಿಡುವಷ್ಟು ಬೆಳೆದಿದ್ದಾನೆ ಅನ್ನೋಂತ ವಿಷಯವನ್ನ ನೋಡ್ತಾ ಇದ್ದೀನಿ. ಹಾಗಾಗಿ ನಮ್ಗೆ ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ಸೃಷ್ಟಿ ಕಾರ್ಯಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತಿನ ಒಂದು ಟೆಕ್ನಾಲಜಿ ತುಂಬಾ ವಿಷಯ ಇದೆ, ಅದು ಕೂಡ ನಾವು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಒಂದು
ಯೂನಿವರ್ಸ್ ಅಂತ ತಗೊಂಡಾಗ ಎಷ್ಟು ಅಗಾಧವಾಗಿದೆ, ಕೆಲವೊಂದು ನಕ್ಷತ್ರಗಳು ಎಷ್ಟು ದೊಡ್ಡದಾಗಿದೆ ಅಲ್ವಾ. ಈ ಭೂಮಿನ ಬಿಟ್ಟು ಬೇರೆ ಬೇರೆ ಗ್ರಹಗಳನ್ನು ನೋಡಿದಾಗ, ಸೂರ್ಯನಿಗಿಂತ ತುಂಬಾ ದೊಡ್ಡ ದೊಡ್ಡ ನಕ್ಷತ್ರಗಳು ನೋಡಿದಾಗ ಸೊ ಮನುಷ್ಯ ಅವ್ರ ಮುಂದೆ ಏನು ಇಲ್ಲ, ಏನು ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಬೆಳಕಿನ ವೇಗ ಲೈಟ್ ಇಯರ್ಸ್ ಎಲ್ಲ ತಗೊಂಡು ನೋಡಿದಾಗ ಆತರ. ನಾವು ಈಗ ಸೈನ್ಸ್ ಅಲ್ಲಿ ಸ್ಟಡಿ ಮಾಡೋಂಥ ವಿಷಯ ಎಲ್ಲ ಹೇಗಿರುತ್ತೆ ಅಂದ್ರೆ, ಇದೇ ಒಂದು ವಿಷಯವನ್ನ ತುಂಬಾ ಯೂಸ್ ಮಾಡೋದು, ಲೈಟ್ ಇಯರ್ಸ್, ಗ್ಯಾಲಕ್ಸಿ ಅಲ್ವಾ. ಈ ರೀತಿ ಒಂದು ವಿಷಯಗಳನ್ನ ಮಾತಾಡ್ತಾ ಇದ್ವಿ. ಬಟ್ ಆದ್ರೂ ಕೂಡ ದೇವ್ರ ಜ್ಞಾನ ಏನ್ ಮಾಡಕ್ಕಾಗ್ತಿಲ್ಲ, ನಮ್ಮ ಮೈಂಡ್ಗೆ ತರಕ್ಕಾಗ್ತಿಲ್ಲ. ಬಟ್ ಏನಪ್ಪ ಅಂದ್ರೆ ಇದೆಲ್ಲ ಕೂಡ ಯಾರನ್ನ ಕಂಡು ಯಾರು ಕಂಟ್ರೋಲ್ ಮಾಡ್ತಾರ, ಅದು ತಂದೆಯಾದ ದೇವರು. ಒಂದ್ ರೀತಿಲಿ ಇದನ್ನ ನೋಡೋ ತುಂಬಾ ನಾವು ದಿಗ್ಭ್ರಮೆಗೊಳ್ಳವರಾಗ್ಲಿ ಆಶ್ಚರ್ಯ ಪಡೋರಾಗ್ಲಿ ಇದ್ರಿರ್ಬಹುದು, ಆದ್ರೆ ಇದೆಲ್ಲವನ್ನ ನಡೆಸ್ತಾ ಇರೋರು ಯಾರಪ್ಪ ಅಂದ್ರೆ ಮನುಷ್ಯರಲ್ಲ, ಯಾರೋ ದೇವರು. ಈ ಭೂಮಿಯನ್ನ, ಈ ನಕ್ಷತ್ರವನ್ನ ಸರಿಯಾದ ಸಮಯದಲ್ಲಿ, ಸರಿಯಾದ ಕಾಲದಲ್ಲಿ ಅದು ನಡಿಬೇಕಂತ ಕಾಲಚಕ್ರವನ್ನ ನೇಮಿಸಿದವರು ಯಾರಂತ ನೋಡ್ಬೇಕಾದ್ರೆ ತಂದೆಯಾದ ದೇವರು. ಖಂಡಿತ ನಮ್ಗೇನಾದ್ರೂ ಆ ವಿಷಯಗಳನ್ನ ತಿಳ್ಕೊಳ್ಬೇಕಂದ್ರೆ ನಮ್ಮ ಲೈಫ್ ಇಲ್ಲ ಅಲ್ವಾ, ನಮ್ಗೆ ಸಮಯ ಇಲ್ಲ, ನಮ್ಗೆ ಜೀವನೂ ಇಲ್ಲ, ಅಷ್ಟೊಂದು ಜ್ಞಾನನೂ ಇಲ್ಲ. ಸರಿ ಆಯ್ತು, ನಾವು ಭೂಮಿ ಬಗ್ಗೆ ತಿಳ್ಕೊಳ್ಳೋಣಂದ್ರೆ ಎಷ್ಟು ವಿಷಯ ಇದೆ, ಏನಿಲ್ಲ, ಪ್ರಾಣಿ ಸಂಕುಲ ತಗೊಂಡಾಗ ಪ್ರಾಣಿಗಳನ್ನ ಅಲ್ವಾ, ಮನುಷ್ಯ ದೇವರು ಉಂಟು ಮಾಡಿದಂತ ಪ್ರಾಣಿ ವಿಷಯಗಳನ್ನ ತಗೊಂಡಾಗ ಎಷ್ಟೋ ಅಗಾಧವಾದ ವಿಷಯಗಳು ಏನ್ ಮಾಡ್ಬೋದು ನಾವು ನೋಡ್ಬೋದು. ಅದು ಕೂಡ ದೇವರ ಜ್ಞಾನವನ್ನ ಏನ್ ಮಾಡುತ್ತೆ, ವ್ಯಕ್ತಪಡಿಸುತ್ತೆ ಅಲ್ವಾ. ಪ್ರತಿಯೊಂದು ಕೂಡ ಏನ್ ಮಾಡುತ್ತೆ ಅಂದ್ರೆ ದೇವರಿಗೆ ಸಂಬಂಧ, ದೇವರ ಒಂದು ಜ್ಞಾನವನ್ನ ಈ ಪ್ರಪಂಚದಲ್ಲಿ ನಮ್ಗೆ ಏನ್ ಮಾಡ್ತಿದೆ, ತೋರಿಸ್ಕೊಡ್ತಾ ಇದೆ. ಇನ್ನ ಸಸ್ಯವರ್ಗದಲ್ಲಿರ್ಬೋದು, ಮತ್ತೆ ತುಂಬಾ ಹೆಚ್ಚಾಗಿ ನೋಡ್ಬೇಕಾದ್ರೆ ಮನುಷ್ಯ ನಮ್ಮ ಒಂದು ವಿಷಯ ಅಲ್ವಾ. ನಮ್ಮ ದೇಹ ಎಷ್ಟು ಆಶ್ಚರ್ಯಚಕಿತವಾಗಿದೆ, ಆಶ್ಚರ್ಯಕರವಾಗಿ ದೇವರು ಸೃಷ್ಟಿ ಮಾಡಿದರೆ ಅಲ್ವಾ. ಯಾವಾಗ ನಮ್ಗೆ ಒಂದು ದೇಹದ ಒಂದು ವಿಷಯ ನಮ್ಗೆ ಅರ್ಥವಾಗುತ್ತಂದ್ರೆ, ಯಾವಾಗ ನಮ್ಮ ಅಂಗದಲ್ಲಿ ಒಂದಂಗ ಕೆಲಸ ಮಾಡಲ್ವೋ, ಯಾವ್ದಾದ್ರು ಕೈ ಕೊಡ್ತೋ, ಸ್ಟಾರ್ಟಿಂಗ್ ಟೆಂಪರಲ್ ಆಯ್ತೋ, ಅವಾಗ ಏನಾಗುತ್ತೆ, ಅವಾಗ ಮಾತ್ರ ಅದರ ಬೆಲೆ ಏನಂತ ಗೊತ್ತಾಗುತ್ತೆ ಅಲ್ವಾ. ಒಂದ್ ವೇಳೆ ಒಂದ್ ಕಣ್ಣು ಕೈ ಕೊಡ್ತು ಅಂದ್ರೆ, ಒಂದ್ ಕಿವಿ ಕೇಳಿಸಿಲ್ಲ ಅಂದ್ರೆ ಅಲ್ವಾ, ಈ ತರ ಸನ್ನಿವೇಶ ದೇಹದಲ್ಲಿ ಏನಾದ್ರೂ ಒಂದು ಪಾರ್ಟ್ ಏನಾದ್ರೂ ನಮ್ಗೆ ಕೈ ಕೊಟ್ಟಾಗ ಅವಾಗ ನಮ್ಗೆ ಅದರ ಒಂದು ಬೆಲೆ ಎಷ್ಟಂತ ಗೊತ್ತಾಗುತ್ತೆ ಅಲ್ವಾ. ಇರೋಕಾಗುತ್ತ ಮನುಷ್ಯಂದ, ಇಷ್ಟೆಲ್ಲ ಬಾಡಿಯಲ್ಲಿ ಇದೆ, ಒಂದೇ ಒಂದು ಇದು ಮಾತ್ರ ಇಲ್ಲದೆ ಇದ್ಬಿಡಣ ಅಂತ ಹೇಳಕ್ಕಾಗುತ್ತಾ? ಯಾವ್ದು ಕೂಡ ಇದ್ರೆ ಏನಾಗುತ್ತೆ, ನ್ಯೂನತೆ ಇರುತ್ತೆ, ಇಲ್ಲದ್ರೆ ಜೀವ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ತುಂಬಾ ಪ್ರಾಮುಖ್ಯ ಉಳ್ಳದಾಗಿದೆ. ಆದ್ರೆ ದೇವ್ರು ಏನ್ ಮಾಡಿದ್ರೆ ಅಂದ್ರೆ ಅಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡೋದು ಮಾತ್ರವಲ್ಲ, ಅದನ್ನ ಕೆಲವೊಂದು ದೇಹದಲ್ಲಿರುವಂತಹ ಅಂಗಗಳನ್ನ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಕೊಡ್ಲಿಲ್ಲ ದೇವರು ಅಲ್ವಾ. ಅದಕ್ಕೆ ನಾವು ಸ್ಟಡಿ ಮಾಡ್ಬೇಕಾದ್ರೆ ಏನಂತ ಓದ್ತೀವಿ, ಐಚ್ಛಿಕ ಅಂಗಗಳು, ಅನೈಚ್ಛಿಕ ಅಂಗಗಳು. ಸೊ ಯಾವ್ದು ನಮ್ಮ ಕಂಟ್ರೋಲ್ ಬರುತ್ತೆ ಅದನ್ನ ನಮ್ಮ ಇಚ್ಛೆ ಪ್ರಕಾರ ಕೆಲಸ ಮಾಡ್ಬೋದು, ಯಾವ ನಮ್ಮ ಕಂಟ್ರೋಲ್ ಬರಲ್ವೋ ನಾವು ಇಷ್ಟಪಟ್ಟಂಗೆ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಹಾರ್ಟ್ನ ಒಂದು 5 ನಿಮಿಷ ನಿಲ್ಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಆಗುತ್ತಾ, ಕಂಪ್ಲೀಟ್ ಸ್ಟಾಪ್ ಆಗ್ಬಿಡುತ್ತೆ ಅಲ್ವಾ. ಕಿಡ್ನಿನ ಸ್ವಲ್ಪ ರೆಸ್ಟ್ ಕೂಡ ನಾನು ಮಾಡೋಣವಾ, ನಮ್ಮ ಕೈನ ಶೇಕ್ ಮಾಡ್ಬೋದು, ನಾವು ನೋಡ್ಬೋದು, ಇದೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಕೆಲವೊಂದನ್ನ ದೇವರ ಏನ್ ಮಾಡಿಲ್ಲ, ಆಟೋ ಕಂಟ್ರೋಲ್ ಇಟ್ಬಿಟ್ಟಿದ್ದಾರೆ, ಅದು ನಾವು ಕಂಟ್ರೋಲ್ ಮಾಡಂಗಿಲ್ಲ, ಅದು ನಾವು ಕಂಟ್ರೋಲ್ ಮಾಡ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ದೇವ್ರಿಗೆ ಗೊತ್ತು. ಜೀವ ಕಲ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಏನಾಗುತ್ತೆ, ದೇವರು ಅದನ್ನ ನೇಚರ್ ಏನಾಗ್ಬೇಕು ತಾನಿಂತಾನೆ ಏನಾಗ್ತಾ ಇರುತ್ತೆ, ನಡೀತಾನೆ ಇರುತ್ತೆ. ಎಲ್ಲಿವರೆಗೆ ನಡೀತೆ, ಜೀವ ಇರೋವರೆಗೂ. ನೋಡಿ ಕೆಲವೊಂದು ಪಾರ್ಟ್ಸ್ ಹೇಗಿದೆ ಅಂದ್ರೆ, ದೇವರು ದೇಹದಲ್ಲಿ ಇಟ್ಟಿರೋದು ಅದ್ಭುತವಾಗಿದೆ. ಅದನ್ನು ಕಂಟ್ರೋಲ್ ಮಾಡ್ತಾರ ಇದೆ ಯಾರೋ, ದೇವರು ಅಲ್ವಾ. ಹೀಗ್ ನೋಡ್ಬೇಕಾದ್ರೆ ಪ್ರಪಂಚದಲ್ಲಿಂತ ಎಲ್ಲ ಸೃಷ್ಟಿಗಳಿಗೂ ಕೂಡ ದೇವ್ರೇನ್ ಮಾಡಿದ್ರೆ, ಕೆಲವೊಂದು ಒಂದು ವಿಷಯನ ನಡೆಸ್ಕೊಳ್ಳೋದು ವಿಷಯ ಆಗ್ಲಿ, ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ಅದನ್ನ ನಡ್ಸ್ಕೊಂಡು ಹೋಗುವಂತ ವಿಷಯ ತಗೊಂಡಾಗ ಎಲ್ಲ ಒಂದು ಕಾರ್ಯ ಯಾರ ಕೈಲಿದೆ ಅಂದ್ರೆ, ದೇವರ ಅಗಾಧವಾದ ಜ್ಞಾನದಲ್ಲಿದೆ. ಆ ಸಿಸ್ಟಮ್ ಅಲ್ಲಿ ದೇವರು ಅದನ್ನ ಡೆವಲಪ್ ಮಾಡಿದ್ದಾರೆ. ಈ ವಿಷಯಗಳೆಲ್ಲ ನಾವ್ ಏನಪ್ಪ ನೋಡ್ತೀವಿ ಅಂದ್ರೆ, ಇದೆಲ್ಲ ದೇವರ ಕಂಟ್ರೋಲ್ ಅಲ್ಲಿರುವಂತ ವಿಷಯ. ಮನುಷ್ಯರಾಗಿರ್ಬೋದು, ಸ್ಟಾರ್ಸ್, ಗ್ಯಾಲಕ್ಸಿ, ಪ್ರಾಣಿ ಪಕ್ಷಿಗಳು ಅಲ್ವಾ, ದೇವ್ರ ಏನ್ ಮಾಡ್ತಿದ್ರೆ ತನ್ನ ಕಂಟ್ರೋಲ್ ಅಲ್ಲಿ ನಡೆಸ್ತಾ ಇದ್ರೆ, ಯಾಕಂದ್ರೆ ಅವ್ರ ಕೈಯಲ್ಲಿದೆ, ಅವ್ರ ಕಂಟ್ರೋಲ್ ಇದೆ. ಸ್ಟಾರ್ ಯಾವಾಗ್ಲೂ ಏನ್ ಮಾಡಲ್ಲ, ಒಂದ್ ನಕ್ಷತ್ರ ಇಲ್ಲ ದೇವ್ರ ನೀ ಹೇಳಿದ ಕೆಲಸ ಮಾಡಲ್ಲ ಅಂತ ಹೇಳಕ್ ಹೋಗಲ್ಲ, ಕರೆಕ್ಟ್ ಅಲ್ವಾ. ಭೂಮಿಯಲ್ಲಿ ಒಂದು ವಸ್ತುಗಳು ಕೂಡ ಹಾಗಿರಲ್ಲ. ಹಾಗೆ ದೇವ್ರು ಏನ್ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಏನ್ ಅದನ್ನ ಕೆಲಸ ಮಾಡ್ಬೇಕಂತ ಕಾರ್ಯನಿರ್ವಹಿಸಿರ್ತಾರೆ, ಕೊಟ್ಟಿರ್ತಾರೆ, ಅದು ಕೆಲಸ ಏನ್ ಮಾಡುತ್ತೆ, ತನ್ನಿಂದ ತಾನೇ ಮಾಡ್ಕೊಂಡು ಹೋಗುತ್ತೆ. ಮೇ ಬಿ ಅದು ಗ್ರಾವಿಟೇಷನ್ ಫೋರ್ಸ್ ಇರ್ಬೋದು, ಬೇರೆ ಯಾವ್ದು ಶಕ್ತಿ ಇರ್ಬೋದು, ದೇವ್ರು ಯಾವ ಶಕ್ತಿನ ಕೊಟ್ಟಿರ್ತಾರ ಆ ಶಕ್ತಿ ಮೇಲೆ ಆಧಾರವಾಗಿ ಏನ್ ಮಾಡುತ್ತೆ, ಆ ಕೆಲಸವನ್ನ ಮಾಡ್ಕೊಂಡು ಹೋಗುತ್ತೆ ಅಲ್ವಾ. ಆದ್ರಿಂದ ದೇವ್ರು ಅದನ್ನ ನಡ್ಸೋದೇ ತುಂಬಾ ಜ್ಞಾನ, ಅಂತ ವಿಷಯವನ್ನ ನಡ್ಸೋದೇ ತುಂಬಾ ಜ್ಞಾನ. ಆದ್ರೆ ಇವತ್ ನಾವು ನೋಡಕ್ ಹೋಗ್ತಾ ಇರೋದು ತುಂಬಾ ಡಿಫ್ರೆನ್ಸ್ ವಿಷಯ. ಏನಪ್ಪಾ ಅಂದ್ರೆ, ಯಾವ ವಿಷಯ ದೇವರ ಕಂಟ್ರೋಲ್ ಅಲ್ಲಿ ಇಲ್ಲ, ಔಟ್ ಆಫ್ ಕಂಟ್ರೋಲ್, ದೇವರ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಲ್ಲ, ಬಟ್ ಕಂಟ್ರೋಲ್ ಮಾಡಲ್ಲ, ತನ್ನ ಇಷ್ಟ ಬಂದಾಗೆ ಅದನ್ನ ಏನ್ ಮಾಡಲ್ಲ, ನಡ್ಸಕ್ಕೆ ಇಷ್ಟಪಡಲ್ಲ, ಇಷ್ಟಪಡೋದು ನೀತಿನೂ ಕೂಡ ಇಲ್ಲ. ಅಂತಹ ಒಂದು ವಿಷಯ ಕೂಡ ದೇವರ ಕೆಲಸವನ್ನೇ ಮಾಡುತ್ತೆ ಅನ್ನೋದು ತುಂಬಾ ಆಶ್ಚರ್ಯವಾಗಿರುತ್ತೆ ಅಲ್ವಾ. ನಾನು ಯಾವುದನ್ನ ಕಂಟ್ರೋಲ್ ಮಾಡಲ್ಲ, ಬಟ್ ಏನಾಗುತ್ತೆ,
ನನ್ನ ಪ್ಲಾನ್ ನಾನೇನು ಯೋಚನೆ ಮಾಡ್ತೇನೆ ಅದೇ ಮಾಡುತ್ತೆ ಅನ್ನೋಂತ ವಿಷಯ ತುಂಬಾ ಆಶ್ಚರ್ಯವಾಗಿರುತ್ತೆ. ಯಾವುದು ದೇವ್ರು ಕಂಟ್ರೋಲ್ ಮಾಡಕ್ಕಾಗದಿರಂತ ವಿಷಯ ಯಾವ್ದಿದೆ? ದೇವರು ಇದನ್ನ ಕಂಟ್ರೋಲ್ ಮಾಡಲ್ಲ ಅಂದ್ರೆ ನನ್ನ ಇಷ್ಟದಂತೆ ಇದನ್ನ ನಡೆಸ್ಬೇಕಂತ ದೇವರು ಯಾವಾಗ್ಲೂ ಇಷ್ಟಪಡಲ್ಲ. ಇಷ್ಟಪಡೋದು ನೀತಿನೂ ಅಲ್ಲ, ಧರ್ಮನೂ ಅಲ್ಲ, ದೇವರ ಪ್ರಕಾರ ಅದು ಸರಿ ಅನ್ಸಲ್ಲ. ದೇವ್ರ ಕೈಯಲ್ಲ, ದೇವರಿಂದ ಆಗಲ್ಲ ಅಂತಲ್ಲ, ಬಟ್ ದೇವ್ರ ಅದನ್ನ ಮಾಡಕ್ ಹೋಗಲ್ಲ. ಯಾವುದು? ಗುಡ್. ನಮ್ಮ ಕೇಳಿದ್ರಿ ಯಾರೋ, ಹೃದಯ ಆಲೋಚನೆ ಅಲ್ವಾ. ಸೊ ಮನುಷ್ಯರ ಒಂದು ಆಲೋಚನೆ ಹೃದಯವನ್ನ ದೇವ್ರು ಏನ್ ಮಾಡಲ್ಲ, ತನ್ನ ಇಷ್ಟದಂತೆ ಅವ್ರನ್ನ ನಡ್ಸಕ್ಕೆ ಹೋಗಲ್ಲ. ಸ್ವ ಇಚ್ಛೆಯಾಗಿ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಮಾಡ್ಬೋದು, ಮಾಡ್ದೇನೆ ಇರಬಹುದು, ಚಾಯ್ಸ್ ಅವ್ರ ಕೈಲಿರುತ್ತೆ. ವಿಧೇಯತನ ತೋರಿಸ್ಬೋದು, ವಿಧೇಯತನ ತೋರಿಸ್ದೇನೆ ಇರಬಹುದು ಅಲ್ವಾ. ಆ ರೀತಿಯಾಗಿ ಇಡೀ ಮನುಷ್ಯ ಸಂತಾನದಲ್ಲಿ ದೇವರು ಮನುಷ್ಯನ ಯಾವ ರೀತಿ ಸೃಷ್ಟಿ ಮಾಡಿದಾರೆ ಅಂದ್ರೆ, ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಅಂದ್ರೆ ಒಳ್ಳೆಯದು ಕೆಟ್ಟದಂತ ಏನ್ ಮಾಡ್ತಾನೆ ಮನುಷ್ಯ, ಅದನ್ನ ಸರಿಯಾಗಿ ಅರ್ತು ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ತಾನೇ ನಿರ್ಧಾರ ಮಾಡ್ತಾನೆ ಹೊರತು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಆಗ್ಲಿ ಅಲ್ವಾ, ಒಂದು ರೋಬೋಟ್ ತರ ಏನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ ಏನೋ ಮಾಡಿ ಅದನ್ನ ನಡ್ಸ್ಕೊಳ್ಳೋ ರೀತಿಯಲ್ಲಿ ಮನುಷ್ಯ ಇಲ್ಲ. ಒಂದು ಯಂತ್ರ ರೂಪದಲ್ಲಿ ಮನುಷ್ಯ ಕಾರ್ಯನಿರ್ವಹಿಸ್ತಾ ಇಲ್ಲ, ಬದಲಾಗಿ ದೇವರು ಅದನ್ನ ಸ್ವ ಇಚ್ಛೆಯಿಂದ ಕೆಲಸ ಮಾಡಕ್ಕೆ ಬಿಟ್ಟಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಸೃಷ್ಟಿಗಳು ದೇವರ ಚಿತ್ತವನ್ನೇ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ತಗೊಂಡ್ರೆ ಸತ್ಯವೇದಲ್ಲಿ ಅನೇಕ ಭಕ್ತರು ಇದ್ದಾರೆ, ಅವರು ಮನುಷ್ಯರೇ, ಬಟ್ ಅವರೆಲ್ಲ ಏನ್ ಮಾಡಿದ್ದಾರೆ, ದೇವ್ರ ಇಷ್ಟದಂತೆ ಅದನ್ನ ಮಾಡಿದ್ದಾರೆ, ದೇವರಿಗೆ ಮೆಚ್ಚುಗೆ ಆದ ಕೆಲಸ ಮಾಡಿದ್ದಾರೆ. ಬಟ್ ದೇವರು ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ, ಆದ್ರೆ ಅವರೇ ವಾಲಂಟಿಯರ್ ಏನ್ ಮಾಡಿದ್ದಾರೆ, ನಿಮ್ಮ ಕೆಲಸನ ನಾನೇ ಮಾಡ್ತೀನಿ, ನಾನೇ ಅದನ್ನ ಪ್ರೋಗ್ರಾಮ್ ನಾನೇ ವಾಲಂಟಿಯರ್ ತಗೊಂಡು ಅದೇ ಪ್ರಕಾರ ಮಾಡ್ಕೊಳ್ತೀನಿ ಅಂತ ಏನ್ ಮಾಡ್ತಾ ಇದಾರೆ, ದೇವರ ಕಾರ್ಯವನ್ನ ಮನಸ್ಸಿಗೆ ತಗೊಂಡು ಅದ್ರ ಪ್ರಕಾರ ನಡೀಕೆ ಏನ್ ಮಾಡಿ ತುಂಬಾ ಜನ ಒಪ್ಪಿಸ್ಕೊಟ್ಟಿದ್ದಾರೆ ಅಲ್ವಾ. ಆದ್ರೆ ಇನ್ ಕೆಲವರು ದೇವರಿಗೆ ವಿರುದ್ಧವಾಗಿ ನಡೀತೀವಿ ಅಂತ ಪ್ಲಾನ್ ಮಾಡಿದ್ರು. ನಾನು ದೇವರಿಗೆ ಅಪೋಸಿಟ್ ಆಗಿ ಪ್ಲಾನ್ ಮಾಡಿದೆ, ದೇವ್ರ ಪ್ಲಾನ್ ಎಲ್ಲ ಗೊತ್ತಾಗಿ ತಿಳ್ಕೊಂಬಿಟ್ಟು ನಾನು ಈ ತರ ಮಾಡಲ್ಲ, ಇದಕ್ಕೆ ಅಪೋಸಿಟ್ ಆಗಿ ಪ್ಲಾನ್ ಮಾಡ್ತೀನಿ ಅನ್ನುವಂತ ಒಂದು ಸೃಷ್ಟಿಗಳಿದೆಯಲ್ಲ ಭೂಮಿಯಲ್ಲಿ, ಅದು ಕೂಡ ದೇವರ ಪ್ಲಾನ್ ಏನಾಗುತ್ತೆ ಫುಲ್ಫಿಲ್ ಮಾಡುತ್ತೆ ಅಂದ್ರೆ ತುಂಬಾ ಆಶ್ಚರ್ಯವಾಗುತ್ತೆ ಅಲ್ವಾ. ಸಡನ್ಲೇ ದೇವರ ಒಂದು ಜ್ಞಾನವನ್ನ ನೋಡಬೇಕು, ದೇವ್ರ ಪ್ಲಾನ್ ಏನ್ ಗೊತ್ತಿದೆ ಆ ಪ್ಲಾನ್ ಅರ್ಥ ಮಾಡ್ಕೊಂಡು ಅದಕ್ಕೆ ತದ್ ವಿರುದ್ಧವಾಗ ಕೆಲಸ ಮಾಡುವಂತ ಒಂದು ಜೀವಿಗಳು ಕೂಡ ಭೂಮಿಯಲ್ಲಿರುವಂತ ಒಂದು ಕೆಲವೊಂದು ವಿಷಯಗಳನ್ನ ನೋಡಿದಾಗ ಅದನ್ನು ಕೂಡ ದೇವ್ರು ಕೊನೆಗೆ ಏನ್ ಮಾಡಿದಾರೆ ತಮ್ಮ ಪ್ಲಾನ್ಗೆ ತಂದಿದ್ದಾರೆ ಅನ್ನೋದು ತುಂಬಾ ಆಶ್ಚರ್ಯ. ಅದು ನಾವು ಯೋಚನೆ ಮಾಡಬೇಕು ಅಲ್ವಾ. ಈಗ ನಮ್ಮ ಕಂಟ್ರೋಲ್ ಇಲ್ದೇ ಇರುವಂತದ್ದು ನಮ್ಮ ಪ್ಲಾನ್ ಪ್ರಕಾರ ಹೋಗುತ್ತಾ? ಏನ್ ಬೇಡ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಮಕ್ಳು ಇರ್ಬೋದು, ಕೆಲವೊಂದು ಟೈಮಲ್ಲಿ ಮಕ್ಳು ಮಾತೇನ್ ಮಾಡಲ್ಲ, ಕೇಳಲ್ಲ, ಕರೆಕ್ಟ್ ಅಲ್ವಾ. ನಾವೇನ್ ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ ಅಲ್ವಾ. ಕೆಲವರಿಗೆ ಜ್ಞಾನ ಇರುತ್ತೆ, ಆದ್ರೆ ಏನ್ ಮಾಡ್ತಾರೆ ಒಂದು ಪಾಠ ಕಲ್ತು ಬರ್ತಾರೆ ಅಂತ ಬಿಡ್ತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ, ಅವ್ರು ಅನುಭವಿಸೋ ಕಷ್ಟ ನೋಡಿ ಮತ್ತೆ ಅವ್ರನ್ನ ರಿಟರ್ನ್ ತಗೊಂಬರಕ್ಕಾಗೋದೇ ಇಲ್ಲ, ಅವ್ರು ತುಂಬಾ ದೂರ ಹೊರಟೋಗಿರ್ತಾರೆ. ಬಟ್ ನಮ್ಮ ತಂದೆ ದೇವ್ರು ನೋಡ್ಬೇಕಾದ್ರೆ ಇದೇ ರೀತಿ ಕೆಲವೊಂದು ಸೃಷ್ಟಿಗಳು ಭೂಮಿಯಲ್ಲಿ ದೇವರಿಗೆ ಅವಿಧೇಯರಾಗಿ ದೇವರ ಪ್ಲಾನ್ಗೆ ಅಪೋಸಿಟ್ ಡೈರೆಕ್ಷನ್ ಹೋದ್ರು ಕೂಡ ಕೊನೆಗೆ ಏನ್ ಮಾಡಿದ್ರು ಅದನ್ನ ತನ್ನ ಪ್ಲಾನ್ಗೆ ತಕ್ಕ ಹಾಗೆ ಅದನ್ನ ಏನ್ ಮಾಡಿದ್ದಾರೆ ದೇವ್ರು ಯೂಸ್ ಮಾಡೋದು. ದೇವರ ಜ್ಞಾನ ನೋಡ್ರಿ ಎಷ್ಟು ದೊಡ್ಡದಿರ್ಬೋದು, ಏನಿರ್ಬೋದು ಸತ್ಯವೇದಲ್ಲಿ ಆ ರೀತಿ ವಿಷಯಗಳು ತುಂಬಾ ವಿಷಯ ಇದೆ. ಕೆಲವೊಂದು ವಿಷಯ ಮಾತ್ರ ನಾವು ನೋಡೋಣ. ಅಲ್ಲಿ ನಮ್ಗೆ ಒಂದು ಫಸ್ಟ್ ಒಂದು ಪಿಕ್ಚರ್ ಯಾವ್ದಪ್ಪ ಬರುತ್ತೆ ಅಂತ ನೋಡಿದ್ರೆ ಯಾವ್ದಿರ್ಬೋದು, ಇಲ್ಲೇನಿತ್ತು ದೇವ್ರ ಪ್ಲಾನ್ ಏನಿತ್ತು, ದೇವ್ರ ಪ್ಲಾನ್ ಏನಂತ ಏನಪ್ಪ ಆಯ್ತು ಅಂದ್ರೆ ಯೋಸಪ್ನಿಗೆ ಕೊಟ್ಟ ಕನಸು. ಆ ಕನಸಿನ ಅರ್ಥ ಏನೋ ಎಲ್ರು ಏನಾಗ್ಬೇಕು, ಎಲ್ರು ಯೋಸೆಪ್ಪನಿಗೆ ಅಂದ್ರೆ ಯೋಸೆಪ್ಪನಿಗೆ ಅಡ್ಡ ಬೀಳ್ತಾರೆ ಅನ್ನೋಂತ ರೀತಿಯಲ್ಲಿ ಆ ಕನಸಿನ ದೇವ್ರು ಕೊಟ್ಟಿದ್ದಾರೆ. ಆ ನಕ್ಷತ್ರ ಇರ್ಬೋದು, ಆ ಒಂದು ಗೋಧಿ ತೆನೆ ಇರ್ಬೋದು, ಇದೆಲ್ಲ ನೀವು ಕೇಳಿದಂತ ವಿಷಯ, ಮತ್ತೆ ಅದನ್ನ ಮತ್ತೆ ಮತ್ತೆ ಎಲ್ಲ ನೆಸೆಸಿಟಿ ಇರಲ್ಲ. ಹಾಗಾಗಿ ಇಂತಹ ಒಂದು ಸನ್ನಿವೇಶ ಬಂದಾಗ ಅದಕ್ಕೆ ವಿರುದ್ಧವಾಗಿ ಪ್ಲಾನ್ ಮಾಡ್ತಾರೆ ಯಾರು, ಸಹೋದರರು. ಏನಂತ ಪ್ಲಾನ್ ಮಾಡ್ತಾರೆ, ಅದೇಂಗ್ ನಡೆಯುತ್ತೆ ನೋಡೋಣ, ದೇವ್ ಪ್ಲಾನ್ ಹೆಂಗ್ ನಡೆಯುತ್ತೆ ನೋಡೋಣ. ನಿಂಗೆ ದೇವ್ರು ಕೊಟ್ಟಿದ್ದೀರಾ, ನಾನು ನರ್ಸಕ್ ಬಿಟ್ಟಿರ್ತಾನೆ, ನಿನ್ನ ಜೀವಂತವಾಗಿಟ್ಟಿರ್ತಾನೆ, ನೀನು ಇದ್ರತಾನೆ ಅನ್ನುವಂತ ಕೆಲಸವನ್ನೆಲ್ಲ ಯಾರು ಮಾಡ್ತಾರೆ, ಸಹೋದರರು ಮಾಡ್ತಾರೆ ಅಲ್ವಾ. ಸೊ ಮಾಡೋದ್ರಿಂದ ಏನಾಯ್ತು, ಅವ್ರ ಪ್ಲಾನ್ ಸಕ್ಸಸ್ ಆಯ್ತು. ಆಕ್ಚುಲಿ ನೋಡ್ಬೇಕಾದ್ರೆ ಯೋಸಪ್ಪನ ಮನೆಯಿಂದ ಏನ್ ಮಾಡಿದ್ರು, ಓಡಿಸ್ಬಿಟ್ರು, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಲ್ವಾ. ಹಾ, ಯಾವುದೇ ಫೋನ್ ಕಾಲ್ಸ್ ಆಗಲಿ ಏನೂ ಇಲ್ಲ, ಯಾವುದೇ ಕಾಂಟ್ಯಾಕ್ಟ್ಸ್ ಇಲ್ಲ, ತಮ್ಮ ಎಲ್ಲಿದ್ದಾನೆ ಅಂದ್ಬಿಟ್ಟು ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಆ ರೀತಿ ನೋಡ್ಬೇಕಾದ್ರೆ ಅವ್ರು ಹೇಗಿದ್ದಾರೆ, ನಿಶ್ಚಿಂತೆಯಿಂದ ಆಯ್ತಪ್ಪ ಇನ್ಮೇಲೆ ಅವ್ನ ಕನಸು ಏನಾಗಲ್ಲ ನೆರವೇರಲ್ಲ ಅಂತ ಇದ್ರು. ಎಲ್ಲಿವರೆಗಿದ್ರು ಗೊತ್ತಾ, ಹಾ, ಊಟ ಇರೋವರೆಗಿದ್ರು. ಊಟ ಇಲ್ದ ಮೇಲೆ ಏನಾಯ್ತು, ಕನಸು ನೆರವೇರುವಂತ ಪ್ಲಾನ್ ಇತ್ತು, ಕರೆಕ್ಟ್ ಅಲ್ವಾ. ಅದನ್ನೇ ನೋಡ್ತೀವಿ ದೇವ್ರು ಯಾವ ರೀತಿ ಅದನ್ನ ಪ್ಲಾನ್ ಮಾಡಿದ್ರು ಅಂತ ನೋಡಿದ್ರೆ ಕೊನೆಗೆ ಏನಾಯ್ತು, ಯಾವ ವಿಷಯ ಅವ್ರಿಗೆ ಬೇಡ ಅಂತಿದ್ರು
ಅದೇ ವಿಷಯನೇ ಅವ್ರ ಲೈಫ್ ಇತ್ತು. ಕರೆಕ್ಟ್ ಅಲ್ವಾ? ಒಂದ್ ವೇಳೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅವ್ರಿಗೆ ಲೈಫೇ ಇಲ್ಲ, ಜೀವನ ಇಲ್ಲ. ಒಂದ್ ವೇಳೆ ಯೋಸೆಫ್ನ ಹತ್ರ ಹೋಗಲ್ಲ ಅಂದ್ರೆ ಅವ್ರಿಗೆ ಜೀವನ ಇಲ್ಲ ಅಂತ ಸನ್ನಿವೇಶ ತಂದ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ನಡೆದಿರುವಂತ ಘಟನೆಗಳು ನಿಮ್ಗೆ ಗೊತ್ತು ಏನೆಲ್ಲ ನಡೆಯಿತು ಅನ್ಬಿಟ್ಟು. ಕೊನೆಗೆ ಏನ್ ಮಾಡಿದ್ರು, ದೇವ್ರು ಯಾವ ಒಂದು ಕನಸನ್ನ ಯೋಸೆಫ್ನ ಕೊಟ್ರೋ ಅದೇ ಏನಾಯ್ತು ಅಲ್ಲಿ ನೆರವೇರ್ತು ಅಲ್ವಾ? ಸೊ ಇಲ್ಲಿ ಏನಾಯ್ತು ಪ್ಲಾನ್ ಅಂದ್ರೆ, ದೇವ್ರಿಗೆ ಅಪೋಸಿಟ್ ಅಲ್ಲೇ ಪ್ಲಾನ್ ಮಾಡಿರೋದು, ಬಟ್ ನೆರವೇರೋದೇನು ಕೊನೆಗೆ ದೇವ್ರ ಪ್ಲಾನೇ ನೆರವೇರಿದ. ಈ ತರ ತುಂಬಾ ಎಕ್ಸಾಂಪಲ್ಸ್ ನ ನಾವೇನ್ ಮಾಡ್ಬೋದು ಅಂದ್ರೆ ಸತ್ಯವೇದಲ್ಲಿ ನಾವು ನೋಡಬಹುದು. ಇನ್ನೊಂದು ವ್ಯಕ್ತಿ ಬರ್ತಾರೆ, ಯಾರಪ್ಪ ಆ ವ್ಯಕ್ತಿ ಅಂದ್ರೆ ಯಾರಿರ್ಬೋದು ನೆಕ್ಸ್ಟ್ ಅಲ್ವಾ, ಯಾರಿರ್ಬೋದು? ಫರೋಹನ. ಸೊ ಫರೋಹನ ಪ್ಲಾನ್ ಗೊತ್ತಿದೆಯಲ್ಲ. ಫರೋಹನ ಅವನ ಪ್ಲಾನ್ ಹೇಗಿತ್ತು ಅಂದ್ರೆ, ದೇವರ ಪ್ಲಾನ್ಗೆ ವಿರುದ್ಧವಾದಂತ ಪ್ಲಾನ್, ದೇವರ ಯೋಜನೆಗೆ ಅಪೋಸಿಟ್ ಪ್ಲಾನ್. ಆದ್ರೆ ಇಲ್ಲಿ ಏನ್ ನಡೆಯುತ್ತೆ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಹೇಗೆ ಇಸ್ರೇಲ್ ಜನನ್ನ ಬಿಡಬಾರ್ದು, ಅವ್ರನ್ನ ಕಷ್ಟ ಕೊಡ್ಬೇಕು, ಅವ್ರನ್ನ ನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಕೊನೆಗೆ ಏನಾಯ್ತು, ದೇವರ ಪ್ಲಾನ್ ಅಲ್ಲಿ ಫುಲ್ಫಿಲ್ಮೆಂಟ್ ಆಯ್ತು ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ದೇವ್ರು ಕೊಟ್ಟಂತ ಆ 10 ಏನಂತ ಕರಿತೀವಿ ಬಾಧೆಗಳನ್ನ ನಾವು ತಗೊಂಡಾಗ 10 ಬಾಧೆಗಳು ಹೇಗಿತ್ತು ಅಲ್ಲಂತ ನೋಡ್ಬೇಕಾದ್ರೆ, ಖಂಡಿತ ನಮ್ಗೆ ಗೊತ್ತಿದೆ ಆ ವಿಷಯವನ್ನ ನಾವು ಟೈಪ್ ನಾನಿ ಟೈಪ್ ಅಲ್ಲಿ ಕೂಡ ಏನ್ ಮಾಡಿದೀವಿ, ತುಂಬಾ ಸ್ಟಡಿ ಮಾಡಿದೀವಿ. ಎಷ್ಟು ಮಟ್ಟಿಗೆ ದೇವರ ಪ್ಲಾನ್ನ ಈ ಕೊನೆ ಕಾಲದ ಸಭೆಗೆ ಮತ್ತು ಲೋಕದಲ್ಲಿ ಬರುವಂತಹ ಬಾಧೆಗಳಿಗೆ ಹೇಗೆ ಅದು ಅನ್ವಯವಾಗುತ್ತೆ ಅನ್ನೋ ವಿಷಯವನ್ನ ಸ್ಟಡಿ ಮಾಡಿದ್ವಿ. ಬಟ್ ಇಲ್ಲೇನ್ ಗಮನಿಸ್ತೀವಿ ಅಂತ ನೋಡಿದ್ರೆ, ಈ 10 ಬಾಧೆಗಳು ಒಂದು ಪರವನ್ನ ಎದುರಿಸ್ತಾ ಇಲ್ಲ ಇನ್ನ ಅವನ ಹೃದಯನ ಕಠಿಣ ಮಾಡಿಸ್ತಾ? ಕರೆಕ್ಟ್ ಅಲ್ವಾ? ಅವನು ಒಂದೊಂದು ಬಾಧೆಗಳು ಕೊಡ್ಬೇಕಾದ್ರೂ ಇನ್ನೂ ಅವನ ಹೃದಯ ಏನಾಯ್ತು, ಇನ್ನೂ ಕಠಿಣವಾಯ್ತು, ನಾನು ಬಿಡದೇ ಇಲ್ಲ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಕರೆಕ್ಟ್ ಅಲ್ವಾ? ದೇವ್ರ ಆಪೋಸಿಟ್ ಆಗಿ ಹೋಗುವಂತ ಕೆಲಸನೇ ಜಾಸ್ತಿ ಮಾಡಿದ್ರು. ಬಟ್ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ವಾಕ್ಯ ಆಗಿದೆ ಅಂದ್ರೆ ದೇವ್ರ ಆತನ ಹೃದಯವನ್ನ ಏನ್ ಮಾಡಿದ್ರಂತೆ, ಕಠಿಣ ಮಾಡಿದ್ರು ಅಂತಿದೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ದೇವ್ರು ಹಂಗಾದ್ರೆ ದೇವ್ರೀಗ ಹೃದಯಕ್ಕೆ ಕೈ ಹಾಕಿದ್ರ, ಕಂಟ್ರೋಲ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರ? ನಾವು ಮೊದಲು ಓದಿದ್ವಲ್ಲ, ದೇವ್ರ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ, ದೇವ್ರ ಅದನ್ನ ಇಷ್ಟಪಡಲ್ಲ ಅಂತ, ಸ್ವಇಚ್ಛೆಯಿಂದ ಅವರೆಲ್ಲ ಕಾರ್ಯನಿರ್ವಹಿಸಿ ಬಿಟ್ಟಿರೋಂತ ದೇವ್ರು ಈಗ ಹೇಗೆ ಆ ಹೃದಯನ ಕಠಿಣ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಆತನ ಕಠಿಣತೆಯನ್ನ ಮುಂದುವರ್ಸಕ್ಕೆ ದೇವ್ರ ಪ್ಲಾನ್ ಮಾಡಿದ್ರು, ಬಿಟ್ಬಿಟ್ರು ಹಾಗೆ ಅಲ್ವಾ? ಅದನ್ನ ಬ್ರೇಕ್ ಮಾಡಿಲ್ಲ, ಇನ್ನೂ ಕಠಿಣ ಆಗು ಅಂತ, ಇನ್ನೂ ಸ್ಟ್ರಾಂಗ್ ಆಗು, ಇನ್ನೂ ಸ್ಟಬನ್ ಆಗು ಅನ್ನುವಂಥ ರೀತಿಯಲ್ಲಿ ಏನ್ ಮಾಡಿದ್ರು, ಪರವನ್ನ ಬಿಟ್ರು. ಯಾಕೆ ಯಾಕೆ ಆ ರೀತಿ ಬಿಡ್ಬೇಕಾಯ್ತು? ಯಾಕೆ ಅಂದ್ರೆ, ಇನ್ನೆಷ್ಟು ಮಟ್ಟಿಗೆ ಕಠಿಣವಾಗ್ತೀಯೋ ಅಷ್ಟೇ ನನ್ನ ಬಗ್ಗೆ ನಾನೇನಾಗ್ತೀನಿ, ಮಹಿಮೆ ಪಡ್ತೀನಿ, ನನ್ನ ಜನರ ಮುಂದೆ ನನ್ನ ಮಹತ್ವ ಏನಾಗುತ್ತೆ ಗೊತ್ತಾಗುತ್ತೆ, ನಿನಗೆ ಕಠಿಣವಾಗಿರೋ. ಹಾಗಾಗಿ ನೋಡ್ಬೇಕಾದ್ರೆ ಈ ಒಂದು ಕಠಿಣತೆ ಏನಾಯ್ತು ಅಪ್ಪ ಅಂತ ನೋಡಿದ್ರೆ, ಕೊನೆಗೆ ಇಸ್ರೇಲ್ ಜನರು ಐಗುಪ್ತದಿಂದ ಹೊರಡೆ ಬಂದ್ರು. ಸೊ ಅಲ್ಲೇನ ಇದ್ರ ಇರ್ಲಿಲ್ಲ ಅಲ್ವಾ? ಸ ಎಷ್ಟು ಮಟ್ಟಿಗೆ ಅವ್ರು ಕಠಿಣ ಮಾಡಿದ್ರು ಕೂಡ ಕೊನೆಗೆ ಏನಾಯ್ತು, ದೇವರ ಪ್ಲಾನ್ ಅಲ್ಲಿ ಫುಲ್ಫಿಲ್ಮೆಂಟ್ ಆಯ್ತು ಅಂತ ನೋಡ್ತೀವಿ. ಸೊ ಅಲ್ಲಿಂದ ಈಚೆ ಬರ್ಬೇಕಾದ್ರೆ ಏನಾದ್ರೂ ಇತ್ತ ಐಗುಪ್ತದಲ್ಲಿ? ಏನಾದ್ರೂ ಉಳ್ದಿತ್ತ? ಸರ್ವನಾಶ ಆಗಿತ್ತ? ಯುದ್ಧ ಮಾಡಿದ್ರೆ ಇಸ್ರೇಲ್ ಜನರು ಯುದ್ಧನೇ ಮಾಡಿಲ್ಲ. ಯುದ್ಧ ಮಾಡಿದ್ರು ಕೂಡ ಅಷ್ಟು ನಾಶ ಆಗ್ತಿರ್ಲಿಲ್ಲ ನೋಡ್ರಿ. ಯುದ್ಧ ಮಾಡ್ದೇನೆ ಐಗುಪ್ತನ ಸರ್ವನಾಶ. ಸೊ ನೋಡ್ರಿ, ಇಸ್ರೇಲ್ ಜನ ಏನ್ ಮನಸ್ಸು ಬಂದಿರ್ಬೇಕೀಗ, ನಾವೇನು ಆಯುಧಗಳನ್ನ ಇಟ್ಕೊಂಡಿಲ್ಲ, ಕತ್ತಿಗಳು ಇಟ್ಕೊಂಡಿಲ್ಲ, ಅವ್ರು ಹಿಡಿದು ಯುದ್ಧ ಮಾಡಿಲ್ಲ, ದೇವ್ರ ಏನ್ ಮಾಡ್ಬಿಟ್ರು, ಅವ್ರ ಮಕ್ಕಳು ಏನಂತ ಚೊಚ್ಚಲ ಮಕ್ಕಳಿಂದ ಹಿಡಿದು ಅವರ ರಥಗಳು ಯುದ್ಧ ವೀರರು ಎಲ್ಲರನ್ನು ನಾಶ ಮಾಡಿದ್ರಲ್ಲ ದೇವ್ರು ಅನ್ನಂತ ವಿಷಯ ಯಾರು ಬಂದಿರ್ಬೇಕಾಯ್ತು? ಅಂತ ಉದ್ದೇಶಕ್ಕೋಸ್ಕರನೇ ದೇವ್ರ ಅದನ್ನ ಮಾಡಿದ್ದು, ಅದು ಅವ್ರಿಗೆ ಬರ್ಲಿ ಅಂತ. ಹಾಗಾಗಿ ಯಾವುದೇ ವಿಷಯ ತಗೊಂಡಾಗ ಅದೇನಾಗುತ್ತಂದ್ರೆ, ದೇವರ ಪ್ಲಾನ್ ಅಲ್ಲಿ ಈ ತರ ನಾವು ತುಂಬಾ ವಿಷಯಗಳನ್ನ ಏನ್ ಮಾಡ್ಬೋದು, ಸ್ಟಡಿ ಮಾಡಬಹುದು. ದೇವರ ಪ್ಲಾನ್ಗೆ, ದೇವರಿಗೆ ಅಪೋಸಿಟ್ ಆಗಿ, ದೇವರಿಗೆ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ, ಅವರು ದೇವರ ಕೆಲಸವನ್ನ ಏನ್ ಮಾಡಿರ್ತಾರೆ, ಮಾಡಿ ಮುಗಿಸಿರ್ತಾರೆ. ಸೊ ಕೊನೆಯದಾಗಿ ನೋಡ್ಬೇಕು, ಇನ್ನು ವಿಷಯಗಳನ್ನ ನೋಡ್ಬೇಕಾದ್ರೆ ನಮ್ಮ ಕಾಲದಲ್ಲಿ ಬರೋಣ. ನಮ್ಮ ಒಂದು ಸುವಾರ್ಥ ಯುಗ ಅಂತ ತಗೊಂಡಾಗ, ಈ ಸುವಾರ್ಥ ಯುಗದಲ್ಲಿ ಆತರ ವ್ಯಕ್ತಿಗಳು ಯಾರಾದ್ರೂ ಇದಾರ? ಯಾರಿದಾರ? ಹಿಟ್ಲರ್. ಹಿಟ್ಲರ್ಗೆ ಹೋಗ್ಬಿಟ್ರು ಡೈರೆಕ್ಟ್ ಆಗಿ ಅವ್ರು ನೋಡ. ಅಪೋಸ್ತಲ್ ಪೌಲ್ ಏನಾದ್ರು? ಸೌಲ್ ಏನಾದ್ರು? ಪೌಲ್ ಆದ್ರು. ದೇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ಏನಾದ್ರು ಕೊನೆಗೆ ದೇವರ ಅಂದ್ರೆ ದೇವರಿಗೋಸ್ಕರ ನಾನು ಆಯ್ದುಕೊಂಡಂತ ಪಾತ್ರೆ ಅಂತ ಹೇಳ್ತಾರೆ. ಅನ್ಯ ಜನರಿಗೋಸ್ಕರವೋ ಯಹೂದ್ಯರಿಗೋಸ್ಕರವೋ ಅಲ್ವಾ? ಹಾಗಾಗಿ ಏನ್ ಮಾಡಿದ್ರು ಕೊನೆಗೆ ದೇವರ ಚಿತ್ತ ಫುಲ್ಫಿಲ್ ಮಾಡುದು, ಅದೊಂದು ಎಕ್ಸಾಂಪಲ್. ಬಟ್ ಇಲ್ಲೇನು ನೋಡ್ತೀವಿ ಅಂದ್ರೆ, ಅವ್ರು ಸಾಯೋ ತನಕ ದೇವ್ರ ಕಡೆನೆ ತಿರ್ಗಲ್ಲ, ಆದ್ರೂ ದೇವ್ರ ಕೆಲಸ ಮಾಡಿರ್ತಾರೆ ಅಂತ ಒಂದು ವಿಷಯಗಳನ್ನ ನೋಡ್ತಾ ಇದ್ವಿ ಮುಖ್ಯವಾಗಿ ಅಲ್ವಾ?
ಅದು ಲಾಸ್ಟ್ ಮೂಮೆಂಟ್ ವರೆಗೂ ಅವ್ರ ಮೈಂಡ್ ಚೇಂಜ್ ಆಗಲ್ಲ. ಬಟ್ ಏನ್ ಮಾಡ್ತಾರೆ, ಅವ್ರ ಆಪೋಸಿಟ್ ಆಗಿ ಕೆಲಸ ಮಾಡ್ತೀನಂತಾನೆ, ದೇವರಿಗೆ ಮೆಚ್ಚಿಗೆ ಆದ ಕೆಲಸನ ಮಾಡಿರ್ತಾರೆ. ನಮ್ಮ ಬ್ರದರ್ ಹಿಟ್ಲರ್ ಅಂತ ಹೇಳ್ಬಿಟ್ರು ಒಂದು ಪಾಯಿಂಟ್. ಯಾರೋ ಯಾರು ತಗೊಂಬೋದು, ಯುವದಾಸ್ನೋ ಅಲ್ವಾ? ಓಕೆ, ಗುಡ್, ಒಳ್ಳೆ ವಿಷಯ, ಮಾಹಿತಿ ಇದೆ. ಬಟ್ ಇನ್ನೊಂದು ವಿಷಯವನ್ನ ನೋಡೋಣ ನಾವು. ಮುಖ್ಯವಾಗಿ ನಮ್ಮ ಒಂದು ಗಾಸ್ಪಲ್ ಏಜ್ ಅಲ್ಲಿ ಒಂದು ವ್ಯಕ್ತಿ ಬಗ್ಗೆ ಸತ್ಯವೇದಲ್ಲಿ ಮಾತಾಡ್ತಾ ಇದಾರೆ. ಸೊ ಯಾರಿರ್ಬೋದು ಅಂತ ನೋಡಿದ್ರೆ, ವಾಕ್ಯವನ್ನ ಓದನ, ದಾನಿಯೇಲ್ 11:36. ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಹುಬ್ಬಿ ದೇವಾದಿ ದೇವನನ್ನು ಮಿತಿಮೀರಿ ದೂಷಿಸಿ, ನಿಮ್ಮ ಮೇಲಿನ ದೇವ ದ್ರೋಹವು ತೀರುವ ತನಕ ವೃದ್ಧಿಯಾಗಿರುವೆನು, ದೈವ ಸಂಕಲ್ಪವು ನೆರವೇರಲೇಬೇಕು. ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ, ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ, ಯಾವ ದೇವರನ್ನಾಗಲಿ ಲಕ್ಷಿಸನು, ಎಲ್ಲಾ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ಳುವನು, ಕುಲ ದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನು ಘನಪಡಿಸುವನು, ಪಿತೃಗಳಿಗೆ ತಿಳಿಯದ ದೇವರನ್ನು ಬೆಳ್ಳಿ ಬಂಗಾರದಿಂದಲೂ ರತ್ನಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಸೇವಿಸುವನು, ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಯನ್ನು ಆಕ್ರಮಿಸುವನು. ಸಾಕು ಅಲ್ವಾ? ನೋಡ್ರಿ, ಇಲ್ಲಿ ಒಂದು ಪ್ರವಾದನೆ ಹೇಳ್ತಾ ಇದೆ. ಸೊ ಸಮಣಿಗೆ ನೀವೆಲ್ಲರೂ ಓದಿರ್ತೀರಾ, ಕೇಳಿರ್ತೀರಾ ಈ ಪ್ರವಾದನೆ. ಯಾರ ಬಗ್ಗೆ ಮಾತಾಡ್ತಿದ್ರೆ? ಇಲ್ಲ ಬ್ರದರ್, ಕೇಳೇ ಇಲ್ಲ, ಆತರ ಒಂದು ವಿಷಯನೇ ಗೊತ್ತಿಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ರೆ ಇಲ್ಲಿ? ಯಾರು ಯಾರಿರ್ಬಹುದು? ಮುಖ್ಯವಾಗಿ ನೋಡ್ಬೇಕಾದ್ರೆ ಏನಿದೆ ಅಂದ್ರೆ, ದೇವರಿಗೆ ಅಂದ್ರೆ ತನ್ನ ಪಿತೃಗಳಿಗೆ ದೇವರಿಗೆ ಏನ್ ಮಾಡಲ್ಲ, ಯಾವುದೇ ರೀತಿ ಅವನ ಏನ್ ಮಾಡಲ್ಲ, ವಿಧೇಯ ಆಗಲ್ಲ. ಅಂತ ಒಂದು ಗುಣವನ್ನ, ಕ್ಯಾರೆಕ್ಟರ್ ಹೊಂದಿರುವಂತ ಒಂದು ವ್ಯಕ್ತಿ. ಆದ್ರೆ ಈ ವ್ಯಕ್ತಿ ಏನ್ ಮಾಡಿರ್ತಾರೆ ಅಂದ್ರೆ, ದೇವರ ಪ್ಲಾನ್ ನ ಫುಲ್ಫಿಲ್ ಮಾಡ್ತಾರೆ. ದೇವರ ಪ್ಲಾನ್ ಸಾಧಾರಣ ಪ್ಲಾನ್ ಅಂತಲ್ಲ, ತುಂಬಾ ಇಂಪಾರ್ಟೆಂಟ್ ಪ್ಲಾನ್. ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ವೆಯ್ಟ್ ಮಾಡಿದಂತ ಒಂದು ಪ್ಲಾನ್. ಇನ್ನು ನಮ್ಗೆ ಕಷ್ಟ ಕೊಟ್ಟಂತ ಅಂದ್ರೆ, ಕ್ರೈಸ್ತರಿಗೆ ತುಂಬಾ ಕಷ್ಟವನ್ನು ಕೊಟ್ಟಂತ ಆ ಒಂದು ವಿಷಯವನ್ನ ದೇವರ ಭಕ್ತಿ ದೇವ್ರು ಯಾರದೇ ಗೊತ್ತಿಲ್ಲದಂತ ವ್ಯಕ್ತಿ ಏನ್ ಮಾಡ್ತಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ. ಯಾರಿರ್ಬಹುದು? ಕೇಳಿದಿರಾ? ಯಾರಿರ್ಬೋದು ಅಂತ ನೋಡಿದಿರಾ? ಯಾರಿರ್ಬೋದು? ನೆಪೋಲಿಯನ್ ಬೋನಫಟ್ಟೆ ಅಲ್ವಾ? ನೆಪೋಲಿಯನ್ ಬಗ್ಗೆ ಕೇಳಿದಿರಾ? ಅದೇ ನೆಪೋಲಿಯನ್ ಬಗ್ಗೆನೇ ಮಾತಾಡ್ತಾರೆ ಅದರಲ್ಲಿ. ಯಾರು ನೆಪೋಲಿಯನ್, ಎಲ್ಲಿದ್ದಂತ ವ್ಯಕ್ತಿ ಅಂತ ಇದನ್ನ ಸತ್ಯವೇದಲ್ಲಿ ನೀವು, ಓಕೆ, ಸತ್ಯವೇದಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, 11 ಈ ಒಂದು ವಿಷಯವನ್ನ ಎಲ್ಲಿ ಮಾತಾಡ್ತಾರೆ ಬ್ರದರ್ ಅಂತ ನೋಡ್ಬೇಕಾದ್ರೆ, ಎಲ್ಲರ ಕೈಯಲ್ಲಿ 3 ಇದೆಯಾ? ಇದೆಯಾ ಅಂದ್ರೆ ಏನಂತ ಗೊತ್ತಿಲ್ಲ ಅಂತಿದ್ದೀರಾ? ಅದರಲ್ಲಿ 2 ಅಲ್ಲಿ ಇದೆ. ಈ ವ್ಯಕ್ತಿ ಬಗ್ಗೆ ಸುದೀರ್ಘವಾಗಿ ದೊಡ್ಡ ಇಷ್ಟಿನ ಮಾತಾಡ್ತಾರೆ ಬ್ರದರ್, ಬಟ್ ಅಷ್ಟೊಂದು ಟೈಮ್ ನಮ್ಗಿಲ್ಲ. ಬಟ್ ಏನಪ್ಪಾ ಇಲ್ಲಿ ಅಂತ ನೋಡಿದ್ರೆ, ನೆಪೋಲಿಯನ್ ಒಬ್ಬ ಸಾಧಾರಣ ವ್ಯಕ್ತಿ. ಒಬ್ಬ ಸಾಧಾರಣ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಒಂದು ಮಿಲಿಟರಿಗೆ ಸೇರ್ಕೊಳ್ತಾನೆ. ಮಿಲಿಟರಿ ಸೇರ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿ ತನ್ನ ಒಂದು ಸಾಮರ್ಥ್ಯತನ ತೋರಿಸಿ ಏನ್ ಮಾಡ್ತಾನೆ, ಅಲ್ಲಿರುವಂತ ಜನರನ್ನೆಲ್ಲ ಮೆಚ್ಚಿಸಿ ಕೊನೆಗೆ ಒಂದು ಯುದ್ಧದಲ್ಲಿ ಗೆದ್ದು ಅಲ್ಲಿರುವಂತ ಒಂದು ಪಡೆಗೆ ಏನಾಗ್ತಾನೆ, ಹೆಡ್ ಆಗ್ತಾನೆ, ಕೊನೆಗೆ ಏನಾಗ್ತಾನೆ, ಸರ್ವಾಧಿಕಾರವನ್ನ ತಗೊಳ್ತಾನೆ. ಇಲ್ಲಿ ಅರಸ ಅಂತ ಅವನ ಮೆನ್ಷನ್ ಮಾಡ್ತಾರೆ, ಕೊನೆವರೆಗೂ ಅವನ ಅರಸ ಆಗಿರಲ್ಲ ಅಲ್ವಾ? ಆದ್ರೆ ಎಲ್ಲ ಒಂದು ದೇಶಗಳನ್ನ ಏನ್ ಮಾಡ್ತಾನೆ, ಕಾನ್ಕ್ವೈರ್ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲವನ್ನ ಗೆದ್ದಿರ್ತಾನೆ. ಗೆದ್ದಿದ್ ಮಾತ್ರ ಅಲ್ಲ, ತನ್ಗೆ ಅಣ್ಣ ತಮ್ಮಂದ್ರನ್ನೆಲ್ಲ ಅಲ್ಲಿ ರಾಜ ಮಾಡ್ಬಿಡ್ತಾನೆ. ಅಷ್ಟು ಅಲೆಕ್ಸಾಂಡರ್ಗೆ ನೆಕ್ಸ್ಟ್ ಯಾರಪ್ಪ ಇದಾರೆ ಅಂತ ಪ್ರಪಂಚದಲ್ಲಿ ನೋಡಿದ್ರೆ, ಯಾರಿರೋದು? ನೆಪೋಲಿಯನ್. ಏನಕ್ಕೆ ನಾವು ಓದ್ಬೇಕು ಇದನ್ನ? ಯಾಕಂದ್ರೆ ಇವನ್ ಬಗ್ಗೆನೇ 11 ಮುಕ್ಕಾಲು ವಿಷಯಗಳು ಬರೆದಿರೋದು. ಮುಕ್ಕಾಲು ಭಾಗ ಮಾಹಿತಿ ನೆಪೋಲಿಯನ್ ಬಗ್ಗೆ ಬರೆಯಲ್ಪಟ್ಟಿದೆ. ನಾವು ಹಾಗೆ ಮೊದಲು ನೋಡ ಪ್ರಕಾರವಾಗಿ ಆತನ ಏನ್ ಮಾಡಲ್ಲ ಅಂದ್ರೆ, ಅದೇ ಒಂದು 11:38 ಓದಿ, ಕುಲದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನು ಘನಪಡಿಸುವನು. ಕುಲ ದೇವರು ಅಂದ್ರೆ ಒಂದು ವಾಕ್ಯ ಮೇಲೆ ಓದಿ, ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ, ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ, ಯಾವ ದೇವರನ್ನಾಗಲಿ ಲಕ್ಷಿಸನು. ಲಕ್ಷಿಸನು ನೋಡ್ರಿ, ಪಿತೃಗಳ ದೇವರನ್ನಾಗಲಿ ಅಲ್ವಾ, ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ, ಯಾವ ದೇವರನ್ನ ಏನ್ ಮಾಡಲ್ವಂತೆ, ಲಕ್ಷಿಸ. ದೇವರ ಅಂದ್ರೆ ಏನು ಇಲ್ಲಿ, ದೇವರು ಅಂದ್ರೆ ಅರ್ಥ ಮಾಡ್ಕೊಬೇಕು ಈ ಟಾಪಿಕ್ ಅಲ್ಲಿ ಇರೋ ವಿಷಯ, ಯಾವ್ದು ನನ್ನನ್ನ ಕಾಪಾಡುತ್ತೆ ಅಂತ ನಾನು ನಂಬ್ಕೊಂಡಿರ್ತಾನೆ, ಅದ್ ದೇವರು. ಕರೆಕ್ಟ್ ಅಲ್ವಾ? ಅವನ ನಂಬಿಕೆ ಅಷ್ಟೇ, ನನ್ಗೆ ಯಾವ್ದೋ ಒಂದು ದೇವರಿದ್ದಾರೆ ಅದನ್ನ ನಂಬಲ್ಲ. ಪಿತೃಗಳ ದೇವರು ಅಂದ್ರೆ ಕ್ರಿಶ್ಚಿಯನ್ಡಮ್ ಆಗಿದಂತ ರೋಮನ್ ಕ್ಯಾಥಲಿಕ್ ಸಭೆ, ಅಲ್ಲೇ ಏನಾಗಿದ್ರು ನೆಪೋಲಿಯನ್ ಇದ್ರು, ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ
ಅವು ನಂಬ್ಕೊಂಡಿರೋ ದೇವರಲ್ಲ, ದೇವರಲ್ವೇ ಅಲ್ಲ, ನಾನು ಅದನ್ನ ನಂಬಲ್ಲ. ಇನ್ನು ತುಂಬಾ ಬ್ರೀಫ್ ಆಗಿ ಅದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮ ಟಾಪಿಕ್ಗೋಸ್ಕರ ಇರುವಂತ ವಿಷಯವನ್ನ ಮಾತ್ರ ತಗೊಳ್ಳೋಣ, ಇಲ್ಲಾಂದ್ರೆ ನಾವು ಬೇರೆ ಟಾಪಿಕ್ ಹೊರಟೋಗ್ಬಿಡ್ತೀವಿ ಅಲ್ವಾ. ಸೊ ಯಾವ್ದನ್ನು ಕೂಡ ಏನ್ ಮಾಡಲ್ಲ, ಲಕ್ಷಿಸಲ್ಲ, ವಿಧೇನೇ ಆಗಲ್ಲ. ಬಟ್ ಏನ್ ಮಾಡ್ತಾರಂತೆ, ದುರ್ಗದ ಅಲ್ಲಿ ನೋಡ್ರಿ ನೆಕ್ಸ್ಟ್ ವಾಕ್ಯ, ಎಲ್ಲಾ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ಳುವನು, ಕುಲ ದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನು ಘನಪಡಿಸುವನು. ಹಾ, ಕುಲ ದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರು. ದುರ್ಗಾ ಅಂದ್ರೆ ಆತನ ಆರ್ಮಿ, ಆತನ ಸೋಲ್ಜರ್. ಇದೆ ಬರ್ತಾ ಇದೆಯಾ, ಕೇಳಿಸ್ತಾ ಇದ್ರ ಎಲ್ರು? ಓಕೆ, ಕೇಳಿಸ್ಕೊಳ್ಳಿ, ಇಲ್ಲ ಇರಿ, ಎಲ್ಲೋ ಹೊಟ್ಟೋಗ್ಬಿಟ್ರಿ. ಹಾ, ನೆಪೋಲಿಯನ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮೆಲ್ರಿಗೂ. ಓಕೆ, ಅಲ್ಲಿ ನೋಡ್ಬೇಕಾ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಆ ಒಂದು ಸಮಯದಲ್ಲಿ ತನ್ನ ದುರ್ಗಾಭಿಮಾನ ದೇವರಂದ್ರೆ ಆ ದುರ್ಗಾ ಅನ್ನೋ ವಿಷಯ ಯಾವ್ದನ್ನ ತೋರಿಸ್ತಂದ್ರೆ, ತನ್ನನ್ನ ಪ್ರೊಟೆಕ್ಟ್ ಮಾಡೋದು ಯಾವ್ದಪ್ಪ ಅಂತ ನೆಪೋಲಿಯನ್ ಮೈಂಡ್ ಇತ್ತು ಅಂದ್ರೆ, ಆರ್ಮಿ ಸೋಲ್ಜರ್ಸ್. ಯಾವಾಗ್ಲೂ ಏನ್ ಮಾಡ್ತಿದ್ದ ಅಂದ್ರೆ, ಆತನ ಮಾತು ಭಾಷಣ ಎಲ್ಲ ಹೇಗಿತ್ತು ಅಂದ್ರೆ, ಅದನ್ನ ಬ್ರದರ್ ತುಂಬಾ ಬ್ರೀಫ್ ಆಗಿ ಬರೀತಾರೆ ಅಲ್ಲಿ. ಆ ಒಂದು ಸೋಲ್ಜರ್ ಬಗ್ಗೆ ಮಾತಾಡ್ತಾ ಇದ್ದ, ಆತನ ಆ ಒಂದು ಪಟ್ಟಾಭಿಷೇಕ ಮಾಡ್ಕೊಳ್ಬೇಕಾದ್ರೆ, ಅಧಿಕಾರ ತಗೊಳ್ಬೇಕಾದ್ರೆ ಕೂಡ ಯಾವುದೇ ದೇವರ ಹೆಸರಲ್ಲಿ ಪ್ರಮಾಣ ಮಾಡದೆ ತನ್ನ ಆರ್ಮಿ ಹೆಸರಲ್ಲಿ ಮಾಡ್ತಾನೆ, ಪ್ರಮಾಣವನ್ನ ಸ್ವೀಕಾರ ಮಾಡಿ ಏನ್ ಮಾಡ್ತಾನೆ, ತಗೊಳ್ತಾನೆ. ಯಾಕಂದ್ರೆ ನನ್ನ ಈ ಆರ್ಮಿ, ನನ್ನ ಈ ಪಡೆ, ನನ್ನ ಈ ಸೈನ್ಯ, ನನ್ನ ಬಲ ಮಾತ್ರ ಏನ್ ಮಾಡ್ತಾನೆ, ನನ್ನನ್ನ ಕಾಪಾಡುತ್ತೆ ಅನ್ನೋಂತ ಒಂದು ಮೈಂಡ್. ಅವನ್ ಬಗ್ಗೆ ಏನ್ ಮಾಡ್ಬಿಟ್ಟಿದೆ ದೇವ್ರು ಇಲ್ಲಿ ಬರೆದಿಟ್ಬಿಟ್ಟಿದ್ದಾರೆ ಪ್ರವಾದನೆಯಲ್ಲಿ, ಆ ವ್ಯಕ್ತಿ ಬಗ್ಗೆ ಬರೆದಿಟ್ಬಿಟ್ಟಿದ್ದಾರೆ. ಅಂದ್ರೆ ದೇವ್ರನ್ನ ಅವನ್ ಏನ್ ಮಾಡಲ್ಲ, ವ್ಯಾಲಿನ ಕೊಡಲ್ಲ, ಯಾವುದೇ ದೇವ್ರಿಗೆ ಏನ್ ಮಾಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಸೊ ನೆಪೋಲಿಯನ್ ಬಗ್ಗೆ ನೀವೆಲ್ಲ ಓದಿದ್ರೆ ತುಂಬಾ ಗೊತ್ತಾಗುತ್ತೆ, ಹೇಗೆ ಆತನ ಬಗ್ಗೆ ತುಂಬಾ ದಂತಕಥೆಗಳಿದೆ ಅಂತ ಒಂದು ವ್ಯಕ್ತಿ. ಒಂದ್ಸರಿ ನೋಡ್ಬೇಕಾರೆ ಏನಾಗುತ್ತೆ, ನೆಪೋಲಿಯನ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಆರ್ಮಿ ಅವನ್ನ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಆರ್ಮಿ ಅಟ್ಯಾಕ್ ಮಾಡಿದ್ಮೇಲೆ ಅವನೇನ್ ಮಾಡ್ತ, ತಪ್ಸ್ಕೊಳಕ್ಕೆ ಒಂಟಿಯಾಗಿರ್ತಾನೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಓಡಿ ಹೋಗಿ ಏನ್ ಮಾಡ್ತಾನೆ, ಒಂದು ಕಡೆ ಬಚ್ಚಿಟ್ಕೊಳಕ್ಕೆ ಸಮಯ ಪ್ಲೇಸ್ ಹುಡುಕ್ಬೇಕಾದ್ರೆ ಎಲ್ಲೋ ಓಡೋಗ್ತಾನೆ, ಒಂದ್ ಮನೆ ಸಿಗುತ್ತೆ. ಮನೇಲಿ ಹೋಗ್ಬೇಕಾದ್ರೆ ಎಲ್ಲ ಹತ್ತಿ ರಾಶಿನ ಹಾಕಿರ್ತಾರೆ ಅಲ್ಲಿ, ಹತ್ತಿ ರಾಶಿ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಸೇರ್ಕೊಂಡ ಮೇಲೆ ಆ ಮನೆ ಯಜಮಾನ ಏನ್ ಮಾಡ್ತಾನೆ, ನೋಡ್ತಾ ಇರ್ತಾನೆ, ಏನಪ್ಪ ಒಂದು ಸೋಲ್ಜರ್ಸ್ ಬಂತ, ಕುದುರೆ ಇಲ್ದ ಹಿಂಗ ಒಳಗಿದ್ದಾನೆ. ನೋಡ್ತಾ ಇದ್ದ ತಕ್ಷಣ ಒಂದು ದೊಡ್ಡ ಒಂದು ಸೈನ್ಯ ಬರುತ್ತೆ ಅಲ್ಲಿ, ಆತನ ಅಡ್ಸ್ಕೊಂಡ್ಬರ್ತಾರೆ. ಅಡ್ಸ್ಕೊಂಡ್ಬಂದು ಇಲ್ಲಿ ಈ ತರ ವ್ಯಕ್ತಿ ಬಂದ ಅಂದಾಗ, ಇಲ್ಲ ಇಲ್ಲ ಅಂದಾಗ ಅವ್ರು ಬಿಡಲ್ಲ, ಚೆಕ್ ಮಾಡ ಅಂತ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಈ ಹತ್ತಿ ಇತ್ತಲ್ಲ ಅಲ್ಲಿ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ, ಕತ್ತಿ ಇತ್ತಲ್ಲ ಅವ್ರ ಹತ್ರ, ಚಾಕುಲ ಏನಿತ್ತು, ಆಗ ವೆಪನ್ಸ್ ಎಲ್ಲ ಇತ್ತು, ಏನ್ ಮಾಡ್ತಾರೆ ಅಂತ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಚುಚ್ತಾರೆ ಒಳಗೆ ಪೂರ್ತಿ. ಇದನ್ನ ನಾವು ನೋಡ್ತಾ ಇರ್ತಾನೆ ವ್ಯಕ್ತಿಯ ಮನೆ ಮನೆ ಒಂದು ವ್ಯಕ್ತಿ ಎಲ್ಲ ಚುಚ್ತಾ ಇರ್ತಾರೆ, ಓಡೇನ ಇದ್ರ ಅಂದ್ಬಿಟ್ಟು ಅಲ್ಲೇ ಸಾಯ್ಲಿ ಅಂದ್ಬಿಟ್ಟು. ಬಟ್ ಏನಾಗಲ್ಲ, ತುಂಬಾ ಸೇಫ್ ಆಗಿ ಅಲೆಕ್ಸಾಂಡರ್ ಅಲ್ಲಿ ಇರ್ತಾನೆ, ಅಲ್ಲಿಂದ ಏನಾಗಿರಲ್ಲ, ಅವರೆಲ್ಲ ಚೆಕ್ ಮಾಡಿ ಎಲ್ಲ ಹುಡ್ಕಾಡಿ ಇಲ್ಲ ಅಂದ್ಬಿಟ್ಟು ಏನ್ ಹೊಟ್ಟಾಗ್ಬಿಡ್ತಾರೆ. ಅಷ್ಟರಲ್ಲಿ ಅವ್ನು ನೆಪೋಲಿಯನ್ ಪಡೆ ಬಂದ್ಬಿಡುತ್ತೆ, ಇವನು ಕಾಪಾಡ್ತಾರೆ, ನೆಪೋಲಿಯನ್ ಅಲ್ಲಿಂದ ಎದ್ ಬರ್ತಾರೆ. ಎದ್ ಬಂದ್ಮೇಲೆ ಆ ಮನೆಯವನ್ ಕೇಳ್ತಾನೆ, ಏನಂತ, ಅಲ್ಲ ಸರ್ ಅವರು ನಿಮ್ನ ಚುಚ್ಚಕ್ ಬಂದ್ರಲ್ಲ, ಹೆಂಗಿತ್ತು ನಿಮ್ಗೆ ಆ ಅನುಭವ ಅಂತ ಕೇಳ್ತಾರೆ. ಅವಾಗ ಏನಂತ ಗೊತ್ತಾ ನೆಪೋಲಿಯನು, ನನ್ನನ್ನ ನೋಡಿ ಹೆಂಗಿತ್ತಂತ ಕೇಳ್ತೀಯಾ, ಕಟ್ರು ಅವನ್ ಕೈ ಅಂತ ಹೇಳ್ತಾರೆ. ಕಟ್ಟಿಸ್ ಒಯ್ದ ತಕ್ಷಣ ಮಾಡ್ತಾರೆ, ಎಲ್ಲ ಬಂದು ಅವ್ನ ಕೈಗೆ ಕಟ್ಬಿಟ್ಟು ಅವ್ನ ಮುಂದೆ ತರ್ಕೊಂಡ್ ತಗೊಂಡ್ಬರ್ತಾರೆ. ತಗೊಂಡ್ಬರ್ಬೇಕಾದ್ರೆ ಏನ್ ಮಾಡ್ತಾನೆ, ಆ ಒಂದು ಕತ್ತಿನ ಮುಂದೆ ಇಟ್ಟು ಅವನ್ ಹಂಗೆ ರಭಸ್ವಾಗಿ ಎಳ್ಕೊಂಡು ಹೋಗ್ಬಿಟ್ಟು ನಿಲ್ಸ್ಬಿಟ್ಟು, ಈಗ ನೋಡ್ ನಿನ್ಗೆ ನನ್ನನ್ನೇ ಕೇಳ್ಬಿಟ್ಟ ಈ ತರ ಮಾತ್ ನೀನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕತ್ತಿಂದ ಕತ್ತರಿಸಕ್ ಹೋಗ್ತಾರೆ. ಅವ್ನ್ ತುಂಬಾ ಭಯ ಆಗ್ಬಿಡ್ತಾನೆ, ಕತ್ತಿನ ಹತ್ರ ತಗೊಂಬಂದು ಹಿಂಗಿತ್ತು ನನ್ಗೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಹಿಂಗೆ ಇತ್ತು. ಯಾಕಂದ್ರೆ ಕೆಲವೊಂದು ವಿಷಯ ನಿಂಗೆ ಏನ್ ಮಾಡೋಕ್ಕಾಗಲ್ಲ, ಹೇಳಕ್ಕಾಗಲ್ಲ ಬೈ ಎಕ್ಸ್ಪೀರಿಯನ್ಸ್. ನೀನ್ ಎಷ್ಟು ಈಸಿಯಾಗಿ ಕೇಳ್ಬಿಟ್ಟೆ, ಹೆಂಗಿತ್ತು ಅಂದ್ಬಿಟ್ಟು, ಹಿಂಗೆ ಇತ್ತಪ್ಪ ನನ್ಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರಂತೆ. ಆ ತರ ನೆಪೋಲಿಯನ್ ಬಗ್ಗೆ ತುಂಬಾ ವಿಷಯಗಳನ್ನ ನೀವು ನೋಡ್ಬೋದು, ಅವನ ಒಂದು ಆ ಒಂದು ಸೋಲ್ಜರ್ಸ್ಗೋಸ್ಕರ ಮಾಡಿದಂತ ತ್ಯಾಗ ಇರ್ಬೋದು, ಹಲವಾರು ವಿಷಯಗಳು. ಬಟ್ ಅದನ್ನ ಸತ್ಯವೇದಲ್ಲಿ ಏನ್ ಮಾಡಿದ್ರೆ, ಇಲ್ಲಿ ಮೆನ್ಷನ್ ಮಾಡಿದರೆ ನೆಪೋಲಿಯನ್ ಬಗ್ಗೆ ಏನ್ ಮಾಡಿದ್ರೆ ಬರೀದಾರೆ. ಆದ್ರೆ ನೆಪೋಲಿಯನ್ ಬಗ್ಗೆ ಹೇಳ್ಬೇಕಾರೆ, ಆತ ದೇವರಿಗೆ ಹೆದರುವಂತ ವ್ಯಕ್ತಿ ಅಲ್ಲ, ಸತ್ಯವೇದ ವಿಷಯಗಳಕ್ಕೆ ವಿಧೇಯರಾಗುವಂತ ವ್ಯಕ್ತಿ ಅಲ್ಲ ಅಲ್ವಾ. ದೇವರ ಮಾತಿಗೆ ಅಂದ್ರೆ ಕ್ರೈಸ್ತ ಧರ್ಮಕ್ಕೆ, ಮೊದಲೇನ್ ಕ್ರೈಸ್ತ ಧರ್ಮ ಇತ್ತು ಅದಕ್ಕೆ ಅವರು ವಿಧೇಯರಾಗುವಂತ ವ್ಯಕ್ತಿ ಅಲ್ಲ. ಆದ್ರೂ ಕೂಡ ಏನ್ ಪ್ರಾಣಪ್ಪ ಫುಲ್ಫಿಲ್ ಮಾಡಿದ್ರು ನೆಪೋಲಿಯನು, ಏನ್ ವಿಷಯ ಮಾಡಿ ಮುಗಿಸಿದಾರೆ, ಏನ್ ಮಾಡಿದ್ರು ಗೊತ್ತಾ, ವೆರಿ ಗುಡ್ ಅಲ್ವಾ. ಹಾ, ಪೋಪ್ನ ಕಿಡ್ನಾಪ್ ಮಾಡ್ತಾರೆ. ಅಂದ್ರೆ ಪೋಪ್ನ ಏನ್ ಮಾಡ್ತಾರೆ, ಪೋಪ್ ಅಂದ್ರೆ ಯಾರು, ಆಂಟಿ ಕ್ರೈಸ್ಟ್ಗೆ ಹೆಡ್ ಅಲ್ವಾ. ಪೇಪಸಿ ಸಿಸ್ಟಮ್ ಇತ್ತಲ್ಲ, ನಾವು ಆಂಟಿ ಕ್ರೈಸ್ಟ್ ಸಬ್ಜೆಕ್ಟ್ ಕೇಳಿದೀವ, ಯಾರಿಗಿತ್ತು ನೋಡ್ರಿ ಧೈರ್ಯ ಪೋಪ್ ಹತ್ರ ನಿಂತ್ಕೊಳ್ಳಕ್ಕೆ. ಎಷ್ಟು ದೊಡ್ಡ ರಾಜರು ಇರ್ತಾರೆ, ಯಾರ ರಾಜರಿಗೇನಿಲ್ಲ ಧೈರ್ಯ ಇಲ್ಲ ಪೋಪ್ನ ಎದುರಿಸಕ್ಕೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಕೇರೇ ಮಾಡಲ್ಲ. ಅದಕ್ಕೆ ಹೇಳಿದ್ದೇನಾ, ಯಾರಿಗೂ ಎದುರಲ್ಲ,
ಯಾ ದೇವ್ರಿಗೆ ಇದ್ರಲ್ಲ, ಆದ್ರೆ ಯಾ ಕೆಲಸ ಫುಲ್ಫಿಲ್ ಮಾಡ್ತಾ ಇದ್ರೆ ಏನ್ ಕೆಲಸ ಫುಲ್ಫಿಲ್ ಆಯ್ತು ಅಲ್ವಾ? ಸಭೆಯ ಕಾಲಾವಧಿ ಓದಿದ್ರ? 1260 ದಿನಗಳು 42 ತಿಂಗಳು, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ಓದಿದ್ರ? ಅದೆಲ್ಲ ಈವನ್ ಟೈಮ್ ಫುಲ್ಫಿಲ್ ಆಗೋದು. 1260 ದಿನಗಳು ಎಲ್ಲಿ? 1539 ರಿಂದ ಎಲ್ಲಿವರೆಗೂ? 1799 ಪೋಪ್ನ ಅರೆಸ್ಟ್ ಮಾಡೋ ಟೈಮ್ ವರ್ಗು ಅಲ್ವಾ? ಅದೆಲ್ಲ ವಿಷಯ ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡ್ಬೇಕಾದ್ರೆ ದೇವ್ರು ಕೊಟ್ಟಂತ ಸಭೆ ಪೋಸ್ಟ್ ಬಿಡುತ್ತಲ್ಲ ಅಡವಿಯಲ್ಲಿ, ಆ ವಾಕ್ಯ ಪ್ರಕಟಣೆಯಲ್ಲಿ ಇದೆಯಾ? ನಾವು ಓದಿದ್ವಲ್ಲ ಪ್ರಕಟಣೆ 11:12 ಓದಿ. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳಿಯದೆ ಬಿಟ್ಟು ಬಿಡು, ಅದು ಅನ್ಯ ಜನರಿಗಾಗಿ. 11:2 ಓದಿ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವನು. 42 ತಿಂಗಳು ತುಳಿದಾಡುವನು, ಏನೊಂದು ಅರ್ಥ 42 ತಿಂಗಳು ಅಂದ್ರೆ? ದಿನ ಕನ್ವರ್ಟ್ ಮಾಡಿ 42 ತಿಂಗಳನ್ನ. ಓಕೆ, ವರ್ಷ ಕನ್ವರ್ಟ್ ಮಾಡಿ. ಗುಡ್, ಇದೆ ಕರೆಕ್ಟ್ ಆಗಿ ಮಂಡಳಿ ಇಟ್ಬೇಕು. 42 ತಿಂಗಳು, 3.5 ವರ್ಷ, 1160, ಎಲ್ಲಾನು ಸಭೆಗೆ ಚಿತ್ರ ಹಿಂಸೆ ಕೊಡಲ್ಪಟ್ಟ ಕಾಲಾವಧಿ. ಆ ಕಾಲಾವಧಿ ಯಾರಪ್ಪ ಮಾಡ್ತಿದ್ದಿ ಕೆಲಸ ಅಂದ್ರೆ, ಪೋಪಸಿ ಸಿಸ್ಟಮ್, ಆಂಟಿ ಕ್ರೈಸ್ಟ್ ಸಿಸ್ಟಮ್. ಯಾಕೆ? ಆಂಟಿ ಕ್ರೈಸ್ಟ್ನ ಎದುರಿಸುವಂತ ಶಕ್ತಿ ಭೂಮಿಯಲ್ಲಿ ಯಾವುದೇ ವ್ಯಕ್ತಿಗಿಲ್ಲ, ಧೈರ್ಯ ಇಲ್ಲ ನೋಡ್ರಿ. ಆದ್ರೆ ಅಷ್ಟು ಧೈರ್ಯ ಇದ್ದಿದ್ದು ಯಾರಿಗೆ? ಈ ವ್ಯಕ್ತಿಗೆ. ದೇವರಿಗೆ ಎದುರಿದಿರುವಂತ ವ್ಯಕ್ತಿ ಏನ್ ಕೆಲಸವನ್ನ ಮಾಡಿದರೆ? ದೇವರ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ ಅಲ್ವಾ? ಇನ್ನು ಇವ್ರ ಬಗ್ಗೆ ತುಂಬಾ ವಿಷಯಗಳಿದೆ, ನಮ್ಮ ಟಾಪಿಕ್ ಅದು ಬೇಕಾಗದಿರೋ ವಿಷಯ. ಸೊ ಅವ್ರ ಬಗ್ಗೆ ಇನ್ನೂ ಕಂಟಿನ್ಯೂ ಮಾಡ್ತಾ ಸತ್ಯವಿದಲ್ಲಿ ಮಾತಾಡ್ಬೇಕಾದ್ರೆ ಕೊನೆಗೆ ಏನ್ ಮಾಡ್ತಾರೆ? ಯಾರು ಇಲ್ಲದೆ ಪೋಪ್ ನೆಪೋಲಿಯನ್ ಏನ್ ಮಾಡ್ತಾರೆ? ಸಾಯ್ತಾರೆ ಅಲ್ವಾ? ಒಂದು ದೀಪದಲ್ಲಿ ಹಾಕಿ ಅವನ ಸಾಯಿಸ್ತಾರೆ. ಸೊ ಅದ್ ಬೇರೆ ವಿಷಯ. ಆದ್ರೆ ಒಂದು ಕೆಲ್ಸಕ್ಕೋಸ್ಕರ ದೇವ್ರ ಏನ್ ಮಾಡ್ದ ಅದನ್ನ ಯೂಸ್ ಮಾಡ್ದ. ಆದ್ರೆ ಇವ್ರಿಗೆ ದೇವ್ರ ಬಗ್ಗೆ ಗೊತ್ತಿತ್ತಾ? ದೇವರ ಜ್ಞಾನ ಇತ್ತಾ? ಏನೂ ಇಲ್ಲ. ಆದ್ರೂ ಕೂಡ ಏನ್ ಮಾಡಿದ್ರೆ? ದೇವರ ಕೆಲಸವನ್ನ ಪೂರೈಸ್ ನೋಡಿ, ದೇವರ ಜ್ಞಾನ ಎಷ್ಟು ಮಟ್ಟಿಗೆ ಇರ್ಬೋದು ಅಲ್ವಾ? ತನ್ನ ಕಂಟ್ರೋಲ್ ಇರುವಂತ ಸೃಷ್ಟಿಗಳು ಕೂಡ ಏನ್ ಮಾಡಿದ್ದಾರೆ? ತನ್ನ ಕೆಲಸವನ್ನು ಮಾಡಕ್ಕೆ ಯಾವ ರೀತಿ ದೇವ್ರು ಪ್ಲಾನ್ ಮಾಡ್ತಾ ಇದಾರೆ ನೋಡಿ. ಇದೆಲ್ಲ ದೇವರ ಅಗಾಧವಾದ ಜ್ಞಾನವನ್ನ ನೋಡ್ತೀವಿ. ಸಿದಾದ ನಂತರ ಇನ್ನೊಂದು ವ್ಯಕ್ತಿ ಬಗ್ಗೆ ನಾವು ನೋಡ್ಬೋದು ಅಲ್ವಾ? ಯಾರು ಆಗ್ಲಿ ಹೇಳಿದ್ರಲ್ಲ ಬ್ರದರು, ಯಾರು? ಹಿಟ್ಲರು. ಜರ್ಮನಿಯ ಅಲ್ವಾ, ಜರ್ಮನ್ ದೇಶದ ಸರ್ವಾಧಿಕಾರಿ ಅಲ್ವಾ? ಹಿಟ್ಲರ್ ಬಗ್ಗೆ ನೀವು ಓದ್ಬೇಕಾದ್ರೆ ಎಲ್ರು ಕೂಡ ಒಂದು ತೀರಾ ಬಡತನದಲ್ಲಿ ಕಷ್ಟದಲ್ಲಿ ಬಂದಿರುವಂತ ಒಂದು ವ್ಯಕ್ತಿ ಅಲ್ವಾ? ಆದ್ರೆ ಇವ್ರ ಬಗ್ಗೆ ಸತ್ಯದಲ್ಲಿ ಬರ್ದಾರೆ. ಸೊ ಏನ್ ಬರ್ದಿದೆ ಸತ್ಯದಲ್ಲಿ ಇವ್ರ ಬಗ್ಗೆ? ಸತ್ಯದಲ್ಲಿ ಏನ್ ಬರ್ದಿದ್ದಾರೆ? ಗುಡ್, ಏನ್ ಬರ್ದಿದೆ ಗೊತ್ತಾ? ಬೇಟೆಗಾರನು ಅಂತ ಬರ್ದಿದ್ದಾರೆ. ಯಾವಾಗ ಬರ್ದಿರೋದು ವಿಷಯ? ನಮ್ಮ 7ನೇ ದೂತರು ನಿದ್ರಾವಸ್ಥೆಯಾಗಿ ಪ್ರಳ ಅವರು ಓಟವನ್ನು ಓಡಿ ಮುಗಿಸಿದ ನಂತರ ಬಂದಂತ ಮಾಹಿತಿ ಇದು. ಅವ್ರಿಗೆ ಗೊತ್ತಿಲ್ಲ, ಬಟ್ ಅವರು ಬೇಟೆಗಾರರು ಬರ್ತಾರಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಬೇಟೆಗಾರ ಇವ್ರ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರು ಗೊತ್ತು? ನಮಗ್ ಗೊತ್ತು. ಯಾಕಂದ್ರೆ ಹಿಟ್ಲರ್ನ ಕಾಲಾವಧಿ 1930 ಈಚೆಗಿರುವಂತ ವಿಷಯ. ಆದ್ರಿಂದ ಇವರ ಬಗ್ಗೆ ಸತ್ಯವೇದದಲ್ಲಿ ಏನಪ್ಪ ಬರೆದಿದೆ ಅಂತ ನೋಡಿದ್ರೆ, ಬೇಟೆಗಾರನು ವಾಕ್ಯವನ್ನು ಓದನ. ಯೆರೆಮೀಯ 14:16 ಯೆಹೋವನು ಹೀಗನ್ನುತ್ತಾನೆ, ಇಗೋ ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಯಿಸುವೆನು. ಆಮೇಲೆ ಎಲ್ಲಾ ಬೆಟ್ಟ ಗುಡ್ಡಗಳಿಂದಲೂ ಬಂಡೆಗಳ ಸಂದುಗೊಂದುಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆಯಾಡುವುದಕ್ಕೆ ಬಹುಜನ ಬೇಡರನ್ನು ಕರೆಯಿಸುವೆನು. ನೋಡಿದ್ರ ಫಸ್ಟ್ ಏನ್ ಮಾಡ್ತಾರಂತೆ? ಬೆಸ್ತರನ್ನ ಕರೀತಾರಂತೆ. ಆಮೇಲೆ ಏನ್ ಮಾಡ್ತಾರಂತೆ? ಬೇಟೆಕಾರ. ಯಾಕೆ ದೇವ್ರು ಈ ರೀತಿ ಮಾಡ್ಬೇಕು? ಯಾಕೆ ಈ ರೀತಿ ಮಾಡ್ಬೇಕು? ಯಾಕೆ ಈ ರೀತಿ ಮಾಡಿದ್ರು ಗೊತ್ತಾ? ಯಾಕೆ ಮಾಡಿದ್ರು ಅಂದ್ರೆ, ಇಸ್ರೇಲ್ ಜನ 70 AD ಭೂಮಿಯ ಕಟ್ಟೆ ಕಡೆಗೆ ಚದುರಿಸಲ್ಪಟ್ಟವರು. 2000 ವರ್ಷಗಳ ನಂತರ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಅವ್ರೇನು ಸಾಧಾರಣ ವ್ಯಕ್ತಿಗಳಾಗಿರ್ಲಿಲ್ಲ, ದೊಡ್ಡ ದೊಡ್ಡ ಪೊಸಿಷನ್ ಇದ್ದಾರೆ. ಇನ್ನು ಹೇಳ್ಬೇಕಾದ್ರೆ ಯಾವ ಯಾವ ದೇಶದಲ್ಲಿದ್ರು ಆ ದೇಶನೇ ಅವ್ರ ಕಂಟ್ರೋಲ್ ಏನಿದೆ ಅಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಅದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ, ಯುರೋಪ್ ದೇಶಗಳಲ್ಲಿ ಅವರ ಒಂದು ವಾಸಸ್ಥಳ, ಅವ್ರ ಇದ್ದಂತ ಒಂದು ಪ್ಲೇಸಸ್ ಏನಂದ್ರೆ, ಹೈಲಿ ಟ್ಯಾಲೆಂಟೆಡ್ ಪೀಪಲ್, ಹೈಲಿ ಎಜುಕೇಟೆಡ್ ಪೀಪಲ್. ಇನ್ನು ನೋಡ್ಬೇಕಾದ್ರೆ ಅಲ್ಲೇ ಅವ್ರು ವಾಸ ಮಾಡೋದ್ರಿಂದ ಮನೆ ಏನೇ ಎಲ್ಲ ಆಸ್ತಿ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಈಗ ಏನಪ್ಪ ನಡೀತಾ ಇದೆ ಅಂದ್ರೆ, ದೇವರ ಸಮಯ ಬಂದ್ಬಿಡ್ತು. ಏನ್ ಸಮಯ?
ಅನ್ಯಜನ ಕಾಲ ಮುಕ್ತಾಯವಾಗಿ ಇಸ್ರೇಲ್ ದೇಶಕ್ಕೆ ರಾಜ್ಯವನ್ನು ತಿರುಗಿ ಕೊಡುವಂತ ಸಮಯ ಬಂದ್ಬಿಡ್ತು. ಈಗ ಬಂದಿದ್ದಿಲ್ಲ ಆ ಸಮಯ, ಆ ಸಮಯ ಬಂದಿದೆ. ಏನ್ ಮಾಡ್ಬೇಕೀಗ ಇಸ್ರೇಲ್ ಜನ? ಏನ್ ಮಾಡ್ಬೇಕು? ಹೋಗ್ಬೇಕು ತಾನೆ? ಹಾ, ನಿಮ್ಗೆ ಚೆನ್ನಾಗಿ ಮನೆ ಎಲ್ಲ ಇಲ್ಲಿದ್ದು, ನಿಮ್ಮ ಊರೇನಾದ್ರೂ ತಮಿಳ್ನಾಡಿದ್ರೆ, ಹಾ, ಈ ಕಾವೇರಿ ಗಲಾಟೆ ಬರ್ತಾ ಇದ್ದಿಲ್ಲ, ಹೋಗ್ರಿ ಅಂದ್ರೆ ಹೋಗ್ತೀವಾ? ಬಿಟ್ಟು ಹೋಗಕ್ಕಾಗುತ್ತಾ? ಸೆಟ್ಲ್ ಆಗ್ಬಿಟ್ಟಿದೀವಿ ಇಲ್ಲೇ, ಚೆನ್ನಾಗಿದ್ದೀವಿ ಅಲ್ವಾ? ಎಷ್ಟು ಕಷ್ಟಪಟ್ಟಿರ್ಬೇಕು ಇಲ್ಲೆಲ್ಲ ಮಾಡಕ್ಕೆ? ಏನು ಒಂದಿನಕ್ಕೆ ಬಂದ್ಬಿಡುತ್ತಾ? ಇಲ್ಲೊಂದು ವ್ಯಕ್ತಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾದ್ರೆ ಎಷ್ಟೋ ದಿನಗಳ ಕಷ್ಟ ಇದ್ದಿರುತ್ತೆ ಅವನು. ಅಷ್ಟು ಮಟ್ಟಿಗೆ ಬೆಳೆದಿರ್ಬೇಕಾದ್ರೆ ತಕ್ಷಣ ಎಲ್ಲಾನು ಬಿಟ್ಟು ಹೋಗ್ಬೇಕಂದ್ರೆ ಹೆಂಗಿರುತ್ತೆ? ಆಗುತ್ತಾ? ಆದ್ರೆ ದೇವ್ರ ಕರೆ ಹೆಂಗಿತ್ತು? ಹೋಗ್ಲೇಬೇಕು. ಕರೆ ಹೆಂಗಿತ್ತು? ಹೋಗ್ಲೇಬೇಕು. ಸೊ ಫಸ್ಟ್ ಒಳ್ಳೆ ಮಾತಲ್ಲಿ ಬೆಸ್ತನ್ನು ಕಲಿಸಿದ್ರು. ಥಿಯೋಡರ್ ಹರ್ಜಲ್, ಬಾಲ್ಫರ್ ಡಿಕ್ಲರೇಷನ್, ಇದೆಲ್ಲ ನಿಮ್ಗೆ ಕೇಳಿರುವಂತ ವಿಷಯ. ಇವರೆಲ್ಲ ಹೋಗಿ ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಏನಪ್ಪ ನೋಡಿ ನಿಮಗೆ ಅಂತ ಒಂದು ದೇಶ ಇದೆ, ನೀವೆಲ್ಲ ನಿಮ್ಮ ದೇಶಕ್ಕೆ ಹೋಗಿ ಅಂತ ಹೇಳಿದ್ರು. ಯಾರಿಗೆ? ಇಸ್ರೇಲ್ ಜನರಿಗೆ. ಹೋದ್ರಾ? ಯಾರೂ ಹೋಗ್ಲಿಲ್ಲ, ಎಲ್ಲ ಅಲ್ಪ ಸ್ವಲ್ಪ ಜನ ಹೋದ್ರು. ಆದರೆ ಮೆಜಾರಿಟಿ ಪೀಪಲ್ ಏನು ಮಾಡಿಲ್ಲ? ಹೋಗ್ಲಿಲ್ಲ, ಹೇಳಿದ ಮಾತು ಕೇಳಿಲ್ಲ. ಏನು ಮಾಡಿದ್ರು ಗೊತ್ತಾ? ಕಳಿಸಿದ್ರು ಬೇಟೆಗಾರನ. ಯಾರು? ಹಿಟ್ಲರ್. ಹಿಟ್ಲರ್ ಅಂತ ಹೆಸರು ಕೇಳಿದ್ರೆ ನಡುಗೋರು ಅಲ್ವಾ? ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಒಬ್ಬ ಕ್ರೂರವಾದ ವ್ಯಕ್ತಿ, ಬಹು ಜನರ ಒಂದು ಸಂತಾನವನ್ನ ಸರ್ವನಾಶ ಮಾಡಕ್ಕೆ ಪ್ಲಾನ್ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತ ನೋಡಿದ್ರೆ ಹಿಟ್ಲರ್. ಅದು ಕ್ರೂರವಾಗಿ ಹಾಗೆ ಹೀಗೆ ಸಾಯಿಸೋದಲ್ಲ, ತುಂಬಾ ಭಯಂಕರವಾಗಿ, ಭಯಾನಕವಾಗಿ, ಯಾವ ರೀತಿ ಎಲ್ಲಾ ವ್ಯಕ್ತಿಯನ್ನ ಸಾಯಿಸ್ಬೇಕು ಅಷ್ಟ್ರ ಮಟ್ಟಿಗೆ ಸಾಯಿಸ್ಬೇಕು. ಅಂದ್ಬಿಟ್ರು ಹಿಟ್ಲರ್ ಏನ್ ಮಾಡಿದ ಅಂತ ನೋಡಿದ್ರೆ, ಅಡಲ್ಫ್ ಇಚ್ಮೆನ್ ಅಂತ ಒಂದು ವ್ಯಕ್ತಿ ಇರ್ತಾನೆ, ಅವನ ಕೈಯಲ್ಲಿ ಕೆಲವೊಂದು ಜವಾಬ್ದಾರಿ ಕೊಡ್ತಾನೆ. ಏನ್ ಜವಾಬ್ದಾರಿ ಅಂದ್ರೆ, ನೀನು ಯಹೂದಿರನ್ನ ಇಸ್ರೇಲ್ ಜನರನ್ನ ಸಾಯಿಸು, ಹೇಗ್ ಬೇಕಾದ್ರೆ ಸಾಯಿಸು, ಎಷ್ಟು ಜನ ಬೇಕಾದ್ರೆ ಸಾಯಿಸು. ನೀನು ಎಷ್ಟು ಮಟ್ಟಿಗೆ ಜನ ಸಾಯಿಸ್ತೀಯೋ ಅಷ್ಟು ನೀನು ಏನಾಗಿರುತ್ತೆ, ನಿನಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಏನ್ ಮಾಡ್ತಾನೆ, ಅಷ್ಟು ದೊಡ್ಡ ಜವಾಬ್ದಾರಿನ ಕೊಡ್ತಾನೆ. ಆ ವ್ಯಕ್ತಿ ಹೇಗ್ ಮಾಡ್ತಾನಂದ್ರೆ, ಅಡಲ್ ಫಿಚ್ ಮೇಲೆ ಅಂದ್ಬಿಟ್ಟು, ಯಾವ ರೀತಿ ಕ್ರೂರವಾಗಿ ಇಸ್ರೇಲ್ ಜನ ಸಾಯಿಸ್ತಾರೆ ಅಂತ ನೋಡ್ಬೇಕ್ರೆ, ಯಹೂದಿರನ್ನ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚ ಜನ ಸಾಯಿಸ್ತಾನೆ ಆ ವ್ಯಕ್ತಿ. ಒಂದ್ ಮನೆಯಿಂದ ಫ್ಯಾಮಿಲಿನ ಕಳಿಸ್ಬಿಟ್ಟು, ಅಪ್ಪನ ಕೈಯಲ್ಲಿ ಬಂದೂಕ್ ಕೊಟ್ಟು, ಮಕ್ಕನೆಲ್ಲ ಸುಟ್ಟು, ಕೊನೆಗೆ ಅವನು ಸುಟ್ಟು, ಅದೇ ಗುಂಡಿಗೆಲ್ಲ ಏನ ಮಾಡ್ಬೇಕು, ಅವನ ಮಣ್ಣು ಮಾಡ್ಬೇಕು. ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ನಿಲ್ಸ್ಬಿಟ್ಟು ತನ್ನ ಬಂದೂಕನ ಟ್ರೇಲ್ ನೋಡೋದು, ಎಷ್ಟು ಈ ಗೊಂಡು ಈ 30 ಜನರಲ್ಲಿ ಎಷ್ಟು ದೂರ ಹೋಗುತ್ತೆ ನೋಡೋಣ ಅನ್ಬಿಟ್ಟು ಅಲ್ವಾ? ಒಂದು ಶಾಟ್ ಹೊಡೆದ್ರೆ 23 ಜನ ಸಾಯ್ತಾ ಇದ್ರು ಹಿಂದೆ, ಕೊನೆಗೆ ಆ ಗುಂಡಿ ನಿಂತ್ಕೊಳ್ತಾ ಇತ್ತು. ಈ ರೀತಿ ಎಷ್ಟು ಮಟ್ಟಿಗೆ ಕ್ರೂರವಾಗಿ ಸಾಯಿಸ್ಬೇಕು ಆ ಇಚ್ಮೆನ್, ಅಡಲ್ ಫಿಚ್ಮನ್ ಅಂತ ವ್ಯಕ್ತಿ ಏನ್ ಮಾಡ್ತಾನೆ, ಅಷ್ಟು ಮಟ್ಟಿಗೆ ಸಾಯಿಸ್ತಾನೆ. ಕೊನೆಗೆ ಹಿಂಗೆಲ್ಲ ಸಾಯಿಸಿರೋ ಇಲ್ಲ, ಸಾಯಕ್ಕಾಗಲ್ಲ ಅನ್ಬಿಟ್ಟು ಗೇಸ್ಚಮನ ಮಾಡ್ತಾರೆ. ಒಟ್ಟಿಗೆ 1000 ಜನ ಹೆಣ್ಮಕ್ಳು ಒಂದ್ ಕಡೆ, ಗಂಡ್ ಮಕ್ಳು ಒಂದ್ ಕಡೆ, ವಸ್ತ್ರವಿಲ್ದೆ ಮಕ್ಕಳನ್ನ ಒಂದ್ ಕಡೆ, ಎಲ್ಲರನ್ನ ಸಪ್ರೇಟ್ ಮಾಡಿ ಹಿಂಸೆ ಕೊಟ್ಟು ಏನ್ ಮಾಡ್ತಾನೆ, ಗ್ಯಾಸ್ ಚಿಮ್ಮಲ್ಲಿ ಕಲಿಸಿ ಒಟ್ಟಿಗೆ ಏನ್ ಮಾಡ್ತಾನೆ, ಬರ್ನ್ ಮಾಡ್ತಾನೆ. ಬ್ರದರ್ ಎಲ್ಲ ಇಸ್ರೇಲ್ ಹೋಗಿರ್ತಾರೆ ಅಂದ್ರೆ ಈ ಪೋಲ್ಯಾಂಡ್ ಎಲ್ಲ ನೋಡಿರ್ಬೋದು, ಎಕ್ಸಿಬಿಷನ್ಸ್ ಎಲ್ಲ ನಿಮ್ಗೆ ಸಿಕ್ಕಿರುತ್ತೆ. ಆ ವ್ಯಕ್ತಿ ಎಷ್ಟು ಕ್ರೂರವಾಗಿರ್ತಾನಂದ್ರೆ, ಇಷ್ಟು ಕ್ರೂರವಾಗಿರೋದಕ್ಕೆ ಕಾರಣವೇನು ಅಂತ ಅವನ ಚರಿತ್ರೆ ಹಿನ್ನೆಲೆ ನೋಡ್ಬೇಕಾದ್ರೆ, ಅವನು ಬಡತನದಲ್ಲಿ ಬರ್ತಾ ಇರ್ತಾನೆ ಹಿಟ್ಲರ್, ಆದ್ರೆ ಅವನ ದೇಶದಲ್ಲಿ ಅವನ ದೇಶ ಇಲ್ದೇ ಇರೋರು ಶ್ರೀಮಂತಿಕೆಯಲ್ಲಿ ಬರ್ತಾ ಇರ್ತಾರೆ. ಯಾರಪ್ಪ ಅಂದ್ರೆ ಯಹೂದಿಯರು. ನನ್ನ ದೇಶ, ನನ್ನ ಜನ, ನಾನೇ ಇಲ್ಲಿ ಊಟ ಇಲ್ದೇ ಇದ್ದೀನಿ. ಇವ್ರು ನೋಡಿದ್ರೆ ಏನಪ್ಪ ಲೈಫ್ ಇವ್ರಿಗೆ, ನಾನು ಒಂದಲ್ಲ ಒಂದಿನ ಇವರು ಇಡೀ ಊರಿಂದ ಏನ್ ಮಾಡ್ತೀನಿ, ಓಡಿಸ್ತೀನಿ ಅಂತ ಪ್ಲಾನ್ ಮಾಡಿರ್ತಾ ನೋಡ್ರಿ ಅಲ್ವಾ? ಆದ್ರೆ ಇವನಿಗೇನ ದೇವ್ರ ಬಗ್ಗೆ ಗೊತ್ತಿತ್ತ ಅಂದ್ರೆ, ಗೊತ್ತಿಲ್ಲ. ದೇವ್ರು ಯಾರಂತಾನೆ ಗೊತ್ತಿಲ್ಲ ಅಲ್ವಾ? ಆದ್ರೂ ಕೂಡ ಏನ್ ಮಾಡಿದಾರೆ, ದೇವರ ಕೆಲಸವನ್ನ ಮಾಡಿದ ನೋಡಿ, ಬೇಟೆಗಾರನ್ನ ಕಳಿಸ್ತಾರೆ. ನೀವು ಚರಿತ್ರೆ ತಗೊಂಡ್ ನೋಡ್ಬೇಕಾರೆ, ಈ ಅಡಲ್ ಫಿಚ್ಮನ್ ಅಂತ ಇರ್ತಾನಲ್ಲ, ಅವನು ಜರ್ಮನಿ ಯುದ್ಧ ಮುಗಿದ ನಂತರ ಅಮೆರಿಕದ ಹೋಗಿ ಒಂದು ಪೋಸ್ಟ್ ಕೆಲಸ, ಒಂದ್ ಮೇಲ್ ಕೆಲಸ ಮಾಡಿರ್ತಾನೆ. ಆದ್ರೆ ಇಲ್ಲಿ ಹುದೇ ಇಲ್ವಂತ ಜ್ಯೂಸ್ ಏನ್ ಮಾಡ್ತಾನೆ, ಅವನ ಕಂಡಿದ್ ಮತ್ತೆ ಅವನ ಸಾಯಿಸ್ತಾರೆ, ಅದು ಬೇರೆ ವಿಷಯ. ಬಟ್ ಹಂಗ ನೋಡ್ಬೇಕಾರೆ ಇವರ ಕ್ರೂರತೆ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ, ಯಾಕೆ ಇಷ್ಟು ಮಟ್ಟಿಗೆ ಕ್ರೂರತೆ ಅಂತ ನೋಡ್ಬೇಕಾರೆ, ಒಂದ್ ವೇಳೆ ಈ ರೀತಿ ಕ್ರೂರತೆಯನ್ನ ತೋರಿಸ್ತಾ ಇದ್ರೆ ಇಸ್ರೇಲ್ ಜನ ತಮ್ಮ ದೇಶಕ್ಕೆ ಹೋಗ್ತಾ ಇರ್ಲಿಲ್ಲ ಅಲ್ವಾ? ಅವ್ರು ಆಡಿದ ಬೇಟೆಗೆ ಎದುರುಕೊಂಡು ಸಿಕ್ಕಿದ ಹಡಗನ್ನ ಅದನ್ನ ಹತ್ಕೊಂಡು ಏನ್ ಮಾಡಿದ್ರು, ಇಸ್ರೇಲ್ ದೇಶ ಯಹೂದ ದೇಶಕ್ಕೆ, ಇಸ್ರೇಲ್ ದೇಶಕ್ಕೆ ಏನ್ ಮಾಡಿದ್ರು, ಇಸ್ರೇಲ್ ಜನರು ಬಂದ್ರು ನೋಡಿ ಅಲ್ವಾ? ಬಂದ್ರು 1000 ಜನ, 1,00,000 ಜನ ಬಂದ್ರು. ಏನಂತ ಬಂದ್ರು, ಶತ್ರುನು ಕೂಡ ಏನ್ ಮಾಡೋಣ, ನಮ್ಮ ದೇಶದಲ್ಲಿ ಸಾಯೋಣ ಅಲ್ವಾ? ಇಲ್ಲಂತೂ ಅನ್ನೀರ್ ಕೈಲಿ ಸಾಯೋದ್ ಬೇಡ, ನಮಗೆಂತ ಒಂದು ದೇಶ ಬಂದಿದೆ ಅಂತ ಏನ್ ಮಾಡಿದ್ರು. ಅಲ್ಲಿ ಹೋಗಿ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಇಸ್ರೇಲ್ ಜನ ಏನ್ ಮಾಡ್ತಾರೆ, ಹೋಗ್ತಾರೆ. ಇಲ್ಲೇನ್ ನೋಡ್ತೀವಿ ಅಂದ್ರೆ, ದೇವರು ಯಾರಂತ ಗೊತ್ತಿಲ್ದ್ರು ಕೂಡ, ಹಿಟ್ಲರ್ಗೆ ದೇವ್ರ ಬೈ ಗೊತ್ತಿಲ್ಲ, ಆದ್ರೂ ಕೂಡ ಏನ್ ಮಾಡಿದಾರೆ ಅಂದ್ರೆ, ದೇವರ ಕೆಲಸವನ್ನ ಏನ್ ಮಾಡಿದಾರೆ, ಪೂರೈಸಿದ್ದಾರೆ ಅಲ್ವಾ? ಹೀಗಾಗಿ ತುಂಬಾ ಒಂದು ಸೃಷ್ಟಿಗಳನ್ನ ನೋಡ್ಬೋದು, ದೇವರ
ಅಗಾಧವಾದ ಜ್ಞಾನ ಎಲ್ಲ ದೇವ್ರು ಯೂಸ್ ಮಾಡಿದಾರೆ ಅಂತ ನೋಡಿದ್ರೆ ಅವ್ರ ದೇವ್ರ ಬಗ್ಗೆ ಅವ್ರು ಗೊತ್ತಿಲ್ಲ. ಆದ್ರೆ ಅವ್ರು ಮಾಡುವಂತ ಕೆಲಸ ಏನಾಗಿದೆ, ದೇವ್ರ ಕೆಲಸವನ್ನ ಫುಲ್ಫಿಲ್ ಮಾಡಿದ್ದಾರೆ. ಸುಮ್ ನೋಡ್ಬೇಕಾರೆ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಏನಪ್ಪಾ ಅಂತ ನೋಡಿದ್ರೆ, ನಮ್ಮ ಒಂದು ಕಾಲದಲ್ಲಿ ಮುಂದೆ ಬರಬೇಕಾದಂತ ಒಂದು ವಿಷಯ ಕೂಡ ಒಂದಿದೆ, ಮುಂದೆ ನಡಿಬೇಕಾದಂತ ವಿಷಯ. ಸೊ ನಾವೆಲ್ಲರೂ ಕಾಯ್ತಾರಂತ ವಿಷಯ ಯಾವುದು, ಈ ಲೋಕದಲ್ಲಿ ತುಂಬಾ ಭಯಂಕರವಾದ ಒಂದು ವಿಷಯ ನಡೀತೆ ಅಂದ್ರೆ ಯಾವ ವಿಷಯ ಕಾಯ್ತಾ ಇದ್ವಿ? ಮೂರನೇ ಮಹಾಯುದ್ಧ ಅಲ್ವಾ? ಕರೆಕ್ಟ್. ಆ ಒಂದು ವಾಕ್ಯವನ್ನು ಓದನೆ ಎಸೆಯ 34ನೇ ಅಧ್ಯಾಯ 43ನೇ ಅಧ್ಯಾಯ 5ನೇ ವಚನ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಸಂತತಿಯವರನ್ನು ಮೂಡಲಿನಿಂದ ತರುವೆನು, ನಿನ್ನವರನ್ನು ಪಡವಲಿನಿಂದ ಕೂಡಿಸುವೆನು. ಅಲ್ವಾ, ಕೂಡಿಸಿದ್ರ? ಇದೇ ದೇವ್ರ ಪ್ಲಾನ್. ಅವ್ರಿಗೆ ದೇಶವನ್ನ ಮತ್ತೆ ತಿರುಗಿಕೊಡ್ಬೇಕಂದ್ರೆ ಕೊಡ್ಲೇಬೇಕು ಅಲ್ವಾ? ಹೇಗ್ ಬೇಕಾದ್ರೆ ದೇವ್ರು ಕೊಡ್ತಾರೆ. ಆ ಪ್ಲಾನ್ ದೇವ್ರ ಏನ್ ಮಾಡ್ತಾರೆ, ಹೇಗ್ ಬೇಕಾದ್ರೆ ಮಾಡ್ತಾರೆ. ಅದನ್ನ ದೇವ್ರಿಗೆ ಭಯಭಕ್ತಿರುವಂತ ವ್ಯಕ್ತಿನ ಕರಿಬೇಕಂತಾನೆ ಇಲ್ಲ. ದೇವ್ರ ಪ್ಲಾನ್ ನೋಡ್ರಿ ಹೆಂಗಿದೆ. ತನಗೆ ವಿರುದ್ಧವಾಗಿ ಪ್ಲಾನ್ ಮಾಡೋದನ್ನು ಕೂಡ ಏನ್ ಮಾಡ್ತಾರೆ, ದೇವ್ರ ತನ್ನ ಪ್ಲಾನ್ಗೆ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಇಲ್ಲೂ ಕೂಡ ಅದೇ ನಡೆದಿರೋದು. ಆದ್ರೆ ಆ ವ್ಯಕ್ತಿ ಕೊನೆಗೆ ಒಂದ್ ಮಾತು ಹೇಳಿದ್ರೆ ಏನಂದ್ರೆ, ನಾನು ಇದನ್ನೆಲ್ಲ ಹೇಗ್ ಮಾಡಿದ್ರಂದ್ರೆ, ಹಿಟ್ಲರ್ ಹೇಳುವಂತ ಮಾತು ನಾವು ನಮ್ಮ ಮ್ಯೂಸಿಯಂ ರೋಡ್ ಇದೆ ಇಲ್ಲಿ ಬೆಂಗಳೂರಲ್ಲಿ ನೋಡಿರ್ಬೋದು, ಪಕ್ಕದಲ್ಲಿ ವೆಂಕಟರಮನ್ ಗ್ಯಾಲರಿ ಅಂತ ಒಂದಿದೆ, ಅಲ್ಲಿ ಒಂದ್ಸರಿ ಹಾಲೋಕಾಸ್ಟ್ ಅಂತ ಈ ಯಹೂದಿರ ಹತ್ಯಾಕಾಂಡ ಅಂದ್ಬಿಟ್ಟು ಒಂದು ದೊಡ್ಡ ಒಂದು ಇದು ಮಾಡಿದ್ರು ಅಂದ್ರೆ ಎಕ್ಸಿಬಿಷನ್. ಅದ್ರಲ್ಲಿ ಒಂದು ಫೋಟೋ ಹಾಕಿದ್ರು, ನನಗೆ ತುಂಬಾ ಆಶ್ಚರ್ಯ ಆಯ್ತು ಆ ಫೋಟೋ ನೋಡಿ. ಅದ್ರಲ್ಲಿ ಏನಂತ ಹೇಳಿದ್ರು ಅಂದ್ರೆ, ಹಿಟ್ಲರ್ ನಾನು ಇದು ಸರ್ವಶಕ್ತನಾದ ದೇವರ ಒಂದು ಆಜ್ಞೆ ಮೇರೆಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾರಪ್ಪ ಅವ್ರಿಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ, ಯಾವ ಸರ್ವಶಕ್ತ ದೇವ್ರು ಹೇಳ್ತಾ ಇರೋ ಗೊತ್ತಿಲ್ಲ ನೋಡ್ರಿ. ಆ ರೀತಿ ದೇವ್ರ ಅವ್ರನ್ನ ಏನ್ ಮಾಡಿದಾರೆ, ಯೂಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ದೇವ್ರು ಮಾಡಿದಂತ ಕೆಲಸಗಳನ್ನ ನೋಡ್ತಾ ಇದ್ವಿ. ಮತ್ತೆ ಫ್ಯೂಚರ್ ಅಲ್ಲಿ ನೀವ್ ಹೇಳಿದ್ರ ಮಹಾಯುದ್ಧ ಮೂರನೇ ಯುದ್ಧ ಅಂಬಿಟ್ಟು, ಅದಕ್ಕೆ ಸತ್ಯವಿದ್ದಲ್ಲಿ ಇನ್ನೊಂದು ಹೆಸರು ಇದೆ, ಗಟ್ ಅರ್ಮಗೆದನ್ ಅಲ್ವಾ? ಅರ್ಮಗೆದನ್ ಯುದ್ಧ ಅಂತಿದೆ. ಈ ಅರ್ಮಗೆದನ್ ಯುದ್ಧ ಯಾವಾಗ ನಡೀತೆ, ಹೇಗ್ ನಡೀತೆ, ಕೊನೆಗೆ ಇಡೀ ಪ್ರಪಂಚವನ್ನ ಸರ್ವನಾಶ ಮಾಡೋದು ಯಾರು ಅಂತ ನೋಡಿದಾಗ ಅದ್ರ ಬಗ್ಗೆ ನೀವು ಕೇಳಿರ್ತೀರ. ಯಾರು? ನೆನೆ ಎಲ್ಲ ನಡೀತಲ್ಲ, ರಜಾ ಆಯ್ತಲ್ಲ, ಏನಕ್ಕಿತ್ತು ಮನೆ ರಜಾ ಆಯ್ತಲ್ಲ, ಏನ್ ಮಾಡಿದ್ರು, ರಜೆ ಏನು ಕೊಟ್ರು ನಮ್ಗೆ, ಬಂದ್ ಮಾಡಿದ್ರು ಅಲ್ವಾ, ಸ್ಟ್ರೈಕ್ ಮಾಡಿದ್ರು, ಹೋರಾಟ ಮಾಡಿದ್ರು, ಏನಕ್ಕೆ, ನ್ಯಾಯಕ್ಕೋಸ್ಕರ ಅಲ್ವಾ? ಜನ ಅವರ ನ್ಯಾಯಕ್ಕೋಸ್ಕರ ಹೋರಾಡಿದ್ದಾರೆ, ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಜನ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಮುಂದೊಂದು ದಿನ ಬರುತ್ತೆ, ಈ ರೀತಿ ಅಲ್ಲ, ತಿಳುವಳಿಕೆ ಇಲ್ಲದೆ ಜನ ಅಲ್ಲ, ಜ್ಞಾನವಿಲ್ಲದೆ ಜನ ಅಲ್ಲ, ತುಂಬಾ ಬುದ್ಧಿವಂತರು, ಹೈಲಿ ಮೆಚೂರ್ಡ್ ಪೀಪಲ್. ಆದ್ರೆ ಅವರೆಲ್ಲರಲ್ಲಿ ಏನಾಗಿರುತ್ತೆ, ಒಗ್ಗಟ್ಟಿರುತ್ತೆ. ಒಗ್ಗಟ್ಟಾಗಿ ಏನ್ ಮಾಡ್ತಾರೆ, ಅವರು ರಾಜ್ಯಗಳ ವಿರುದ್ಧ ಹೋರಾಡಲ್ಲ, ರಾಷ್ಟ್ರಗಳ ವಿರುದ್ಧ ಏನ್ ಮಾಡ್ತಾರೆ, ಹೋರಾಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ, ವಾಕ್ಯವನ್ನು ಓದನ, ಯೋವೇಲ್ 2ನೇ ಅಧ್ಯಾಯ 10ನೇ ವಚನ. ಯೋವೇಲ್ 2ನೇ ಅಧ್ಯಾಯ 10ನೇ ವಚನ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ. ನೋಡಿದ್ರ, ಒಂದು ಜನಾಂಗದ ಬಗ್ಗೆ ಏನ್ ಮಾಡ್ತಾ ಇದ್ರಿ, ಇಲ್ಲಿ ಮಾತಾಡ್ತಾರೆ. ಯಾರಪ್ಪ ಈ ಜನಾಂಗ ಅಂದ್ರೆ, ಅವ್ರ ಬಗ್ಗೆ ಮಾತಾಡ್ಬೇಕಾರೆ ತುಂಬಾ ಬಹು ದೊಡ್ಡ ಸಂಖ್ಯೆಯಲ್ಲಿ ಏನ್ ಮಾಡ್ತಾರೆ, ಬರ್ತಾರೆ ಅಂತ ಹೇಳ್ತಾ ಇದ್ರು. ಕೇಳಿದ್ರ ಈ ಟಾಪಿಕ್ ವಿಷಯ ಕೇಳಿರ್ತೀರ ತಾನೆ, ಓದಿರ್ತೀರಾ ಇಲ್ಲ ಕೇಳಿರ್ತೀರ. ಇದು ಆರ್ಮಗದನ್ ಪುಸ್ತಕದಲ್ಲಿ ಬರುವಂತ ವಿಷಯ. ನಮ್ ಬ್ರದರ್ ಇದ್ ಬಗ್ಗೆ ಬ್ರೀಫ್ ಆಗಿ ಮಾತಾಡ್ತಾರೆ. ಇಡೀ ಒಂದು ಲೋಕವನ್ನ ಮೂರನೇ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಯುದ್ಧ ಯಾರಿಂದ ಫಿನಿಶ್ ಆಗುತ್ತೆ ಅಂತ ನೋಡಿದ್ರೆ, ಈ ಜನಾಂಗದಿಂದ. ಇವ್ರ ಕೈಯಲ್ಲಿ ಗಣ್ಣು ಅಲ್ವಾ ಆಯುಧಗಳು ಇರ್ಬೇಕಂತೇನಿಲ್ಲ, ಆದ್ರೆ ಅವರ ವೇಗದ ಮುಂದೆ ಯಾರು ಏನ್ ಮಾಡಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ. ನೀವು ಅದೇ ಒಂದು ವಾಕ್ಯವನ್ನ ಯೋವೇಲ್ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ ನೋಡಿ. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಇಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಇನ್ನೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅಲ್ವರ, ಬಹು ದೊಡ್ಡ ದಂಡು ಸೈನ್ಯ ಎಂದು ಬಂದಿಲ್ಲ, ಇದ್ ಮುಂಚೆ ಇತರ ಒಂದು ದೊಡ್ಡ ಸಮೂಹ, ದೊಡ್ಡ ಒಂದು ಜನ ಇನ್ ಮುಂದೆನು ಬರಲ್ಲ. ಯಾರಪ್ಪ ಇವರು, ಇವ್ರು ಯಾರು, ದೇವ್ರ ಮಕ್ಕಳ, ಕ್ರಿಶ್ಚಿಯನಿಟಿನ ಅಂದ್ರೆ ಇಲ್ಲ. ಯಾಕಿಲ್ಲ, ಈಗ ವಾಕ್ಯ ಓದಿದ್ವಲ್ಲ, ಇವಾಗ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ. ಸೂರ್ಯ ಚಂದ್ರರು ಮಂಕಾಗುತ್ತಾರೆ ಅಂದ್ರೆ ಏನರ್ಥ?
ಈ ಒಂದು ಸತ್ಯವೇದ ಏನಾಗಲ್ಲ ಅವರಿಗೆ, ವ್ಯಾಲ್ಯೂಡ್ ಆಗಿರಲ್ಲ, ಅದಕ್ಕೆ ಕಿವಿ ಕೊಡಲ್ಲ, ದೇವರ ಯಾವುದೇ ಮಾತಿನ ಕೇಳಲ್ಲ ಅವರು. ಆತರ ಒಂದು ಜನಾಂಗ ಅಲ್ವಾ. ಸತ್ಯವೇದ ವಾಕ್ಯಕ್ಕೆ ಕೇಳ್ರಪ್ಪ ಅಂದ್ರೆ ನಕ್ಷತ್ರಗಳಂದ್ರೆ ಅಪೋಸ್ತಲ ಮಾತು ಕೇಳಂದ್ರೆ ಕೇಳಲ್ಲ, ಯಾವುದಕ್ಕೂ ಕಿವಿಗೊಡದೆ ಬರ್ತಾರೆ. ಆದ್ರೆ ಅವ್ರು ಯಾರನ್ಬಿಟ್ಟು ನೆಕ್ಸ್ಟ್ ವಾಕ್ಯದ ಹೇಳ್ತಾ ಇದ್ರು ನೋಡ್ರಿ, ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ. ಯಹೋವನು ತನ್ನ ಸೈನ್ಯದ ಮುಂದೆ ಧ್ವನಿಗೈಯುತ್ತಾನೆ. ಏನಂತಿದ್ರೆ ಯಹೋವನ ಸೈನ್ಯ ಅಂತೆ ಅವರು. ಆದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ, ಯಹೋವನ್ ಯಾರಂತ ಗೊತ್ತಿಲ್ಲ, ದೇವ್ರ ಯಾರಂತ ಗೊತ್ತಿಲ್ಲ. ಆದ್ರೆ ಇಡೀ ಒಂದು ಭೂಮಿನ ನಾಶ ಮಾಡೋದು ಯಾರಪ್ಪ ಅಂದ್ರೆ ಅವರೇ. ಯಾಕೆ ಇದೆ ಇವತ್ತು ಪ್ರಪಂಚದಲ್ಲಿ ಹೆಂಗಿದೆ, ಕೋಪ ಇದೆಯಾ, ದ್ವೇಷ ಇದೆಯಾ, ಒಬ್ಬೊಬ್ರು ಮಾಡುವಂತ ಅನ್ಯಾಯ ನೋಡ್ಕೊಂಡಿದಾರ ಜನ. ನಾವು ನೀವು ಏನ್ ಮಾಡಕ್ಕಾಗುತ್ತಾ, ಯಾಕೆ ಮಾಡಕ್ಕಾಗಲ್ಲ, ನಮ್ ಕೆಲ್ಸ ಅದಲ್ಲ, ಕರೆಕ್ಟ್ ಅಲ್ವಾ, ನಮ್ಮ ಕೆಲಸ ಅದಲ್ಲ. ಅದಕ್ಕಂತ ದೇವ್ರ ಏನ್ ಮಾಡಿದ್ರೆ ಬೇರೊಬ್ರನ್ನ ನೇಮಿಸಿದ್ದಾರೆ. ನಮ್ಮ ಕೆಲಸ ಏನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ನಾವು ಈ ಶರೀರದೊಡನೆ ನಮ್ಮ ಶತ್ರುಗಳು ಇದಾರೆ, ಬೇರೆ ಶತ್ರುಗಳು ಅವರ ನಮ್ಮ ಶತ್ರು, ಅವರೊಡನೆ ಹೋರಾಡಿ ಜಯಿಸಿ ಕ್ರಿಸ್ತನ ಒಂದು ಸಭೆಯಾಗಿ ಹೋಗುವಂತ ಕೆಲಸ ಮಾತ್ರ ನಮ್ಗೆ ಕೊಡಲ್ಪಟ್ಟಿದೆ. ಅನ್ಯಾಯ ನೋಡಿದ್ರೆ ಏನ್ ಮಾಡ್ಬೇಕು, ಕಂಡು ಕಾಣದಂತೆ ನೋಡಿ ನೋಡದಂತೆ ಮುಂದುವರ್ಕೊಂಡು ನಾವು ಹೋಗ್ಬೇಕು. ಬಟ್ ಇದನ್ನೆಲ್ಲ ಕೇಳುವಂತ ಒಂದು ಜನಾಂಗ ಬರುತ್ತೆ, ಒಂದು ಸಂತತಿ ಬರುತ್ತೆ. ಆದ್ರೆ ಅವರು ದೇವರ ಮಕ್ಕಳಲ್ಲ, ದೇವರ ವಾಕ್ಯವನ್ನು ಅರಿತವರಲ್ಲ. ಆದ್ರೂ ಕೂಡ ನೀವು ಆ ಒಂದು ಯೋವೆಲ್ ಪುಸ್ತಕ ಓದ್ ನೋಡಿದಾಗ ಅಷ್ಟು ಹೈ ಟ್ಯಾಲೆಂಟೆಡ್ ಪೀಪಲ್ ಆಗಿರ್ತಾರೆ, ಹೈಲಿ ಎಜುಕೇಟೆಡ್ ಪೀಪಲ್ ಆಗಿರ್ತಾರೆ, ನೀತಿಗೋಸ್ಕರ ಹೋರಾಡ್ತಾರೆ, ಇಡೀ ಒಂದು ಭೂಮಿನ ಏನ್ ಮಾಡ್ತಾರೆ, ಸರ್ವನಾಶ ಮಾಡ್ತಾರೆ. ಅದಕ್ಕೆ ಒಂದು ವಾಕ್ಯದಲ್ಲಿ ಅವ್ರು ಪಾಸ್ ಆದಾಗ ದೇಶ ಏದನ್ ತೊಡ ತರ ಇರುತ್ತಂತೆ. ಅವ್ರು ಹೋದ್ಮೇಲೆ ಏನಗಿರುತ್ತೆ, ಬೆಂಕಿಗಾಡಾಗ್ಬಿಡುತ್ತಂತೆ. ಅವ್ರಿಗೆ ಪಾಸ್ ಆದ್ರೆ ಅಂದ್ರೆ ಮುಗೀತು, ಎಲ್ಲಾನ ನಾಶ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ತರ ಒಂದ್ ಜನಾಂಗ ಅದು ಕೂಡ ಏನಿದೆ ಮುಂದೆ ಬರ್ಬೇಕು. ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ಇವ್ರು ಯಾರು ಕೂಡ ಏನಿಲ್ಲ, ದೇವ್ರ ವಿಷಯಗಳನ್ನ ಅರ್ಥ ಮಾಡ್ಕೊಂಡವರಲ್ಲ. ಆದ್ರೂ ಕೂಡ ಏನ್ ಮಾಡಿದ ದೇವ್ರ ಪ್ಲಾನ್ ಅಲ್ವಾ, ದೇವರ ಜ್ಞಾನ ಹೇಗೆಲ್ಲ ನೆರವೇರಿಸ್ತಾ ಇದಾರೆ. ಸೊ ದೇವ್ರ ಮಕ್ಕಳು ಇಲ್ಲಿಗೆ ಇದನ್ನ ನಿಲ್ಸೋಣ. ದೇವ್ರ ಮಕ್ಳು ನಮ್ಗಿರುವಂತ ಒಂದು ಪಾಠನ ನೋಡೋಣ, ಏನಿರ್ಬೋದು ನಮಗೆ ಇದ್ರಲ್ಲಿ ಪಾಠ, ಯಾವ ರೀತಿ ಲೆಸನ್ ಇದೆ ಇದ್ರೆ ನಮ್ಗೆ. ದೇವ್ರ ಮಕ್ಕಳು ಇವತ್ತು ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ಭಯಪಡದಿರುವಂತ ವ್ಯಕ್ತಿಗಳು, ದೇವರಿಗೆ ಹೆದರಿದ್ರುವಂತ ಜನರನ್ನ ಇಟ್ಟು ಏನ್ ಮಾಡಿದಾರೆ, ದೇವರು ತನ್ನ ಪ್ಲಾನ್ನ ಪೂರೈಕೆ ಮಾಡ್ತಾ ಇದಾರೆ. ಯಾರಿಗೋಸ್ಕರ ಗೊತ್ತಾ, ಇವ್ರನ್ನೆಲ್ಲ ಯಾರಿಗೋಸ್ಕರ ಯೂಸ್ ಮಾಡಿದಾರೆ ಗೊತ್ತಾ, ಇವರನ್ನೆಲ್ಲ ನಮಗೋಸ್ಕರ ಯೂಸ್ ಮಾಡಿದ್ದಾರೆ, ನಮ್ಮ ಜ್ಞಾನಕ್ಕೋಸ್ಕರ ಯೂಸ್ ಮಾಡಿದ್ದಾರೆ, ನಮ್ಮ ಮೇಲಿರುವಂತ ಪ್ರೀತಿಗೋಸ್ಕರ ಏನ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ. ಹಾಗೆ ಒಂದ್ ವೇಳೆ ನಮ್ಮ ಕಾಲದಲ್ಲಿ ಕೂಡ ಏನಾಗುತ್ತೆ, ನಡೆಯುತ್ತೆ, ಕೆಲವರನ್ನ ದೇವ್ರು ನಮಗೋಸ್ಕರ ಏನ್ ಮಾಡ್ಬೋದು ಯೂಸ್ ಮಾಡ್ಬೋದು ಅಲ್ವಾ. ಹಿಟ್ಲರ್ನ ಯೂಸ್ ಮಾಡೋ ರೀತಿಯಲ್ಲಿ, ಹಿಟ್ಲರ್ನ ಯೂಸ್ ಮಾಡಿದ್ರು, ಯಾರನ್ನ ಹೊಡಿಯಕ್ಕೆ ಯೂಸ್ ಮಾಡಿದ್ರು, ಇಸ್ರೇಲ್ ಜನರು. ಇಸ್ರೇಲ್ ಜನರು ಯಾರು, ದೇವರ ಜನರು ಅಲ್ವಾ ಅಲ್ವಾ. ಸೊ ನಮ್ಮ ಕಾಲದಲ್ಲಿ ಆ ರೀತಿ ನಡೀತಾ, ಯೇಸು ಕ್ರಿಸ್ತ ನಡೀತಾ ಆ ರೀತಿ ನಡೀತಾ. ವಾಕ್ಯವನ್ನು ಓದಿ, ಇಬ್ರಿಯದವರಿಗೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ, ಇಬ್ರಿಯದವರಿಗೆ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡ ಅಲ್ವಾ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡು ಆತನನ್ನು ನೋಡ್ರಿ ಅಂತ ಅಲ್ವಾ. ಜಸ್ಟ್ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನಿದ್ದ ಕಾಲದಲ್ಲೂ ಕೂಡ ಇದೇ ರೀತಿ ಒಂದು ವಿಷಯ ಆಯ್ತು. ಏನಪ್ಪ ಅಂದ್ರೆ ದೇವರ ಪ್ಲಾನ್, ದೇವ್ರ ಮಕ್ಕಳಾಗಿದ್ದು ದೇವ್ರ ಪ್ಲಾನ್ಗೆ ಅಪೋಸಿಟ್ ಆಗಿ ಕೆಲಸ ಮಾಡೋರು ಇದ್ರು. ಯಾರು, ಸದಸ್ಯರು, ಪರಿಸರ, ಇಸ್ರೇಲ್ ಜನ ಯೇಸು ಕ್ರಿಸ್ತನ ಹಿಡಿದುಕೊಂಡವರು ಅಲ್ವಾ. ಅದ್ರಲ್ಲಿ ದೇವ್ರ ಪ್ಲಾನ್ ಏನಾದ್ರು ನೆರವೇರ್ತಾ, ನೆರವೇರ್ತಾ ಇಲ್ವಾ, ನೆರವೇರ್ತಲ್ವಾ. ಒಂದೂರ ಅವ್ರು ಆ ಕೆಲಸ ಮಾಡ್ತಾ ಇದ್ರೆ ಕ್ರಿಸ್ತನ್ನ ಶಿಲುಬೆಗೆ ಆಗ್ತಾ ಇರ್ಲಿಲ್ಲ, ಆಗ್ತಾ ಇದ್ರೆ ನಮ್ಗೆ ರಕ್ಷಣೆ ಸಿಗ್ತಾ ಇರ್ಲಿಲ್ಲ. ಬಟ್ ಅವ್ರು ಮಾಡಿದಲ್ಲ ಪ್ಲಾನ್, ದೇವ್ರಿಗೆ ಅಪೋಸಿಟ್ ಆಗಿ ಕೆಲಸ ಮಾಡಿದ್ರು. ಅದು ಏನಾಯ್ತು, ದೇವ್ರ ಪ್ಲಾನೇ, ದೇವ್ರ ಪ್ಲಾನೇ ನೆರವೇರ್ತ ನೋಡ್ರಿ. ಆದ್ರೆ ನಮಗೇನಪ್ಪ ಪಾಠ ಅಂದ್ರೆ ಇಲ್ಲಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು, ನಮ್ಮ ಒಂದು ಜೀವಿತದಲ್ಲಿ ಕೂಡ ಕೆಲವೊಂದು ಸನ್ನಿವೇಶಗಳ ರೀತಿ ನಡೆಯುತ್ತೆ, ಇದೇ ರೀತಿ ಇರುತ್ತೆ. ನಾವು ಎದುರು ನೋಡದಂತ ರೀತಿಲಿ ಏನಾಗಿರಲ್ಲ, ಇರಲ್ಲ. ಸೊ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ದೇವರ ಅಗಾಧವಾದ ಜ್ಞಾನ ಎಷ್ಟು ದೊಡ್ಡದಿದೆ, ಅದು ಹೇಗಿದ್ರೆ ಏನಾಗುತ್ತೆ ನಡೆಯುತ್ತೆ, ದೇವ್ರು ತನ್ನ ಪ್ಲಾನ್ನ ಹೇಗಿದ್ರು ಪೂರೈಸ್ಕೊಳ್ತಾರೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿ ಇಡ್ಬೇಕಾಗಿರೋದು, ದೇವರು ತನಗೆ ಅವಿದೇರಾಗದಿರೋರ್ಗು ತನಗೆ ಎದುರದೇವ್ರ ಮೂಲಕ ತನ್ನ ಪ್ಲಾನ್ ಫುಲ್ಫಿಲ್ ಮಾಡ್ತಾರಂದ್ರೆ ದೇವ್ರ ಮಾತು ಯಾವಾಗ ಚೇಂಜ್ ಆಗುತ್ತಾ, ದೇವ್ರು ಹೇಳಿದಂತ ಮಾತು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ದೇವರ ವಾಗ್ದಾನದಲ್ಲಿ ನಂಬಿಕೆನ ಇಡ್ಬೇಕು.
ಭರವಸೆ ನೀಡಬೇಕು ಅಲ್ವಾ? ಈ ಕೊನೆ ಕಾಲದಲ್ಲಿ ದೇವರು ಹೇಳಿದಂತ ವಾಗ್ದಾನಗಳಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಭರವಸೆ ಇರ್ಬೇಕು. ನಮ್ಗೆಲ್ಲ ಗೊತ್ತಿರೋಂತ ಒಂದು ವಾಗ್ದಾನ ಇದೆ, ರೋಮಾಪುರದವರಿಗೆ 8:28. ಹಾ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಅಲ್ವರ, ಸೊ ಎಷ್ಟು ಒಂದು ಬ್ಯೂಟಿಫುಲ್ ಆದಂತ ಒಂದು ವಾಗ್ದಾನ ಅಂದ್ರೆ, ಹಲವಾರು ಸಮಯದಲ್ಲಿ ನಾವು ಇದನ್ನ ಗಣನೆಗೆ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ ಅಂದ್ರೆ, ಅದು ಗಣನೆಗೆ ತಗೊಳ್ದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ನಮ್ಗೆ ವಾಗ್ದಾನದ ಮೇಲೆ ಏನಿಲ್ಲ, ಭರವಸೆ ಇಲ್ಲ ಅಲ್ವಾ? ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ ನಾವು. ಒಂದ್ವೇಳೆ ವಾಗ್ದಾನದ ಮೇಲೆ ಭರವಸೆ ಇಲ್ದಿದ್ರೆ ಯಾವ್ದ್ರ ಮೇಲೆ ಭರವಸೆ ಇಟ್ಟಿರ್ತೀವಿ? ನಮ್ಮ ಸ್ವಂತ ಜ್ಞಾನದ ಮೇಲೆ ಭರವಸೆ ಇಟ್ಟಿರ್ತೀವಿ, ನಮ್ಮ ಸ್ವಂತ ಐಡಿಯಾಸ್ ಮೇಲೆ ಭರವಸೆ ಇಟ್ಟಿರ್ತೀವಿ, ಇಲ್ಲ ಬೇರೆಯವ್ರು ಕೊಡೋಂಥ ಐಡಿಯಾದ ಮೇಲೆ ಭರವಸೆ ಇಟ್ಟಿರ್ತೀವಿ. ಕೊನೆಗೆ ಏನಾಗುತ್ತೆ? ಕೊನೆಗೂ ಕೂಡ ದೇವ್ರ ಪ್ಲಾನ್ ಏನಾಗುತ್ತೆ? ನೆರವೇರುತ್ತೆ. ಆದ್ರೆ ಏನಾಗಿರುತ್ತೆ ಗೊತ್ತಾ? ಆ ದೇವ್ರ ಮಕ್ಕಳಾಗಿ ನಾವಿರಲ್ಲ, ಆ ದೇವ್ರ ಮಕ್ಕಳನ್ನ ರೂಪಿಸುವವರಾಗಿ ನಾವು ಆಗ್ಬಿಡ್ತೀವಿ ಅಲ್ವಾ? ಕೆಲವೊಂದು ಟೈಮ್ ಏನಾಗ್ಬಿಡ್ತೀವಿ, ದೇವ್ರ ಮಕ್ಕಳ ಜೊತೆನೆ ಇದ್ದು ದೇವರ ಗುಣಗಳನ್ನ ನಾವು ಬೆಳೆಯಲ್ಲ, ಬಟ್ ದೇವ್ರ ಗುಣ ಮಕ್ಕಳಿದ್ರೆ ನಮ್ಮ ಜೊತೆ ಅವ್ರನ್ನ ಬೆಳೆಸೋರಾಗ್ಬಿಡ್ತೀವಿ. ನಮ್ಮ ಗುಣಗಳು, ನಮ್ಮಲ್ಲಿರುವಂತಹ ಬೇಡದಂತ ವಿಷಯಗಳು ಏನಾಗುತ್ತಂದ್ರೆ, ಅವರಿಗೆ ಯಾವುದೇ ರೀತಿಯಲ್ಲಿ ಕಷ್ಟಗಳು ನಷ್ಟಗಳು ಬರೋದ್ರಿಂದ ಅವ್ರನ್ನ ರೂಪಿಸುವಂತಾಗಿ ನಾವು ಬದಲಾವಣೆ ಆಗ್ಬಿಡ್ತೀವಿ. ಬಟ್ ಬದಲಾಗಿ ದೇವ್ರ ಮಕ್ಕಳು ಈ ವಾಗ್ದಾನದಲ್ಲಿ ನಂಬಿಕೆ ಇಟ್ಟಾಗ ನಾವು ದೇವರ ಮಕ್ಕಳಾಗು ಅಂದ್ರೆ ದೇವರ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಒಂದು ದೊಡ್ಡ ಅವಕಾಶ ನಮ್ಗೆ ಇದೆ. ಒಂದು ಇದಾಗಿರ್ತೀವಿ, ಇಲ್ಲ ಅದಾಗಿರ್ತೀವಿ. ಮೊದಲನೇದಾಗಿ ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಂಡಾಗ ದೇವರ ವಾಗ್ದಾನದಲ್ಲಿ ಏನ್ ಮಾಡ್ಬೇಕು, ನಾವು ನಂಬಿಕೆನ ಬೆಳೆಸ್ಕೋಬೇಕು. ಸಿ ವಾಗ್ದಾನ ಅದನ್ನೇ ಹೇಳ್ತಾ ಇದೆಯಲ್ವಾ? ಏನಂತ ಹೇಳಿದ್ರೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಅಂದ್ರೆ ಏನರ್ಥ ಕೇಳಿದ್ರಲ್ವಾ? ಇದು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಅಂದ್ರೆ ಏನರ್ಥ? ಕರೆಯಲ್ಪಟ್ಟಿದೀವಾ? ಹಾ, ಹೆಂಗ್ ಹಿಂಗ್ ಗೊತ್ತಾಯ್ತು ನಮ್ಗೆ ಕರೀದಾರಂತ ದೇವರು? ನಮ್ಗೆ ಕರೆ ಬಂದಿದೆ ಅಲ್ವಾ? ಹಾ, ಸತ್ಯ ನಮ್ ಸಿಕ್ತಲ್ವಾ? ಅದೇ ನಮ್ ಕರೆ. ಆಮೇಲೆ ಏನ್ ಮಾಡ್ತೀವಿ? ಎರಡನೇ ವಿಷಯ ಹೇಳ್ತಾ ಇದ್ರೆ ಏನಂತಿದ್ರೆ, ಆತನನ್ನು ಪ್ರೀತಿಸುವವರಿಗೆ ಅಲ್ವಾ? ಇಲ್ಲೇ ತುಂಬಾ ಮುಖ್ಯವಾದಂತ ವಿಷಯ, ಆತನನ್ನು ಪ್ರೀತಿಸುವವರಿಗೆ. ಈ ಎರಡನೇ ವಿಷಯ ಇಲ್ಲ ಅಂದ್ರೆ ಮೂರನೇ ವಿಷಯ ಏನಾಗಲ್ಲ, ಅಪ್ಲಿಕೇಬಲ್ ಆಗಲ್ಲ. ದಯವಿಟ್ಟು ಅಪ್ಲೈ ಮಾಡ್ಕೋಬೇಕು. ನಾವು ಪ್ರೀತಿನೇ ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ನಡೀತಾರಲ್ಲ, ಹಿತಕರಕ್ಕಾಗಲ್ಲ, ಬೇರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ನಾವು ಏನೋ ಆತನ ಪ್ರೀತಿ ಮಾಡೋದಾದ್ರೆ, ಆತನ ಆಜ್ಞೆಗಳ ಕೈಗೊಂಡು ನಡೀತಾ ಹೋಗ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಎಲ್ಲ ಒಳ್ಳೆ ವಿಷಯಗಳೇ ಸಂಭವಿಸುತ್ತೆ. ನಮ್ಗೆ ಯಾವುದೇ ಕಷ್ಟಗಳು ಬರಲ್ಲ, ನಮಗೆ ಯಾವುದೇ ಒಂದು ರೋಗಗಳು ಬರಲ್ಲ, ಯಾವುದೇ ಸಮಸ್ಯೆಗಳಿರಲ್ಲ. ಹೌದಾ? ಎಲ್ಲವೂ ಇರುತ್ತೆ, ಆದ್ರೆ ಏನಾಗ್ತೀವಿ, ಜಯಿಸ್ತೀವಿ ಅಲ್ವಾ? ಸೊ ನಾವು ಆ ರೀತಿ ಇದ್ದಾಗ, ಸೊ ಮೂರನೇ ವಿಷಯ ಅಂದ್ರೆ ಎಲ್ಲವೂ ಏನಾಗುತ್ತೆ, ಅವರಿಗೆ ಹಿತವಾಗಿ ಅನುಕೂಲವಾಗಿಯೇ ನಡೆಯುತ್ತೆ. ಸೊ ಏನಪ್ಪ ವಿಷಯ ಅಂದ್ರೆ, ದೇವರು ಈ ಒಂದು ವಾಗ್ದಾನ ಈ ರೀತಿಯಾದಂತ ವಿಷಯವನ್ನ ನಮ್ಮಲ್ಲಿ ಅನುಮತಿ ಮಾಡ್ತಾ ಇದ್ರೆ ನೋಡೋಣ ಎಷ್ಟು ಮಟ್ಟಿಗೆ ಈ ಗುಣದಲ್ಲಿ ಎಲ್ಲ ಬರ್ತಾ ಇದ್ರೆ. ಈ ಒಂದು ವಿಷಯಕ್ಕೆ ಎಲ್ಲ ಅರ್ಥ ಮಾಡ್ಕೊಂಡು ಇದನ್ನ ನಡೀತಾರೆ ಅಂದ್ರೆ ಏನ್ ಮಾಡ್ತಾರೆ, ದೇವರು ಆ ಒಂದು ವಿಷಯವನ್ನ ನಮ್ಗೆ ಅನುಮತಿ ಮಾಡ್ತಾ ಇದ್ದಾರೆ, ಯಾರು ಅದ್ರಲ್ಲಿ ನಂಬಿಕೆ ಇಡ್ತಾರೆ ಮಟ್ಟ. ಇದು ಮುಖ್ಯವಾದಂತ ವಿಷಯ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ದೇವರ ಜ್ಞಾನ ಎಷ್ಟಿದೆ ಅಂದ್ರೆ ನಾವು ದೇವರ ಕೈಯಲ್ಲಿ ಸಿಗಲಾಕೊಂಡ್ರೆ ಅಲ್ವಾ ಯಾವುದೇ ಕಾರಣಕ್ಕೇನಾಗಲ್ಲ, ಮಿಸ್ ಆಗಲ್ಲ, ಏನ್ ಬೇಕಾದ್ರೆ ಆಗ್ಬಿಡುತ್ತೆ. ಎಲ್ಲಿವರೆಗೂ ದೇವ್ರ ಮಕ್ಕಳಾಗಿರ್ತೀವೋ ಅಲ್ಲಿವರೆಗೂ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಒಳ್ಳೆ ರೀತಿ ಯೂಸ್ ಮಾಡ್ತಾರೆ. ಇಲ್ಲಾಂದ್ರೆ ಏನ್ ಮಾಡ್ತಾರೆ? ಇವತ್ತು ಕೂಡ ದೇವ್ರಿಗೆ ಅವಿದಂತ ಒಂದು ಸೃಷ್ಟಿ ಇದೆ, ಇವತ್ತು ಕೂಡ ದೇವ್ರು ಅವ್ನ ಯೂಸ್ ಮಾಡ್ತಾ ಇದಾರೆ. ಯಾರದು? ಗುಡ್ ಸೈತಾನ್. ಇವತ್ತು ಕೂಡ ಏನ್ ಮಾಡ್ತಾ ಇದ್ರೆ, ಆದ್ರೆ ಕೆಟ್ಟದಕ್ಕೆ ಯೂಸ್ ಮಾಡ್ತಾ ಇದ್ರ? ಅವ್ನು ಕೆಟ್ಟದೇ ಮಾಡ್ತಾ ಇದ್ದಾನೆ. ದೇವ್ರು ಏನಕ್ಕೆ ಯೂಸ್ ಮಾಡ್ತಾ ಇದ್ರೆ? ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದಾರೆ. ದೇವ್ರ ಮಕ್ಕಳಿಗೆ ಶೋಧನೆ ಕೊಡು, ಕಷ್ಟವನ್ನು ಕೊಡು, ಇನ್ನ ಜೈಸ್ ಬರ್ತಾರೆ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಆದ್ರೆ ಅವನಿಗೇನಾದ್ರೂ ಅದರಿಂದ ಒಳ್ಳೆ ವ್ಯಾಲ್ಯೂ ಇರುತ್ತಾ? ಇರಲ್ಲ. ಕರೆಕ್ಟ್ ಅಲ್ವಾ? ಸಾಕು. ನೋಡ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ, ದೇವರು ತನ್ನ ಸೃಷ್ಟಿಗಳಲ್ಲಿ ಎಲ್ಲವನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಾರೆ. ಸೊ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕು, ದೇವರ ಆಜ್ಞೆಗಳಿಗೆ ದೇವರ ವಾಗ್ದಾನಗಳಿಗೆ ನಾವು ಇದರಾದ್ರೆ ನಾವು ಒಳ್ಳೆ ರೀತಿಲಿ ಏನಾಗ್ತೀವಿ, ಇಲ್ಲ ಅಂದ್ರೆ ಇದರಾಗ್ಲಿಲ್ಲ ಅಂದ್ರೆ ನಾವೇನಾಗ್ತೀವಿ, ಬೇರೆ ರೀತಿ ಕೂಡ ಯೂಸ್ ಆಗಿರ್ತೀವಿ. ಆದ್ರೆ ದೇವ್ರ ಮಕ್ಕಳಾಗಿರುವಂತ ಅವಕಾಶವನ್ನ ಕಳ್ಕೊಂಡಿರ್ತೀವಿ. ಅದರಿಂದ ನಮಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಲೆಸನ್ ಏನಪ್ಪಾ ಅಂದ್ರೆ, ದೇವರ ಒಂದು ಅಗಾಧವಾದ ಜ್ಞಾನವನ್ನು ನೋಡಿದಾಗ, ನಮ್ಮ ಮೊದಲೇ ನೋಡಿದ ಪಾಯಿಂಟ್ ಏನಪ್ಪಾ ಅಂದ್ರೆ, ತನ್ನ ಒಂದು ಕಂಟ್ರೋಲ್ ಇಲ್ಲುವಂತ ವಿಷಯಗಳನ್ನ ಕೂಡ ಏನ್ ಮಾಡಿದ್ರೆ, ದೇವ್ರು ತನ್ನ ಪ್ಲಾನಿಗೆ ನಡೆಸ್ತಾರೆ ಅಂದ್ರೆ ಅಲ್ವಾ, ತನ್ನ ಕಂಟ್ರೋಲ್ಗೆ ದೇವ್ರು ತನ್ನ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯೋರಿಗೆ ದೇವ್ರು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟು ನಡೆಸಬಹುದು. ಅದೇ ನಾವು ಲಾಸ್ಟ್ ಟೈಮ್ ಒಂದು ವಿಷಯವನ್ನು ನೋಡಿದ್ವಲ್ಲ ಅಲ್ವಾ, ದೇವರ ಮಕ್ಕಳು ಆ ಪ್ರೀತಿಯನ್ನ ಭಾವನೆ ಏನ್ ಮಾಡ್ಕೊಬೇಕು, ಬೆಳೆಸ್ಕೊಬೇಕಾಗಿದೆ. ಯಾಕಂದ್ರೆ ಅದು ತುಂಬಾ ಮುಖ್ಯವಾದಂತ ವಿಷಯ. ಎಲ್ಲದರಲ್ಲೂ ದೇವ್ರು ಏನ್ ಮಾಡ್ತಾರೆ, ಅದೇ ಗುಣವನ್ನ ಎದುರು ನೋಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ,
ಒಂದು ಆಂಟಿಕ್ರೈಸ್ಟ್ ಸಿಸ್ಟಮ್ ತಗೊಳ್ಳಿ, ಅಲ್ಲಿ ಏನಾಗಿರುತ್ತೆ ಮುಖ್ಯವಾಗಿ ಅದೇ ವಿಷಯ ಇರುತ್ತೆ. ಏನಿರುತ್ತೆ, ಪ್ರೀತಿ ಅಂತೂ ಇದ್ದಿರಲ್ಲ, ಸ್ವಾರ್ಥ ಇದ್ದಿರುತ್ತೆ, ಹೆಮ್ಮೆ ಇರುತ್ತೆ, ನಾನು ಅಂತ ಭಾವನೆ ಇರುತ್ತೆ. ಅದರಿಂದ ಏನಾಗಿರುತ್ತೆ, ಆ ಸಿಸ್ಟಮೇ ಸಪ್ರೇಟ್ ಆಗಿರುತ್ತೆ. ಯಾವುದೇ ಟಾಪಿಕ್ ತಗೊಳ್ಳಿ, ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಪ್ರೀತಿಯ ಬೆಲೆ ಇದ್ದಿರಲ್ಲ. ಸೊ ದೇವ್ರ ಮಕ್ಕಳು ನಾವು ಈ ಕೊನೆ ಕಾಲದಲ್ಲಿ ಅಂತ ವಿಷಯಗಳನ್ನ ಬೆಳೆಸ್ಕೊಬೇಕು. ಸೊ ಕೊನೆ ಪಾಯಿಂಟ್ ಏನಪ್ಪಾ ಅಂದ್ರೆ ಅದೇ ನಾವು ಓದಿದಂತ ಒಂದು ವಾಕ್ಯ, ಇಬ್ಬರಿದವರಿಗೆ ಎರಡನೇ ಅಧ್ಯಾಯ ಮೂರನೇ ವಾಕ್ಯ ಓದಿ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನೀವು ಮನಗುಂದಿದವರಾಗಿರದೆ ಅಲ್ವಾ, ಮನಗುಂದದ ಏನ್ ಮಾಡ್ರಿ, ಆತನನ್ನ ನೋಡ್ರಿ. ಅಂದ್ರೆ ಏನಕ್ಕಪ್ಪ ನೋಡ್ಬೇಕು ಅಂದ್ರೆ ನಮ್ಮ ಜೀವಿತದಲ್ಲಿ ಈ ರೀತಿ ಬಂದೇ ಬರುತ್ತೆ. ಏನ್ ಬರುತ್ತೆ, ಕೆಲವರು ನಮ್ಮನ್ನ ಮಾತಿಂದ ನೋಯಿಸ್ತಾರೆ, ಕೆಲವರ ಕ್ರಿಯೆಗಳಿಂದ ನೋಯಿಸ್ತಾರೆ ಅಲ್ವಾ. ಆದ್ರೆ ಏನಕ್ಕೋಸ್ಕರ ಈ ರೀತಿ ನಡೆಯೋದು, ಬದಲಾಗಿ ನಾನು ಏನ್ ಮಾಡ್ತೀನಂತ ನನಗೊಂದು ಟೆಸ್ಟ್ ಇರುತ್ತೆ. ನನಗೆ ಯಾರಾದರೂ ಮನಸ್ಸಿಂದ ಗಾಯಪಡಿಸಿದಾಗ, ಮಾತಿಂದ ಗಾಯಪಡಿಸ್ದಾಗ, ಅವರ ಕ್ರಿಯೆಯಿಂದ ಗಾಯಪಡಿಸಿದಾಗ, ಬದಲಾಗಿ ನಾನು ಯಾವ ರೀತಿಯಾದಂಥ ಪ್ರೀತಿನ ತೋರಿಸ್ತೀನಿ ಅನ್ನೋದು ಟೆಸ್ಟ್ ಇರುತ್ತೆ. ಅವ್ರನ್ನೆಲ್ಲ ದೇವರು ಅನುಮತಿ ಮಾಡಿದ್ದು ಏನಕ್ಕಪ್ಪ ಅಂದ್ರೆ, ಏನಕ್ಕೆ ಅನುಮತಿ ಮಾಡಿದರೆ, ನನ್ನ ಗುಣಗಳು ವ್ಯಕ್ತವಾಗೋದಕ್ಕೆ, ನನ್ನಲ್ಲಿರುವಂತ ಗುಣ ಕ್ರಿಸ್ತನ ರೀತಿಯಲ್ಲಿ ಇದೆಯಾ ಅಂತ ನಾನೇ ತಿಳ್ಕೊಳ್ಳೋದಕ್ಕೆ, ಅದು ಹೊರಡೆ ಗೊತ್ತಾಗೋದಕ್ಕೆ ಏನ್ ಮಾಡ್ತಾರೆ, ದೇವ್ರು ಅದನ್ನ ಅನುಮತಿ ಮಾಡ್ತಾ ಇದಾರೆ ಅಲ್ವಾ. ದೇವ್ರ ಎಲ್ಲ ಕೂಡ ದೇವರ ಕಂಟ್ರೋಲ್ ಅಲ್ಲಿ ಇದೆ. ದೇವ್ರ ಮಕ್ಕಳು ಕ್ರಿಸ್ತನ ಸಾರೂಪದಲ್ಲಿ ಬೆಳೆಯೋದೇ ಉದ್ದೇಶವಾಗಿರುತ್ತೆ. ಆದ್ರಿಂದ ಇಂಥ ಸನ್ನಿವೇಶ ಬಂದಾಗ ದೇವ್ರ ಹತ್ರ, ದೇವ್ರೆ ಯಾಕೆ ಈ ರೀತಿ ಕಷ್ಟ, ಯಾಕೆ ಈ ರೀತಿ ಅನುಮತಿ ಮಾಡ್ತಾ ಇದ್ರ, ಯಾಕೆ ಈ ತರ ನಡೀತಾ ಅಂದ್ಬಿಟ್ಟು ದೇವ್ರ ಮಕ್ಕಳು ಕೇಳ್ಬಾರ್ದು. ಬದಲಾಗಿ ಅದ್ರಲ್ಲಿ ಕೂಡ ಏನ್ ಮಾಡ್ಬೇಕು, ಕ್ರಿಸ್ತನ ಗುಣಗಳನ್ನ ತೋರಿಸ್ಬೇಕು. ಹಾಗೆ ನೋಡಿದಂತ ನಾವು ನೋಡಿದಂತ ಎಲ್ಲಾ ಪ್ಲಾನ್ ನೋಡಿದ್ವಲ್ಲ, ಎಲ್ಲಾ ಪ್ಲಾನ್ ನ ದೇವ್ರ ಏನ್ ಮಾಡಿದ್ರು, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರು. ಯೋಸೆಫ್ನ ಅಣ್ಣ ತಮ್ಮ ತಗೊಳ್ಳಿ, ಏನ್ ಮಾಡಿದ್ರು, ಒಳ್ಳೆ ವಿಷಯನೇ ಬಂತು ಯೋಸೆಫ್ನಲ್ಲಿ ಅಲ್ವಾ. ಅದೇ ರೀತಿ ಐಗುಪ್ತದಲ್ಲಿ ಫರೋನ್ ಮಾಡಿದಿಂದ ಇಸ್ರೇಲ್ ಜನರಿಗೆ ನಂಬಿಕೆಯನ್ನು ಬೆಳೀತು ಅಲ್ವಾ. ಅದೇ ರೀತಿ ನೋಡ್ಬೇಕಾದ್ರೆ ನೆಪೋಲಿಯನ್ ಮಾಡಿದಿಂದ ಏನಾಯ್ತು ನೋಡಿ, ಇಸ್ರೇಲ್ ಕ್ರೈಸ್ತ ಸಮುದಾಯಕ್ಕಿದ್ದಂತ ಒಂದು ಆಂಟಿಕ ಸಿಸ್ಟಮ್ ಏನಾಯ್ತು ನಾಶ ಆಯ್ತು. ಎಲ್ಲ ವಿಷಯ ತಗೊಂಡ್ರು ಕೂಡ ಒಳ್ಳೇದೇ. ಈ ರೀತಿ ನಮ್ಮ ಮಧ್ಯದ ಕೂಡ ಈ ತರ ಒಂದು ವಿಷಯ ಬಂದಾಗ ಅದನ್ನೇನ್ ತಿಳ್ಕೊಬೇಕು, ದೇವ್ರ ಮಕ್ಕಳು ಒಳ್ಳೇದೇ, ಏನ್ ಒಳ್ಳೇದು, ಒಳ್ಳೇದನ್ಬಿಟ್ರೆ ವೆರಿ ಒಳ್ಳೇದಂತ ನಾನು, ಏನ್ ಒಳ್ಳೇದು, ಒಳ್ಳೇದೇನಿದೆ, ಏನ್ ಒಳ್ಳೇದಾಗುತ್ತೆ ಅದರಲ್ಲಿ. ಸೊ ದೇವ್ರ ಅನುಮತಿ ಇಲ್ಲದೆ ಏನೋ ನಡೀತಾ ಇಲ್ಲ. ಇವ್ರೇನೋ ಮಾಡ್ತಾ ಇದಾರೆ ಅಂದ್ರೆ ದೇವ್ರ ಅನುಮತಿ ಇದೆ. ಸೊ ಏನಕ್ಕೆ ದೇವ್ರ ಅನುಮತಿ ಇದೆ, ಅಲ್ಟಿಮೇಟ್ ಆಗಿ ದೇವ್ರ ಉದ್ದೇಶ ಏನಂದ್ರೆ ನಾನು ಕ್ರಿಸ್ತನ ಸಾರೂಪದಲ್ಲಿ ಬೆಳಿಗ್ಗೆ ಅಷ್ಟೇ ಉದ್ದೇಶ. ನನ್ ಏನೇ ಮಾಡಿದ್ರು, ಏನೇ ಸೇವೆ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ದೇವ್ರ ಅದ್ರಲ್ಲಿ ಕೊನೆಯಲ್ಲಿ ನಿಲ್ಸುವಂತ ವಿಷಯ ಅಂದ್ರೆ ನಾನು ಕ್ರಿಸ್ತನ ಸಾರೂಪದಲ್ಲಿ ಬೆಳೀತಾ ಇದ್ದೀನಿ. ನಾನು ದೊಡ್ಡ ದೊಡ್ಡ ಸೇವೆ ಮಾಡಿ ಮಾಡ್ತಾ ಹೋಗ್ತಾರೆ ಏನಾಗುತ್ತೆ, ನಾನು ತುಂಬಾ ಕೆಲಸ ಮಾಡ್ತೀನಿ ದೇವ್ರಿಗೋಸ್ಕರ ಅಲ್ವಾ, ಆದ್ರೆ ನನಗೇನಿಲ್ಲ, ಒಳ್ಳೆ ಹೆಸರು ಬರ್ತಾ ಇಲ್ಲ, ಅವಾಗ ನಾನು ನಿರಾಶೆ ಆಗ್ಬಿಟ್ಟೆ. ಏನರ್ಥ, ನಾನು ನಿರಾಶೆ ಆಗ್ಬಿಟ್ಟೆ. ಏನರ್ಥ, ನಾನು ಹೆಸರಿಗೋಸ್ಕರ ಏನ್ ಮಾಡಿದ್ದೆ, ಕೆಲಸ ಮಾಡಿದ್ದೆ. ನಾನು ನಿರಾಶೆ ಆಗಿಲ್ಲ ಅಂದ್ರೆ ನಾನು ಅದನ್ನ ಅಕ್ಸೆಪ್ಟೇ ಮಾಡಿಲ್ಲ, ಕರೀಲ್ವಾ. ನಾನು ಇನ್ನೂ ಕೂಡ ಸ್ಪೀಡ್ ಆಗಿ ಆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇದು ಯಾವ್ದನ್ನು ಕೂಡ ಏನ್ ಮಾಡಿಲ್ಲ, ಎದುರು ನೋಡಿಲ್ಲ. ಹೀಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಪ್ರತಿಯೊಂದ್ರಲ್ಲಿ ಏನಾಗುತ್ತೆ, ನಮ್ಮ ಗುಣ ವ್ಯಕ್ತವಾಗುತ್ತೆ. ಸೊ ಅದರಿಂದ ದೇವ್ರು ಏನ್ ಮಾಡಿದ್ರೆ, ದೇವರ ಅಗಾಧವಾದ ಜ್ಞಾನ, ಅದಕ್ಕೆ ಅಪೋಸ್ತಲ್ ಪಾಲ್ ಏನ್ ಮಾಡ್ತಾ ಇದ್ರೆ ಈ ವಾಕ್ಯವನ್ನ ಕೋಟ್ ಮಾಡ್ತಾರೆ ಅಂತ. ದೇವರ ಐಶ್ವರ್ಯ, ದೇವರ ಜ್ಞಾನ ಎಷ್ಟು ದೊಡ್ಡದಿದೆ ನೋಡಿ. ಇಸ್ರೇಲ್ ಜನರ ಬಗ್ಗೆ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಈ ಟಾಪಿಕ್ನ ಹೇಳ್ತಾರೆ. ಇಸ್ರೇಲ್ ಜನರು ಕೆಟ್ಟೋದ್ರು ಕೂಡ ಮತ್ತೆ ಏನ್ ಮಾಡ್ತಾರೆ, ಅವ್ರನ್ನ ದೇವರು ಮತ್ತೆ ಬಂದು ಅವ್ರನ್ನ ಒಂದು ಅವಕಾಶನ ಕೊಟ್ಬಿಡ್ತಾರೆ. ಅವ್ರು ಹಾಳಾದ್ರೂ ಮತ್ತೆ ಅವ್ರನ್ನ ಕರ್ಕೊಂಡು ನಿಲ್ಲಿಸ್ಬಿಡ್ತಾರೆ ನೋಡ್ರಿ. ದೇವ್ರ ಜ್ಞಾನ ಅಗಾಧ, ಎಷ್ಟು ದೊಡ್ಡಿದೆ ದೇವರ ಒಂದು ಐಶ್ವರ್ಯ, ಎಷ್ಟು ದೊಡ್ಡದಿದೆ ದೇವ್ರ ಮಕ್ಕಳು. ಆ ಐಶ್ವರ್ಯವನ್ನ ನಮ್ಮ ಲೈಫಲ್ಲಿ ಅನ್ವಯ ಮಾಡ್ಕೊಂಡು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ದೇವ್ರು ನಮಗೆ ಸಹಾಯ ಮಾಡಲಿ ಅಂತ ಹೇಳ್ತಾ, ಈ ಒಂದು ಅವಕಾಶನ ಕೊಟ್ಟ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ, ತಾಳ್ಮೆಯಿಂದ ಕೇಳಿದಂತೆ ನಿಮ್ಮ ಮೇಲೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತೇನೆ. ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಮತ್ತು ವಾಕ್ಯ ಸಂದೇಶವನ್ನು ನೀಡಿದ ಸಹೋದರರಿಗೂ ಸಹೋದರ ಪ್ರಕಾರ ಸಹೋದರ ಪರವಾಗಿ ಧನ್ಯವಾದಗಳನ್ನು ಹೇಳಿಕೊಳ್ಳೋಣ. ಆಮೇಲೆ ಈಗಲಿಗೆ ಸಿಕ್ನೆಸ್ ಆಗಿರ್ತಾರಲ್ಲ, ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅವ್ರ ನಂಬಿಕೆ ದೃಢವಾಗಿರುವಂತೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಣ. ಮತ್ತು ಈ ವಾರದ ಮೀಟಿಂಗ್ಸು
ಸಂಡೇ ಬೇಸಿಕ್ ಕ್ಲಾಸ್ ಆರು ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಮಂಡೇ ಈಬ್ರು ಬುಕ್ ಸ್ಟಡಿ, ಥರ್ಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಬುಕ್ಕು ಸ್ಟಡಿ ಇರುತ್ತೆ, ವೆನಸ್ಡೇ ಬೈಬಲ್ ರೀಡಿಂಗ್ ಇರುತ್ತೆ, ಥರ್ಸ್ಡೇ ಕ್ವಿಜ್ ಇರುತ್ತೆ, ಆಮೇಲೆ ಕ್ವಶನ್ಸ್ ಬುಕ್ ಸ್ಟಡಿ 8 ಗಂಟೆಗೆ ಇರುತ್ತೆ, ಸ್ಯಾಟರ್ಡೇ ಲೈಫ್ ಆಫ್ ಡೇವಿಡ್ ಇರುತ್ತೆ 8 ಗಂಟೆಗೆ, ಸಂಡೇ ಯಥಾ ಪ್ರಕಾರ ಆರಾಧನೆ ಇಲ್ಲಿರಲ್ಲ. ನೆಕ್ಸ್ಟ್ ಸಂಡೇ ಮೈಸೂರಲ್ಲಿ ಕನ್ವೆನ್ಷನ್ ಇದೆ, ಎಲ್ಲರೂ ಅಲ್ಲಿ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ಅಲ್ಲಿ ರಿಲೇಟೇಷನ್ ಬಂದಿದ ತಕ್ಷಣ ಅಲ್ಲಿಂದ ಪಿಕಪ್ ಮಾಡೋಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ಈ ಆರಾಧನೆಯನ್ನು ಅಂತ್ಯಗೊಳಿಸುವಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ಶ್ರೀ ಯೇಸು ನಾಮ ಅನ್ನು ಆಡಿಕೊಳ್ಳೋಣ. ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಶ್ರೀ ಸುನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳಿಗೆ ಧರಣಿಗೆ ಬಂದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ರೈತ ಜೀವಿತದ ಮಾದರಿಯ ತೋರಿಸಿದ ಪಾಪ ರೈತ ಜೀವಿತದ ಮಾದರಿಯ ತೋರಿಸ ಪರಿಶುದ್ಧ ಪುಣ್ಯನಾಮ ಶ್ರೀ ಸುನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಎಲ್ಲ ಸರ್ವಜನಬಿದ್ದು ಸ್ತೋತ್ರ ಮಾಡಿ ಸರ್ವಜನಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಶ್ರೀ ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಲೆಕ್ಕವಿಲ್ಲದಷ್ಟು ನರಗಾಗಿ ಬಂದ ನಾಮ ಧನ್ಯದಾಗಿ ಮಾಡಲು ಬಂದ ಅನ್ಯ ಧನ್ಯದಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ ಶ್ರೀ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ. ಈ ಆರಾಧನೆಯನ್ನು ಪ್ರಾರ್ಥನೆ ಮೂಲಕ ಮುಕ್ತಾಯಗೊಳಿಸುವಂತೆ ಸಹೋದರ ದಾಸ್ ಬ್ರದರನ್ನು ಕೇಳ್ಕೊ. ಜಪಂ ಸೇವಂ. ಮಹಾ ಉನ್ನತಂಗಳಿಲ್ ವಿಟ್ಟಿರುಂದು இந்த பூமியின் மனுமக்களாக எங்களை கண்ணோக்கி பார்க்குற எங்களை அன்பின் பரலோக பிதாவே, ஒருவரும் சாகாம உள்ளவரும் ஒருவரும் சேரக்கூடாத ஒளியிலே வாசம் பண்ணுகிறவரும் மனுஷரால் கண்டிராதவரும் காணக்கூடாதவருமா இருக்கிற எங்கள் ஒன்றானமே தேவனே, எல்லா துதியும் கனமும் மகிமும் கிறிஸ்தேச மூலியமாக நாங்கள் ஏறெடுக்கிறப்பா. இதோ இந்த நாளிலும் கூட எல்லா சகோதர சகோதரிகளை ஒருமித்து கூட்டி உம்முடைய வார்த்தைகளை தியானிக்கும்படி உம்முடைய வார்த்தைகளை நாங்கள் கேட்கும்படி தேவரீர் கொடுத்த அந்த கிருபிக்காக நாங்கள் நன்றி செலுத்துகிறோப்பா. நேற்றும் இன்றும் என்றும் மாறாது இருக்கிறீர் போல நாங்களும் அதே போல இருக்க தேவரீர் எங்களுக்கு அந்த கிருபை பாராட்டும்படியாக கூட நாங்கள் செபிக்கிறோம் தந்தையே. தகப்பனே, சத்தியத்தை பேசுகிற பேசின தாசனவன் கருத்தில் ஒப்பு கொடுக்கிறேன். அவருக்கும் பரிசுத்தாவை கொடுத்து அநேக விதமான சத்தியங்களை அவர் மூலியமாக வெளிப்பட்டு அதை நாங்கள் கேட்டு நாங்கள் ஒவ்வொருவரும் உணர்ந்து
கிறிஸ்துவின் சாயலாகவும் கிறிஸ்துவின் அடிச்சுவடுகளை பின்பற்றவும் கிறிஸ்துவின் ஓட்டத்திலே நாங்கள் ஓடி முடிக்கவும் தேவரீர் எங்களுக்கு அனுகிரகம் கொடுக்கும்படியாக கூட நாங்கள் ஜெபிக்கிறோம். அப்பா அப்பா இந்த சத்தியத்தை கேட்டு நாங்கள் உணர்ந்து எங்கள் வாழ்க்கையில் ஒரு பிரயோஜனப்படுத்தி அதை நடக்கும்படியாக கூட நாங்கள் ஜெபிக்கிறோம் தந்தையே. இது இந்த நாளிலும் கூட எல்லா சகோதர சகோதரிகளையும் உன் கருத்தில் ஒப்பு கொடுக்குறேன். அவங்கள வெளிப்படுத்துங்க, ஆசீர்வதிங்க, கிருபையை தாங்கி வழிநடத்துங்க. இந்த சிறு விண்ணப்பத்தை கூட எங்கள் கர்த்தரும் ரட்சிகரும் மீப்பரும் மேய்ப்பரும் ஆகிய எங்கள் ஆண்டவராகி இயேசு கிறிஸ்துவின் இனிய நாமத்தில் ஜெபத்தில் எடுத்துக்கொள்கிறோம் எங்கள் ஜீவனுள்ள நல்ல பிதாவே. ஆமென்.